75ನೇ ಜಯಂತಿ ಉತ್ಸವವಾಗಿತ್ತು ಅದರ ನಿಮಿತ್ತವಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಜೊತೆಗೆ ನಾವೆಲ್ಲರೂ ಹೆಚ್ಚಿನವರು ಇದರಲ್ಲಿ ನಾವೇನಂತಂದ್ರೆ ಮಹಾರಾಜರಿಂದ ಕಾಕ ಪಾವಕಿಗಳ ರೂಪದಲ್ಲಿ ನಮ್ಮ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಾವೆಲ್ಲರೂ ಬಂದಿದ್ದೀವಿ ಅತ್ಯಂತ ಉತ್ಸುಕತೆಯಿಂದ ಬಂದಿದ್ದೀವಿ ಈ ದಿವ್ಯ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ಪ್ರಬಂಧಗಳಾದಂತ ಹಾಗೂ ವಿಶ್ವಸ್ತರಾದಂತ ಡಾಕ್ಟರ್ ಗಾ ದೇಶಪಾಂಡೆ ಅವರನ್ನ ಪ್ರಾಸ್ತಾವಿಕವಾಗಿ ಒಂದು ಎರಡು ಮಾತು ಹೇಳ್ಬೇಕಂತ ಕೇಳ್ಕೊತೀನಿ ಶ್ರೀರಾಮ್ ಸುಮನ್ ಶ್ರೀ ಬ್ರಹ್ಮಾನಂದ ಗುರುಗಳ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಶ್ರೀ ಮಹಾರಾಜರನ್ನ ಮಹಾರಾಜರ ತತ್ವಜ್ಞಾನವನ್ನ ನಮಗೆ ಪರಿಚಯ ಮಾಡಿ ನಮ್ಮನ್ನು ಆತ್ಮೋದ್ಧಾರದ ದಾರಿಗೆ ಹಚ್ಚಿ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ನಮ್ಮೆಲ್ಲ ನೆಚ್ಚಿನ ಪರಮ ಪೂಜ್ಯ ದತ್ತಾವತೂತ ಗುರುಗಳ ಪಾದಾರವಿಂದಗಳಿಗೆ ತೀರ್ಥಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಇವತ್ತಿನ ಶ್ರೀ ಮಹಾರಾಜರ ಜನ್ಮ ದಿನೋತ್ಸವದ ಶುಭ ಸಂದರ್ಭದಲ್ಲಿ ಮಹಾರಾಜರನ್ನ ನಮ್ಮ ನಮ್ಮ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಅತ್ಯಂತ ಉತ್ಸುಕತೆಯಿಂದ ಇರತಕ್ಕಂತಹ ಎಲ್ಲ ಭಕ್ತ ವೃಂದದವರಿಗೂ ಆಶ್ರಮವಾಸಿಗಳಿಗೂ ಊರಿನಲ್ಲಿ ಇರತಕ್ಕಂತಹ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನ ಕೇಳಲಿಕ್ಕೆ ಮುಂದೆ ನಿಂತಿದ್ದೇನೆ. ಶ್ರೀ ಮಹಾರಾಜರು 1909 ಇಸ್ವಿಗೆ ಯಾವಾಗ ಹೆಬ್ಬಳ್ಳಿ ಬಂದು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಒದಗಿಸಿಕೊಟ್ರು ಅವತ್ತೇ ಕರ್ನಾಟಕದ ಭಾಗ್ಯದ ಬಾಗಿಲು ತೆರೆಯಿತು. 1909 ರಿಂದ 1984 ಇಸ್ವಿಗೆ 75 ವರ್ಷಗಳವರೆಗೆ ಹೆಬ್ಬಳ್ಳಿಯಲ್ಲಿ ಬಹಳಷ್ಟು ಜನರಿಗೆ ಪರಿಚಯದಿಂದ ಇದ್ರು. ಇಲ್ಲಿರ್ತಕ್ಕಂತ ವೆಂಕಣ್ಣನ ಅಡಿಗೆಯವರ ಮನೆಯಲ್ಲಿ ಮಹಾರಾಜರು ವಾಸವಿದ್ದು ಅವರಿಂದ ಸೇವೆಯನ್ನ 75 ವರ್ಷಗಳವರೆಗೆ ಕೇಳ್ಕೊಂಡ 1984 ಇಸ್ವಿ ಜನವರಿ 26ರಿಂದ ಗೋದಾವರಿಯಿಂದ ನಮ್ಮ ಗುರುಗಳಾಗಿರ್ತಕ್ಕಂತ ಪರಮ ಪೂಜ್ಯ ದತ್ತಾವತೂತರು ಹೆಬ್ಬಳ್ಳಿಗೆ ಬಂದು ಉಪಾಸನೆಯನ್ನು ಪ್ರಾರಂಭ ಮಾಡಿದ ಮೇಲೆ ಅಲ್ಲಿಂದ ಇಂದಿನವರೆಗೆ ಅವ್ಯಾಹತವಾಗಿ ಶ್ರೀ ಮಹಾರಾಜರ ಉಪಾಸನೆ ನಡೀತಾ ಇದೆ. 1984ರಿಂದ ಇಲ್ಲಿಯವರೆಗೆ ನಿರಂತರವಾಗಿ ನಾಮದ ಪ್ರಸಾರ, ಮಹಾರಾಜರ ತತ್ವಜ್ಞಾನದ ಪ್ರಸಾರ, ಮಹಾರಾಜರಂದ್ರೆ ಯಾರು, ಮಹಾರಾಜರ ತತ್ವಜ್ಞಾನ ಅಂದ್ರೆ ಏನು ಎಲ್ಲವನ್ನು ಕರ್ನಾಟಕದ ಜನತೆಗೆ ತಿಳಿಸಿಕೊಡುವಂತ ಅತ್ಯಂತ ಮಹತ್ವದ ಕಾರ್ಯವನ್ನ ಗುರುಗಳು ಮಾಡಿದ್ದಾರೆ. ಅವಾಗಿಂದ ಪ್ರಾರಂಭ ಆದಂತಹ ಈ ಒಂದು ಬೆಳವಣಿಗೆ, ಆಶ್ರಮವನ್ನು ಕಟ್ಟುವುದರಿಂದ ಹಿಡಿದು ಅವರ ತತ್ವಜ್ಞಾನ ಪ್ರಸಾರ ಸಲುವಾಗಿ ವಾಂಗ್ಮಯ ಪ್ರಕಾಶವನ್ನು ಪ್ರಾರಂಭ ಮಾಡುವುದರಿಂದ ಹಿಡಿದು ಗೋಶಾಲೆಯನ್ನು ಪ್ರಾರಂಭಿಸುವುದರಿಂದ ಹಿಡಿದು ದೇವರ ಊರಲ್ಲಿರ್ತಕ್ಕಂತಹ ಅನೇಕ ಗುಡಿಗಳನ್ನ ನಿರ್ಮಾಣ ಮಾಡಿ ಹೊಸ ಗುಡಿಗಳನ್ನ ಕಟ್ಟಿ ರಾಮದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಶ್ರೀ ಮಹಾರಾಜರ ಉತ್ಸವಗಳನ್ನು ನಿರಂತರವಾಗಿ ಮಾಡ್ತಾ ಅವರ ಶತಮಾನೋತ್ಸವವನ್ನು ಮಾಡುವವರೆಗೆ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳು ಈ ಹೆಬ್ಬಳ್ಳಿಯಲ್ಲಿ ನಡೆದಿವೆ. ಅನೇಕ ಜನ ಭಕ್ತರಿಗೆ ಹೆಬ್ಬಳ್ಳಿ ಪ್ರಾರಂಭದಿಂದ ಪರಿಚಯ ಇದ್ದು ಈ ಒಂದು ಆಶ್ರಮದ ಚಟುವಟಿಕೆಗಳಲ್ಲಿ ಅನೇಕ ಜನ ಭಾಗವಹಿಸಿದ್ದೀರಿ. ಅಲ್ಲಿಂದ ಇಲ್ಲಿವರೆಗೆ ಮಹಾರಾಜ ಒಂದು ದಿವ್ಯವಾದಂತಹ ನಾಮವನ್ನು, ದಿವ್ಯವಾದಂತಹ ಸಂದೇಶವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಸ್ವಲ್ಪ ಅಳವಡಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಶ್ರೀ ಮಹಾರಾಜರ ಸಂಕಲ್ಪದಂತೆ
ಶ್ರೀ ಮಹಾರಾಜರ ಮತ್ತು ಬ್ರಹ್ಮಾನಂದ ಗುರುಗಳ ಶತಮಾನೋತ್ಸವ ಆದ್ಮೇಲೆ ಕೊರೋನಾ ಮಹಾಮಾರಿಯಿಂದ ಒಂದು ವರ್ಷಗಳವರೆಗೆ ಎಲ್ಲ ಬಾಹ್ಯ ಚಟುವಟಿಕೆಗಳು ಬಂದಾಗಿತ್ತು. ಆದ್ರೆ ಗುರುಗಳು ಸಂಕಲ್ಪ ಪಡೆದ್ರು, ಯಾರ್ಯಾರು ಎಲ್ಲೆಲ್ಲಿದ್ದೀರಿ ಅಲ್ಲೆಲ್ಲೇ ಮಹಾರಾಜರ ಕೆಲಸ ನಡೀಬೇಕು, ಯಾರ್ಯಾರು ಯಾವ ಪ್ರದೇಶದಾಗಿದ್ದೀರಿ ಇಲ್ಲಿಂದ ಅವರಿಗೆ ಅಲ್ಲಿ ಅವರಿಗೆ ಸತ್ಸಂಗವನ್ನು ಒದಗಿಸಿಕೊಟ್ಟು ಇಲ್ಲಿಂದ ಅವರಿಗೆ ಜಪಕತ್ತಿದ್ರು, ಇಲ್ಲಿಂದ ಸಂಕಲ್ಪ ಪಡಿಸಿ ಸಂಸ್ಮರಣೆ ಮಾಡಿ ಕೇಳಿದ್ರು, ಇಲ್ಲಿಂದ ಸಂಕಲ್ಪ ಪಡಿಸಿ ಮಹಾರಾಜರ ಚರಿತ್ರೆ ಬ್ರಹ್ಮಾನಂದರ ಚರಿತ್ರೆ ಮಹಾರಾಜರ ಒಂದು ಪ್ರವಚನ ಪುಸ್ತಕವನ್ನು ಓದಿ ಕಟ್ಟಿದ್ರು. ಇನ್ನು ಬೇರೆ 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 ಇದರಲ್ಲಿ ನಮ್ಮನ್ನ ಪ್ರಪಂಚದ ಆಸಕ್ತಿಯಿಂದ ಸ್ವಲ್ಪ ಹೊರಗೆದು ದಿವಸಕ್ಕೆ ಒಂದು ತಾಸು ಎರಡು ತಾಸು ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ನಮ್ಮನ್ನ ತೊಡಗಿಸ್ಲಿಕ್ಕೆ ಅವರು ಬಹಳಷ್ಟು ಒಂದು ವರ್ಷದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಸದ್ಗುರು ಬ್ರಹ್ಮಚೈತನ್ಯ ಬಂದವರಿಗೆ ಮಹಾರಾಜರು ಯಾರನ್ನ ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೀವಿ, ಯಾರನ್ನ ನಾವು ಗುರು ಅಂತ ಹೇಳಿ ನಾವು ಸ್ವೀಕಾರ ಮಾಡಿದೀವಿ, ಅವರು ಹುಟ್ಟಿದ ದಿವಸ. ಅವರು ಈ ಭಾರತ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ತಮ್ಮ ಅವತಾರವನ್ನ ಪ್ರಾರಂಭ ಮಾಡಲಿಕ್ಕೆ ನಿಶ್ಚಿತ ಮಾಡಿ ಧರೆಗಿಳಿದು ಬಂದಂತಹ ಒಂದು ಪುಣ್ಯ ಪಾವನ ದಿವಸ. ಇಂದಿಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಜನ್ಮ ತಾಳಿ 175 ವರ್ಷಗಳಾಗಿದೆ. ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿ ಬೆಳಿಗ್ಗೆ ಅವರ ಜನ್ಮೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಈಗ ಗುರುಗಳ ಪ್ರವಚನ ಆದ್ಮೇಲೆ ಎಲ್ಲ ಭಕ್ತಾದಿಗಳು ಯಾರ್ಯಾರು ಇಲ್ಲಿ ಹೆಸರು ಬರೆಸಿದ್ದಾರೆ ಶ್ರೀ ಮಹಾರಾಜರ ದಿವ್ಯ ಪಾದುಕೆಗಳನ್ನ ಅವರವರ ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬಹಳಷ್ಟು ಜನ ಬಂದಿದ್ದೀವಿ. ಯಾರ್ಯಾರು ಮಹಾರಾಜರಿಂದ ಅನುಗ್ರಹ ತಗೊಂಡಿದ್ದೇವೆ, ಮಹಾರಾಜರು ರಾಮನಾಮವನ್ನು ಕೊಟ್ಟಿದ್ದಾರೆ, ಅವರ ನಾಮವನ್ನ ನಾವು ಸ್ವೀಕಾರ ಮಾಡಿ ನಾಮಸ್ಮರಣೆಯಿಂದ ನಮ್ಗೆ ಎಷ್ಟು ಯಥಾಶಕ್ತಿ ಸಾಧ್ಯ ಆಗಿದೆ ಅಷ್ಟು ಮಾಡ್ಕೊತಾ ಬಂದಿದ್ದೀವಿ ಜೀವನದಲ್ಲಿ. ಮಹಾರಾಜರು ನಾವು ಅವ್ರಿಗೆ ಅವ್ರ ನಾಮವನ್ನು ತೆಗೆದುಕೊಂಡ್ಮೇಲೆ ಮಹಾರಾಜರು ನಮ್ಮನ್ನ ಅವರವರು ಅಂತ ಹೇಳಿ ಸ್ವೀಕಾರ ಮಾಡಿದ್ರು. ಅವರು ನಮ್ಮನ್ನ ಈ ಜನ್ಮದಲ್ಲಿ ಉದ್ಧಾರ ಮಾಡುವಂತ ಒಂದು ಸಂಕಲ್ಪವನ್ನು ಮಾಡಿ ನಮ್ಗೆ ರಾಮನಾಮವನ್ನು ಕೊಟ್ಟರು. ಅನೇಕ ಜನರು ನಮ್ಮ ನಮ್ಮ ಪದ್ಧತಿ ಪರಿಸ್ಥಿತಿ ನಮ್ಮ ನಮ್ಮ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ನಮ್ಮ ಪ್ರಾಪಂಚಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾಮಸ್ಮರಣೆಯನ್ನು ಮಾಡ್ತಾ 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 ಬಂದಿದ್ದಾರೆ. ಮಧ್ಯ ಮಧ್ಯದಲ್ಲಿ ಗುರುಗಳು ಅದನ್ನ ಮೇಲೆತ್ತಾ ಮೇಲೆತ್ತಾ ಅವರಿಗೆ ಸತ್ಸಂಗತಿಯಿಂದ ಮತ್ತೆ 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 ಅದನ್ನೊಂದು ಎಕ್ಸಲರೇಷನ್ ಅಂತ ಎಕ್ಸಲರೇಷನ್ ಕೊಡ್ತಾ ಕೊಡ್ತಾ ಬಂದಿದ್ದಾರೆ. ಈಗ ಇವತ್ತಿನ ಮಹತ್ವ ದಿವಸ ಅಂದ್ರೆ ನಾವೆಲ್ಲರೂ ನಮ್ಮನೆಯಲ್ಲಿ ಮಹಾರಾಜನ್ ಕರ್ಕೊಂಡು ಹೋಗಿ ನಮ್ಮನೆಯಲ್ಲಿ ಮಹಾರಾಜರ ದಿವ್ಯ ಸಾನ್ನಿಧ್ಯವನ್ನ ಇಷ್ಟು ದಿವಸ ನಾಮಸ್ಮರಣೆ ಮಾಡೋದ್ರ ಮೂಲಕ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ, ಫೋಟೋ ಪೂಜಾ ಮಾಡ್ತಾ ಇದ್ವಿ. ಆದ್ರೆ ಇವತ್ತ ನಾವು ಮಹಾರಾಜರನ್ನ ಯಾವ ಮಹಾರಾಜರನ್ನ ಅವರು ನಾಮದಲ್ಲಿ ಇದ್ದೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಾವು ಅವರ ದಿವ್ಯ ಸಾನ್ನಿಧ್ಯವನ್ನ ನಾವು ಪಾದುಕೆಗಳ ರೂಪದಲ್ಲಿ ನಮ್ಮ ಮನೆಗೆ ಕೊಂಡೊಯ್ತಾ ಇದ್ದೇವೆ. ನಾವು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಮಹಾರಾಜರು ಆಗಿದ್ವಿ. ಈಗ ಇವತ್ತಿನಿಂದ ಮಹಾರಾಜರು ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮನೆಯ ಯಜಮಾನರು ಮಹಾರಾಜರಾಗ್ತಾರೆ. ಇಷ್ಟು ದಿವಸ ನಾವು ಭಾವನೆಯಿಂದ ಈ ಮನೆಯು ಮಹಾರಾಜರು ಇರುತ್ತದೆ ಅಂತ ಬರ್ಕೊಂಡಿವಿ. ಇವತ್ತು ಕರೆಣರು ಮಹಾರಾಜರು ಬಂದ ನಮ್ಮ ಮನೆಯೊಳಗೆ ಕೊಟ್ಟಮೇಲೆ ನಮ್ಮ ಮುಂದಿನ ಪೀಳಿಗೆಗಳವರೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಯವರೆಗೆ ನೂರಾರು ವರ್ಷಗಳವರೆಗೆ ಮಹಾರಾಜರ ದಿವ್ಯ ಒಂದು ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಎಲ್ರಿಗೂ ಸಿಗ್ತದೆ. ಮಹಾರಾಜರು ಪ್ರತ್ಯಕ್ಷ ಬಂದ ಮನೆಯೊಳಗೆ ಕೂತಾಗ ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತೇ ಅಂತ ಒಂದು ಮಹಾತ್ಮ ನಮ್ಮ ಮನೆಯೊಳಗೆ ಬಂದೇನೆ ಅಂತ ಬಂದಾಗ ಯಾವ ರೀತಿ ನಾವು ಕರ್ಕೊಂಡು ಹೋಗ್ಬೇಕು, ಯಾವ ಒಂದು ಭಾವನೆಯಿಂದ ಗುರುಗಳು ಮಹಾರಾಜರ ಮನೆಗೆ ಕಳಿಸ್ತಾರೆ ಅದನ್ನ ನಾವೆಲ್ಲ ತಿಳ್ಕೊಂಡು ನಾವು ಇವತ್ತು ವ್ಯವಹಾರ ಮಾಡೋದು. ಶ್ರೀ ಮಹಾರಾಜರು ನಮ್ಮ ಮನೆಗೆ ಬರೋದಂತಂದ್ರೆ ಒಂದು ಹಬ್ಬ ಇದ್ದಂಗೆ, ಒಂದು ಉತ್ಸವ ಇದ್ದಂಗೆ. ನಮ್ಮ ಅನೇಕ ಜನಗಳ ಪಾಪ ಎಲ್ಲ ಪರಿಹಾರ ಆಗಿ ಒಂದು ದಿವ್ಯವಾದಂತಹ ಒಂದು ಲೋಕದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ನಾವು ಮನೆ ಸಣ್ಣದಿರಲಿ ದೊಡ್ಡದಿರಲಿ ನಾವು ಮಹಾರಾಜನ ಕರ್ಕೊಂಡು ಹೋಗಿ ನಮ್ಮ ಮನೆಯ ಯಜಮಾನನ ಅವ್ರು ಮಾಡಿದ್ದೇವೆ. ಇಷ್ಟು ದಿವಸ ನಾವು ನಮ್ಮ ಊರಂಗ ನಮ್ಮ ಹೆಸರನ್ನ ನಮ್ಮ ಮನೆ ಮುಂದೆ ಹಚ್ಚಿದ್ವಿ. ಇನ್ಮೇಲೆ ಈ ನಮ್ಮೆಲ್ಲ ಮನೆಗಳು ಮಹಾರಾಜರ ಮನೆಗಳಾಗ್ತವೆ. ಮಹಾರಾಜರ ಭಕ್ತರಿಗೆ ನಮ್ಮ ಮನೆ ಕೆಳಗ
ಒಂದು ತೆರೆದ ಪ್ರವೇಶ ಇರುತ್ತೆ. ಮಹಾರಾಜರ ಸಾಧಕರಿಗೆ, ನಾಮಸ್ಮರಣೆ ಮಾಡುವವರಿಗೆ, ಯಾರು ಮಹಾರಾಜರ ಬಗ್ಗೆ ಚಿಂತನೆ ಮಾಡ್ತಾರೆ ಅಂತವ್ರಿಗೆಲ್ಲರಿಗೂ ನಮ್ಮ ಮನೆಯೊಳಗೆ ಒಂದು ಮಹಾರಾಜರ ಜೀವ ಸಾನ್ನಿಧ್ಯದ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಅನೇಕರ ಹಿರಿಯರು ಯಾರು ಮಹಾರಾಜರ ಕಾಲದಲ್ಲಿ ಮಹಾರಾಜರ ಪಾಲಿಕೆ ಕೊಡಿಸೋ ಅಂತವ್ರ ಮನೆಯೊಳಗೆ ಒಂದು ಮಹಾರಾಜರ ಒಂದು ದಿವ್ಯ ಪಾಲಿಕೆಯನ್ನು ನೋಡಿದ ತಕ್ಷಣ ಅನಿಸಿತ್ತು ನಮಗೂ ಮಹಾರಾಜರ ಪಾಲಿಕೆ ಸಿಗ್ತದೋ ಇಲ್ಲೋ, ನಮ್ಮ ಮನೆಯೊಳಗೆ ಮಹಾರಾಜರ ಒಂದು ಪಾಲಿಕೆ ಇಟ್ಕೊಳ್ಳೋ ಅಂತ ಒಂದು ಭಾಗ್ಯ ಬರ್ತದೋ ಈ ಜನ್ಮದಾಗ. ಮಹಾರಾಜರು ಅವಾಗ ಹಯಾತಿಯೊಳಗಿದ್ದಾಗ ಶರೀರದಿಂದಾಗ ಮತ್ತು ಪೇಟಿಗಳಲ್ಲಿ ಅನೇಕ ಜನರಿಗೆ ಅನೇಕ ಸಂಗತಿಗಳನ್ನು ವಸ್ತುಗಳನ್ನು ಕೊಟ್ಟರು. ಅವರ ಅತ್ಯಂತ ಒಂದು ಪವಿತ್ರವಾದಂತಹ ಅವರದೇ ಭಾವದಲ್ಲಿ ಅವರೇ ಮಹಾರಾಜರೇ ಅನ್ನೋ ಒಂದು ಭಾವದಲ್ಲಿ ಇರತಕ್ಕಂಥದ್ದು ಮಹಾರಾಜರ ಪಾಲಿಕೆಗಳು. ಇಲ್ಲಿಯೂ ಸಹಿತ ಮಹಾರಾಜರ ಒಂದು ದಿವ್ಯ ಪಾದಗಳನ್ನು ಅವರೇ ತಮ್ಮ ಸ್ವತಃ ತಮ್ಮ ಸ್ವಹಸ್ತದಿಂದ ಇಲ್ಲಿ ಸ್ಥಾಪನೆ ಮಾಡಿ 3 ವರ್ಷಗಳ ಮೇಲ್ಪಟ್ಟ ಈಗ ಇಲ್ಲಿರ್ತಕ್ಕಂತಹ ಸ್ಥಿರಪಾದಗಳ ಜೊತೆಗೆ ಸ್ಪರ್ಶ ಮಾಡಿ ಪೂಜೆ ಮಾಡಿಸಿ ಗೊಂದಲವೇ ಮಹಾರಾಜರ ಗೊಂದಲವೆಯಿಂದ ಇರತಕ್ಕಂತಹ ಒಂದು ಗೊಂದಲವೇ ಮಹಾರಾಜರ ಒಂದು ಸಮಾಧಿ ಏನಿದೆ ಅಲ್ಲಿ ಸ್ಪರ್ಶ ಮಾಡಿರ್ತಕ್ಕಂತ ಒಂದು ಕಪಲಿಯನ್ನು ಸಹಿತ ನಮ್ಗೆ ಕೊಡ್ತಾ ಇದ್ದಾರೆ. ಎಲ್ಲಾ ದಿವ್ಯವಾದ ವಸ್ತುಗಳನ್ನು ನಾವು ಮನೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಅದರಿಂದ ಇವತ್ತಿನ ದಿವಸ ನಾವೇನ್ ಸಂಕಲ್ಪ ಮಾಡೋದ್ರೆ ನಾವೆಲ್ಲರೂ ಇದು ಮಹಾರಾಜನ ಬಿಟ್ಟು ಬೇರೆ ಏನು ನಮ್ಮ ದೈವದಿಲ್ಲ, ಮಹಾರಾಜ ನಮಸ್ಮರಣೆ ಬಿಟ್ಟು ನಮ್ಮ ಜೀವನದಾಗ ಬೇರೆ ಏನು ಇಲ್ಲ. ನಾವೆಲ್ಲರೂ ಉಳಿದು ಶೇಷಾಯಶವನ್ನ ಎಷ್ಟು ಸಾಧ್ಯತನ ಅಷ್ಟು ನಾಮಸ್ಮರಣೆಯೊಳಗೆ ಮಹಾರಾಜರ ಒಂದು ಸತ್ಸಂಗದೊಳಗೆ ಗುರುಗಳು ಹೇಳಿದ ಮಾರ್ಗದರ್ಶನದೊಳಗೆ ಮಹಾರಾಜರು ಕೊಟ್ಟಂತಹ ಒಂದು ವಾಂಗ್ಮಯವನ್ನು ಓದ್ತಾ ಹೋಗ್ತಾ ಮಹಾರಾಜರ ಒಂದು ಇದರಲ್ಲಿ ನಾವು ಒಂದು ಮಹಾರಾಜನ ಮನೆಯೊಳಗಿದ್ದಾರ ಒಂದು ದಿವ್ಯ ಭಾವನೆಯಿಂದ ನಿರಂತರವಾಗಿರೋದು. ಯಾಕಂದ್ರೆ ಮನುಷ್ಯ ಹೆಂಗಿರುತ್ತ ಅಂತಂದ್ರ ನಿಮ್ಮ ಮನೆಯೊಳಗೆ ಯಾರ ಬರಕ್ ಹೋಗೋರಂದ್ರು ಏನೋ ನಿಮ್ಮ ಮನೆಯೊಳಗೆ ಸ್ವಲ್ಪ ದೇವ್ ಕಣ್ಣ ಕಾಣ್ತೀರಿ ಅಂತ ನಮ್ಮ ಮನಸ್ಸಿಗೆ ಪಟಾಸ್ತದ. ಏ ಇರ್ಬೋದು ಏನೋ ದೇವ್ ಯಾರು ಕೇಳಿಸ್ಕೊಡ್ತಾಳಿ ಯಾಕೋ ನಮ್ಗೆ ಅಡ್ಚಣೆ ಆಗಿರ್ತದ ಅಂತ ಪಟಕ್ಕನ ಪಟಾಸ್ತದ. ಆದ್ರೆ ನಮ್ಮ ಮನೆಯೊಳಗೆ ಮಹಾರಾಜ ಇದ್ದಾರೆ ನಿಮ್ಮ ಮನೆಯೊಳಗೆ ಅಂತಂದ್ರೆ ಲವನ ಪಟಾಸ್ತದ. ನಮ್ಮ ಮನೆಯೊಳಗೆ ಮಹಾರಾಜ ಇದ್ದಾರೆ ದೇವ್ ಇದ್ದಾರೆ ಅಂತಂದ್ರೆ ನಮ್ಗೆ ಒಬ್ಬೇ ಪಟಾಸುದಿಲ್ಲ. ಇದು ಮನುಷ್ಯನ ಸ್ವಭಾವ ಮತ್ತು ವಸ್ತುಸ್ಥಿತಿ. ಆದ್ರೆ ಇವತ್ ನಾವು ಮನೆಯೊಳಗೆ ಎಲ್ಲಾ ಅನಿಷ್ಟಗಳನ್ನು ಹೊರಗಾಕಿ ಒಂದು ದಿವ್ಯವಾದ ಭಾವವನ್ನ ಒಂದು ದಿವ್ಯವಾದಂತಹ ಒಂದು ಶಕ್ತಿಯನ್ನ ದಿವ್ಯವಾದಂತಹ ಒಂದು ಅವಸ್ಥೆಯನ್ನು ಸದ್ಗುರುಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೊರಟೀವಿ. ಆದ್ದರಿಂದ ನಾವೆಲ್ಲರೂ ನಮ್ಮ ನಮ್ಮ ಪ್ರಪಂಚವನ್ನ ನಮ್ಮ ನಮ್ಮ ಪರಮಾತ್ಮ ಸಾಧನೆಯನ್ನ ನಮ್ಮ ನಮ್ಮ ಅಡಚಣೆ ಆಪತ್ತುಗಳನ್ನ ಎಲ್ಲವನ್ನು ಮಹಾರಾಜ ಸಮರ್ಪಣೆ ಮಾಡೋಣ. ಒಂದನ್ನ ನಾವು ಪಾಲಿಸೋಣ ಏನಂದ್ರೆ ನಾವು ಪ್ರತಿ ದಿವಸ ಮಹಾರಾಜರಿಗೆ ನಾವು ಪೂಜೆ ಮಾಡೋದಾಗ್ಲಿ ಆರತಿ ಮಾಡೋದಾಗ್ಲಿ ಒಂದೇ ಆದ್ರೂ ನಮ್ಮ ಸಮಯ ಇದನ್ನ ಇಟ್ಕೊಂಡು ಅನುಕೂಲ ಮಾಡ್ಕೊಂಡು ಮಹಾರಾಜರ ಮುಂದೆ ನಾವು ಒಳಗೆ ಹೋಗಿ ಬಿಡ್ಲಿ ದೇವರ ನಾವೆಲ್ಲಿರ್ತೇವೆ ಪಾಲ್ಗೆನಲ್ಲಿ ಪ್ರತಿ ಸಲ ಬರ್ಬೇಕಾರ ಒಳಗೆ ಬರ್ಬೇಕಾರ ಏನಾರ ಕೆಲಸ ಮಾಡ್ಬೇಕಾದ್ರೆ ಏನಾರ ಅಡ್ತಿ ಬಂದ್ ಕೊಡಿ ಮಹಾರಾಜರ ಮುಂದೆ ಹೇಳೋಣ. ಮಹಾರಾಜ ನಿಶ್ಚಿತವಾಗಿ ಕೇಳ್ತಾರೆ ಏನು ನಮ್ಗೆ ತ್ರಾಸ ಬಂದ್ರು ಹೇಳೋಣ, ಸುಖ ಬಂದ್ರು ಹೇಳೋಣ, ನಮ್ಮ ಮುಂದೆ ಒಂದು ಶುಭ ಕಾರ್ಯಕ್ರಮ ಆದ್ರೂ ಹೇಳೋಣ, ಏನಾರ ಒಂದು ದುಃಖ ಬಂದ್ರು ಹೇಳೋಣ, ಅಡ್ತಿ ಆದ್ರೂ ಹೇಳೋಣ, ಏನೋ ಆಪತ್ತು ಬಂದ್ರು ಹೇಳೋಣ. ನಮಗೂ ಅಷ್ಟಲ್ಲ ಬ್ಯಾರಿಂದ ಬಾತು ಮನೆಯವ್ರು ಬಂದ್ರು ಹೇಳೋಣ. ಆದ್ರೆ ಆ ಅಖಿಲಾಂಡ ಬ್ರಹ್ಮಾಂಡ ನಾಯಕರಾಗಿದ್ದ ಮಹಾರಾಜರು ಎಲ್ಲಾರು ಮಾತುಗಳನ್ನು ಕೇಳ್ತಾರೆ. ಅವರೇ ಸುತ್ತ ನಮ್ಮ ಮನೆಯ ಬಂದಿರುವುದರಿಂದ ಅವ್ರು ಎಲ್ಲರ ಮಾತುಗಳನ್ನು ಕೇಳಿ ಎಲ್ಲರಿಗೂ ಒಂದು ಸೂಕ್ತವಾದ ಪರಿಹಾರವನ್ನ ಒಂದು ದಾರಿಯನ್ನ ತೋರಿಸ್ತಾರ. ಆ ದಿವ್ಯವಾದಂತಹ ಒಂದು ಪಥದಲ್ಲಿ ದಾರಿಯಲ್ಲಿ ನಾವೆಲ್ಲರೂ ಸಾಗುವಂತಹ ಸಂಕಲ್ಪವನ್ನು ಇವತ್ತು ಮಾಡೋಣ. ಇವತ್ತಿನ ದಿವಸ ನಮ್ಮೆಲ್ಲರ ಭಾಗ್ಯದ ಭಾಗ್ಯ ಕರ್ನಾಟಕ ಕೋರಿ ಹೆಂಗ ಕರ್ನಾಟಕ ಮತ್ತು ಇಡೀ ಭಾರತ ದೇಶದಲ್ಲಿ ಮಹಾರಾಜರು ತಮ್ಮ ಸ್ವಂತ ಕೈಯಿಂದ ಪ್ರತಿಷ್ಠಾಪನೆ ಮಾಡ್ತಕ್ಕಂತ ತಾವೇ ಸ್ವತಃ ಪೂಜೆ ಮಾಡ್ಕೊಂತ ದಿವ್ಯ ಪಾತ್ರಗಳು ಹೆಬ್ಬಳ್ಳಿಯೊಳಗೆ ಹಿಂಗ ಅವರು ಹಂಗ ಮಹಾರಾಜರು ಕೊಟ್ಟಂತ ಸ್ವತಃ ಕೊಟ್ಟಂತ ಪಾತ್ರಗಳು ಇವತ್ತು ನಮ್ಮ ಮನೆಯೊಳಗಲ್ಲಿ ಅದರ ಒಂದು ಶಕ್ತಿ ಮತ್ತು ಅದರ ಒಂದು ಸಾಮರ್ಥ್ಯ ಅದರ ಒಂದು ದಿವ್ಯತೆ ಕಲ್ಪನೆಯನ್ನ ನಾನು ನೀವು ಈ ಒಂದು ಮನಸ್ಥಿತಿಗಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ಬ್ಯಾರೆ ಮನಸ್ಸಬೇಕಾಗ್ತದೆ. ನಾವು ಬಹಳಷ್ಟು ನಾಮಸ್ಮರಣೆ ಮಾಡಿ ಬಹಳಷ್ಟು ಚಿಂತನೆ ಮಂಥನ ಮಾಡಿ ಬಹಳಷ್ಟು ಆ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಹೊಂದಿ ಬಹಳಷ್ಟು ಮಹಾರಾಜರ ಬೆಲ್ಸರಿಯವರ ಮತ್ತು ಮಹಾರಾಜರ ಗುರುಗಳು ಏನು ಟ್ರಾನ್ಸ್ಲೇಟ್ ಮಾಡ್ಯಾರ ಅವೆಲ್ಲವನ್ನು ಓದಿ ಆ ಮನಸ್ಥಿತಿಯನ್ನು ಹೊಂದೋಣ. ಅಂದ್ರೆ ನಮಗೆ ಆ ಪಾದಪಿಗಳ ಮಹತ್ವ ಇವತ್ತು ಗೊತ್ತಾಗಿಲ್ಲ, ಇನ್ನೊಂದು 100 ವರ್ಷ ಗೊತ್ತಾಗಲಿ, ನಮ್ಮ ಮಕ್ಕಳಿಗೆ ಗೊತ್ತಾಗ್ಲಿ. ಆದ್ರೆ ಅವನು ದಿವ್ಯವಾದಂತಹ ಒಂದು ವಸ್ತುವನ್ನ ದಿವ್ಯವಾದಂತಹ ಒಂದು ಅವಸ್ಥೆಯನ್ನ ದಿವ್ಯವಾದಂತಹ ಒಂದು ವ್ಯಕ್ತಿತ್ವವನ್ನು ನಾವು ಮನೆ ಕರ್ಕೊಂಡು ಹೊಂಟೀವಿ. ಎಲ್ಲರಿಗಿಂತ ಮ್ಯಾಲೆ ನಮ್ಮ ಜಗತ್ತ ಯಾರು ಕೂತಿರ್ತಾರೆ ಎಲ್ಲರಿಗಿಂತ ಮ್ಯಾಲಿನ ಒಂದು ವ್ಯಕ್ತಿಯನ್ನ ಒಂದು ಅವಸ್ಥೆಯನ್ನು ನಾವು ಮನೆ ಕರ್ಕೊಂಡು ಹೊಂಟಿ ಇವತ್ತು
ಕರ್ಕೊಂಡೀವಿ. ಆದ್ರಿಂದ ಇವತ್ತಿಂದ ನಮ್ಗೆ ಯಾವುದೇ ಸಂಕಟಗಳು ಬರಂಗಿಲ್ಲ. ಯಾಕಂದ್ರೆ ಅವ್ರು ನೋಡ್ಕೋತಾರ, ನಮ್ ಸುಖ ಅವ್ರು ನೋಡ್ಕೋತಾರ, ನಮ್ಮ ಆರೋಗ್ಯ ಅವ್ರು ನೋಡ್ಕೋತಾರ, ನಮ್ಮ ಆರ್ಥಿಕ ಪರಿಸ್ಥಿತಿ ಅವ್ರು ನೋಡ್ಕೋತಾರ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅವ್ರು ನೋಡ್ಕೋತಾರ, ನಮ್ಮ ಮಕ್ಕಳ ಏನ ಚಿಂತೆ ಏನಿದ್ರು ಅವ್ರು ನೋಡ್ಕೋತಾರ. ಯಾಕಂದ್ರೆ ಅವರ ಮನೆಗೆ ಬಂದಾಗ ನಾವೇ ಕಟ್ ಕಾಳಜಿ ಮಾಡ್ಬೋದು, ನಾವೇ ಕಷ್ಟ ಮಾಡ್ಬೋದು, ಒಂದೇ ಮಾಡ್ಬೋದು. ನಾವು ಏನು ಪ್ರತಿಯೊಂದರೂ ಅವ್ರ ಮುಂದೆ ಹೇಳ್ಕೊಂಡು, ಇವತ್ತು ಪ್ರತಿಯೊಂದರೂ ಅವ್ರ ಮುಂದೆ ಹೇಳ್ಕೊಂಡು, ಅವ್ರಿಗೆ ಓದಿ ಹೇಳೋದು, ಒಳಗೆ ಬಂದು ಹೇಳುದು, ಪರೀಕ್ಷೆ ಅಂತ ಹೇಳುದು, ಸ್ನಾನಕ್ಕೆ ಹೋಗ್ಬೇಕಂತ ಹೇಳುದು, ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುದು, ಮಲ್ಕೋಬೇಕಂತ ಹೇಳುದು, ಹೇಳ್ಬೇಕಂತ ಹೇಳುದು, ನನ್ನ ಜಪ ಎಷ್ಟು ಮಾಡಿದ್ದೀನಿ ಅಂತ ಹೇಳುದು, ಇಂಥವೆಲ್ಲ ಸಂಗತಿಗಳು ನಾವು ಇವತ್ತಿಂದ ಎಲ್ಲ ಮಹಾರಾಜರ ಮುಂದೆ ಹೇಳೋಣ ಅಂತ ಒಂದು ದಿವ್ಯ ಅವಕಾಶ ನಮ್ಮೆಲ್ಲರಿಗೂ ಇವತ್ತು ಆಯುಷ್ಯದೊಳಗೆ ಬಂದದ ಅಂತ ಕೆಲವೇ ಜನರಿಗೆ ಅಂತ ಅವಕಾಶ ಸಿಗ್ತದೆ. ಮಹಾರಾಜ ಸ್ವತಃ ಮನೆ ಕೊಟ್ಟಿರ್ತಾರೆ. ಆದ್ರಿಂದ ಇದಕ್ಕಿಂತ ಹೆಚ್ಚಿ ಒಂದು ಖುಷಿ ಸಂತೋಷ ನಮ್ಮ ಜೀವನದಲ್ಲಿ ಯಾವುದೂ ಇಲ್ಲ ಅಂತ ಒಂದು ಪವಿತ್ರವಾದ ಅವಸ್ಥೆಯನ್ನ, ಪವಿತ್ರವಾದಂತಹ ಒಬ್ಬ ಮಹಾನ್ ಕೃಷ್ಣನನ್ನ ನಾವು ಮನೆ ಕರ್ಕೊಂಡೀವಿ. ಯಾವ ದಿವ್ಯ ಭಾವನ ಕರ್ಕೊಂಡು ಹೋಗ್ತೀವಿ, ಯಾವ ದಿವ್ಯ ಭಾವನ ಪೂಜಾ ಮಾಡ್ತೀವಿ, ಯಾವ ದಿವ್ಯ ಭಾವನ ಅವ್ರನ್ನ ಅರ್ಚನೆ ಮಾಡ್ತೀವಿ, ಯಾವ ದಿವ್ಯ ಭಾವನ ಮನಸ್ಸಿನಾಗ ಬಂದು ಆ ಪಾದಕೆಗಳ ಕಡೆ ನೋಡ್ತೀವಿ, ಅಷ್ಟ ದಿವ್ಯ ಭಾವನೆಗಳು. ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ ಮಹಾರಾಜರು ನಮ್ಗೆ ಕೊಡ್ತಾರೆ. ಅದರಿಂದ ನಾವು ಮೊದಲು ಅವ್ರನ್ನ ಇವತ್ತು ಕರ್ಕೊಂಡು ಹೋಗುವಂತ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಶಾಂತ ಮತ್ತು ಅತ್ಯಂತ ಸ್ವಸ್ಥ ಮನಸ್ಸಿನಿಂದ ನಾವು ಭಾಗವಹಿಸೋಣ. ಎಲ್ಲರೂ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನೀವೆಲ್ಲರೂ ಅತ್ಯಂತ ಖುಷಿಯಿಂದ, ಅತ್ಯಂತ ಆನಂದದಿಂದ ಮಹಾರಾಜನ ಕರ್ಕೊಂಡು ಹೋಗ್ಬೇಕು. ಮಹಾರಾಜನ ಯಾವ ಮಟ್ಟದಾಗ ನಾವು ಕರ್ಕೊಂಡು ಹೋಗ್ತೇವೆ ಅಂದ್ರೆ ನಮ್ಮ ವೈಯಕ್ತಿಕ ಭಾವನೆಗಳ ಮೇಲೆ ಇರ್ತದೆ. ಆದ್ರಿಂದ ಒಂದೆರಡು ಮಾತುಕೊಂಡು ಆರ್ತಿ ಮಾಡಿದ್ರಿಂದ ತಮ್ಮಂದರಿಗೆ ಒಂದೆರಡು ಈ ಒಂದು ಸಮಾರಂಭದ ಬಗ್ಗೆ ಇರ್ತಕ್ಕಂತ ಒಂದೆರಡು ಮಾಹಿತಿಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದರಿಂದ ನೀವೆಲ್ಲರೂ ಪ್ರಸಾದ ತಗೊಂಡು ಹೋಗ ಮುಂದೆ ಪಾದಕೊಳಿ ಆಗಮಿಸಿಕೊಟ್ಟಾರೆ, ಅದು ವ್ಯವಸ್ಥಿತ ಅಗ್ನಿ ವ್ಯವಸ್ಥಿತ ರೀತಿಯಿಂದ ಎಲ್ಲರಿಗೂ ಕೊಡ್ತಾ ಕೊಡಲಾಗ ಸಂಸ್ಥೆ ವತಿಯಿಂದ ಮಹಾರಾಜರು ಗುರುಗಳು ಅದ್ರ ಬಗ್ಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ಅವ್ರು ತಿಳಿಸ್ತಾರೆ. ಆದರೆ ಪ್ರಾಸ್ತಾವಿಕವಾಗಿ ನಾವು ಒಂದೆರಡು ಮಾತು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ನಮ್ಮ ಹಿರಿಯವರು ಬಂಧುಗಳಾದಂತಹ ಡಾಕ್ಟರ್ ವ್ಯಾಸದೇಶಪಾಂಡೆ ಅವರಿಗೆ. ಸಂಕ್ಷಿಪ್ತವಾಗಿ ಆದರೂ ಅತ್ಯಂತ ಮನಮುಖವಾಗಿ ಈ ಮಹಾರಾಜರ ಪಾದಕೆಗಳ ಮಹತ್ವವನ್ನು ಮತ್ತು ಮಹಾರಾಜರ ನಮ್ಮ ಜೀವನದಲ್ಲಿ ಮಹಾರಾಜರು ಒಂದು ಅವರ ಯಜಮಾನಿಕೆಯನ್ನು ನಾವು ಹೆಂಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಿದ್ರು. ತಮ್ಮೆಲ್ಲರ ಪರವಾಗಿ ಪರಮ ಪೂಜೆ ಗುರುಗಳನ್ನ ಕೇಳ್ಕೊಳ್ತೀನಿ. ಏನು ಅಂತಂದ್ರೆ ನಮ್ಗೆ ಇನ್ನಷ್ಟು ಶ್ರೀ ಮಹಾರಾಜರ ಬಗ್ಗೆ ಹಾಗೂ ಮಹಾರಾಜರ ಪಾದಕೆಗಳ ಮಹತ್ವ ಏನು, ಅದು ಪೂಜಾ ವಿಧಾನ ಏನು, ಅನೇಕ ಜನರಿಗೆ ಅನೇಕ ಸಂಶಯಗಳಿರಬಹುದು. ಆ ಎಲ್ಲಾ ಸಂಶಯಗಳನ್ನ ಅವರಿಗೆ ಗೊತ್ತಿದೆ, ಅವರು ನಮ್ಗೆಲ್ಲ ತಿಳಿಸ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊತೇನೆ. ದೇಹ ಪರಿಚಾರವನ್ನು ಪ್ರಪಂಚ ಮುಕ್ಕು ಜನರಾಗಿ ಅಧ್ಯಾತ್ಮ ಚಕ್ರ ಕರೋಣಿ ಬಹುಲೋಕದೆ ಮೇಳವೀತಿ ನಮಸ್ಕಾರ ಬ್ರಹ್ಮ ಚೈತನ್ಯ ಮೂರ್ತಿ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ ಬೋಲೋ ರಾಜ ರಾಮ 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 ಬೋಲೋ ಸೀತಾ ರಾಮ ರಾಮ
सीता राम राम बोलो राजा राम राम बोलो 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 सीता राम राम जानकी जीवन स्मरण से ನಾವು ಸಾಮಾನ್ಯವಾಗಿ ನೋಡ್ತೀವಿ ಏನು ಅಂತಂದ್ರೆ ಪ್ರಾಣಿಗಳ ಜೀವನದಲ್ಲಿ ಸಂಘರ್ಷ ಇಲ್ಲ ಪ್ರಾಣಿಗಳ ಜೀವನದಲ್ಲಿ ಸಮಸ್ಯೆನೂ ಇಲ್ಲ ಸಂಘರ್ಷನೂ ಇಲ್ಲ ಅವಕ್ಕೆ ಯಾವ ಸಮಸ್ಯೆ ಇಲ್ಲ ಮತ್ತು ಅವಕ್ಕೆ ಬದುಕಿಗಾಗಿ ಸಂಘರ್ಷನೂ ಇಲ್ಲ ಅಥವಾ ಬದುಕಿಗಾಗಿ ಅಂದ್ರೆ ಒಟ್ಟ ಸಂಘರ್ಷನೂ ಅಂತ ಅವು ನಿಸರ್ಗದ ಒಂದು ಪದ್ಧತಿ ಅನುಸಾರವಾಗಿ ಅವು ತಮ್ಮ ಜೀವನವನ್ನು ಬಾಳ್ತಾ ಇರ್ತಾರೆ ಈ ಕೊರೋನಾ ಅದು ಯಾವ ಆಕಳು ಯಾವ ಎತ್ತು ಯಾವ ದನ ಕರ ಎಮ್ಮಿ ಕತ್ತಿ ಕುದುರಿ ಅದ್ರ ಬಗ್ಗೆ ವಿಚಾರ ಮಾಡೇ ಬೇಡ್ರಿ ಈ ಕೊರೋನಾ ಹೆಂಗ್ ಬಗೆಹರಿಸ್ಬೇಕಪ್ಪ ಕೊರೋನಾದು ಅದೇನು ಪ್ರಾಣಿಗಳಿಗೆ ಸಂಬಂಧ ಇಲ್ಲ ಅನ್ನೋ ಆದ್ರೆ ಈ ನಮ್ಮ ಕೋಶವಾಗ ನೋಡ್ತೀವಿ ದನಗಳಿಗೆ ಕಾಲ್ಬ್ಯಾನಿ ಒಂದು ಕಾಲ್ಬ್ಯಾನಿ ಅಂತ ಬರ್ತಾವ ಬಾಯಿಬ್ಯಾನಿ ಅಂತ ಬರ್ತಾರೆ ಅವ ಕಾಲ್ಬ್ಯಾನಿ ಬಾಯಿಬ್ಯಾನಿ ಬಂದು ಅಂದ್ರೆ ಆ ದನ ಉಳಿಯೋದು ಕಠಿಣ ಆದ್ರೂ ಅವಕ್ಕೆ ಏನಿಲ್ಲ ಅಂದ್ರೆ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಅದ್ರ ಬಗ್ಗೆ ಏನು ವಿಚಾರ ಇಲ್ಲ ತಲೆ ಕೆಡಿಸ್ಕೊಳ್ಳೋದು ಈ ಕಾಲ್ಬ್ಯಾನ್ ಬಂದು ನಾ ಸಾತ ಮುಂದೆ ಹೆಂಗೆ ಅನ್ನೋ ಪ್ರಶ್ನೆ ಅಥವಾ ಒಂದು ಮೂರ್ ನಾಲ್ಕು ವರ್ಷ ಮಳೆ ಆಗಿಲ್ಲ ಬರಗಾಲ ಬಿತ್ತು ಅಂದ್ರೆ ಹೆಂಗ್ ಮಾಡ್ಬೇಕಪ್ಪ ಅನ್ನುವಂತ ಪ್ರಶ್ನೆ ಇಲ್ಲ ಅದೇ ರೀತಿಯಾಗಿ ಏನು ಅಂದ್ರೆ ಮುಂದ ಹೆಂಗೋ ಏನೋ ಹತಾರ್ಥ ಏನೋ ಹೊಟ್ಟು ಮೀನು ಸಿಗ್ತದೋ ಇನ್ನೋ ಯಾರಿಗೆ ಗೊತ್ತು ಆದ್ರಿಂದ ಈಗ ಏನಾದ್ರೂ ಒಂದೇನದ ಒಂದ್ ಲಕ್ಷಾನ್ ಗಟ್ಟಲೆ ಡೆಪಾಸಿಟ್ ಮಾಡಿ ಇಟ್ಕೊಂಡು ದುಡ್ಡು ಅಂದ್ರೆ ಮುಂದೆ ಹೊಟ್ಟು ಮೇವಿಂದ ಏನದ ವ್ಯವಸ್ಥಾ ಸರಿಯಾಗಿ ಆಗಿ ಆಗ್ತದ ಅಂತ ಎಲ್ಲ ವಿಚಾರ ಮಾಡಿದ್ರೆ ಬದಲಾಗ ಬಿತ್ತು ಹೊಟ್ಟು ಮೇವು ಇಲ್ಲ ದನಕರುಗಳಿಗೆ ಆಹಾರ ಇಲ್ಲ ಸಾಯ್ತಾವ ಹತಾತ ಏನು ಅಂದ್ರೆ ಸಾಯ್ತಾವ ಇಲ್ಲಿ ಅವತ್ತು ಬುದ್ಧಿ ಇಲ್ಲ ಅಂತಂತೀವಿ ನಾವು ಬುದ್ಧಿಯದ್ದೇ ದೊಡ್ಡ ಅಥವಾ ಏನಪ್ಪ ಅಂತಂದ್ರೆ ನಾವೇನ್ ಸಮಾಧಾನ ಪಡ್ಕೊಂಡೀವಿ ನಾವೇನು ಸುಖ ಪಡ್ಕೋತಾ ಇದ್ದೀವಿ ಮನುಷ್ಯ ಸ್ವಾಭಾವಿಕವಾಗಿ ಬುದ್ಧಿವಂತ ಪ್ರಾಣಿ ಜ್ಞಾನ ಇದೆ ಥಿಂಕಿಂಗ್ ಏನು ಜ್ಞಾನ ಇದೆ ರ್ಯಾಷನಲ್ ಏನು ಹತಾಪ ಏನು ಅಂದ್ರೆ ಮನುಷ್ಯ ವಿಚಾರ ಮಾಡ್ತಕ್ಕಂತ ಪ್ರಾಣಿ ಇದ್ದ ಜೀವನದ ಬಗ್ಗೆ ಪರಿಸ್ಥಿತಿಗಳ ಬಗ್ಗೆ ಸಂಘರ್ಷಗಳ ಬಗ್ಗೆ ಹೊರಗಿಂದ್ರ ಬಗ್ಗೆ ಹೊರಗಿಲ್ದ ಬಗ್ಗೆ ಈಗ ಅಷ್ಟೊಂದು ವಿಚಾರ ಮಾಡ್ತೀವಿ ನಾವು ಅದಕ್ಕಾಗಿ ನಾವು ನೋಡ್ಲಿಕ್ಕೀವಿ ಅಂದ್ರೆ ಎಷ್ಟೊಂದು ಮನುಷ್ಯ ತನ್ನ ಬೌದ್ಧಿಕ ಉತ್ಕರ್ಷಕ್ಕಾಗಿ ಅಥವಾ ಏನು ಅಂತಂದ್ರೆ ತನ್ನ ಜೀವನದಲ್ಲಿ ಏನಾದ್ರೂ ಬಹಳಷ್ಟು ತಿಳ್ಕೋಬೇಕು ಅಥವಾ ಅದಕ್ಕೆ ಯಾವ್ದಾದ್ರು ಜ್ಞಾನ ಪಡ್ಕೋಬೇಕು ಅನ್ನುವಂತ ದೃಷ್ಟಿಯಿಂದ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದ ಅದ ಅವನ ಪ್ರಯತ್ನದಲ್ಲಿ ಯಶ ಆಗಿಲ್ಲ ಅಂತ ಏನಿಲ್ಲ ಯಶ ಏನಾಗಿದೆ ಅಂದ್ರೆ ಅವನಿಗೆ ಅವನ್ ಏನು ಕಲ್ಪನಾ ಇತ್ತು ಮನುಷ್ಯ ಮಾತ್ರದ ಏನು ಕಲ್ಪನಾ ಅದನ್ನು ಅದಕ್ಕನುಸಾರವಾಗಿ ನಮ್ಗೆ ಸಾಕಷ್ಟು ಯಶ ಆಗ್ತಾ ಇದೆ ಈ ಯಶದ ಪರ್ಯವಸಾನ ಎದುರೊಳಗಿದೆ ಅಂದ್ರೆ ಮನುಷ್ಯ ತನ್ನ ದೇಹವನ್ನ ಇಂದ್ರಿಯಗಳನ್ನ ತೃಪ್ತಪಡಿಸಿಕೊಂಡು ಸುಖವಾಗಿರಬೇಕು ದೇಹ ಭಾವದಿಂದ ಸುಖವಾಗಿರಬೇಕು ಅನ್ನೋದನ್ನೇ ಈ ಮನುಷ್ಯನ ಯಶಸ್ಸಿನ ಒಂದು ಏನು ಅಂದ್ರೆ ಪರ್ಯವಸಾನ ಅದಕ್ಕಿಂತ ಮುಂದೆ ಅವನಿಗೆ ಕಲ್ಪನಾ ಇದೆ ನಾನು ದೇಹ ಭಾವದಿಂದ ನನ್ನ ದೇಹ ದೃಷ್ಟಿಯಿಂದ ನಾನು ಸುಖವಾಗಿರಬೇಕು ನನ್ನ ದೇಹಕ್ಕೆ ಆಯಾಸ ಆಗಬಾರ್ದು ಶ್ರಮ ಆಗಬಾರ್ದು ಕಷ್ಟ ಆಗಬಾರ್ದು ರೋಗ ರುಜಿನಿ ಇರಬಾರ್ದು ಒಳಗಿನ ದೇಹದೊಳಗಿರ್ತಕ್ಕಂತ ಏನೊಂದು ಸೂಕ್ಷ್ಮವಾಗಿರ್ತಕ್ಕಂತ
ಮನಸ್ಸು ಬುದ್ಧಿ ಚಿತ್ತ ಅಹಂಕಾರವನ್ನು ಅವು ಸಹಿತ ಎಲ್ಲ ದೃಷ್ಟಿಯಿಂದ ತತ್ವವಾಗಿರಬೇಕು. ನಮಗೆ ಸಾಕಷ್ಟು ಸಮಾಜದಲ್ಲಿ ಮಾನ ಸನ್ಮಾನ ಬೇಕು, ನಮ್ಮನ್ನು ಪ್ರೇಮ ಮಾಡತಕ್ಕಂತ ಜನರು ಬೇಕು, ನಮಗೆ ಯಾವಾಗಲೂ ಏನು ಅಂದ್ರೆ ತಿಂದಿಕ್ಕೆ ಉಂಡಿಕ್ಕೆ ಅನುಕೂಲವಾಗ್ತಕ್ಕಂತ ಆಹಾರಗಳು ಬೇಕು, ಐಷಾರಾಮದಿಂದ ಇರ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತ ಎಲ್ಲ ಏನು ಅಂದ್ರ ಶ್ರೇಯಾದಿಗಳು ವಾಸನಾದಿಗಳು ಸಲಕರಣೆಗಳು ಸಾಮಗ್ರಿಗಳು ಇರಬೇಕು ಅನ್ನೋದನ್ನೇ 24 ತಾಸು ನಾವು ವಿಚಾರ ಮಾಡ್ತಾ ಇದ್ವಿ. ಅದಕ್ಕಾಗಿನೇ ಅನೇಕ ಶಿಕ್ಷಣಗಳನ್ನ ಅನೇಕ ವಿದ್ಯೆಗಳನ್ನ ಅನೇಕ ಕೌಶಲ್ಯಗಳನ್ನ ಅನೇಕ ಪ್ರಕಾರವಾಗಿರ್ತಕ್ಕಂತ ತಾಂತ್ರಿಕ ಯಾಂತ್ರಿಕ ಜ್ಞಾನವನ್ನ ಅರ್ಥಾತ್ ಏನು ಅಂದ್ರೆ ನಾವು ಪಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ವಿ. ಮನುಷ್ಯ ಪ್ರಾಣಿ ಮಾತ್ರಗಳಲ್ಲಿ ಎಲ್ಲಾ ದೃಷ್ಟಿಯಿಂದನು ಅಗ್ನಿ ಶ್ರೇಷ್ಠವಾಗಿರುವ ಪ್ರಾಣಿ. ನಾನು ಎಷ್ಟೋ ಸಲ ಒಂದು ಹೇಳ್ತಿರ್ತೀನಿ ಏನು ಅಂದ್ರೆ ಮನುಷ್ಯನ ವಿಷಯದಲ್ಲಿ ಅರಿಸ್ಟಾಟಲ್ ಅನೇಕ ವ್ಯಾಖ್ಯೆಗಳನ್ನು ಹೇಳಿದಂತ ಡೆಫಿನೇಷನ್ ಮ್ಯಾನ್ ಇದೆ ವರ್ಕಿಂಗ್ ಎನ್ಮಲ್, ಮ್ಯಾನ್ ಇದೆ ಟಾಕಿಂಗ್ ಎನ್ಮಲ್, ಮ್ಯಾನ್ ಇದೆ ಥಿಂಕಿಂಗ್ ಎನ್ಮಲ್, ಮ್ಯಾನ್ ಇದೆ ರ್ಯಾಷನಲ್ ಎನ್ಮಲ್, ಮ್ಯಾನ್ ಇದೆ ಸೋಷಿಯಲ್ ಎನ್ಮಲ್, ಮ್ಯಾನ್ ಇದೆ ಪೊಲಿಟಿಕಲ್ ಎನ್ಮಲ್, ಮ್ಯಾನ್ ಇದೆ ಸ್ಪಿರಿಚುವಲ್ ಎನ್ಮಲ್, ಮ್ಯಾನ್ ಇದೆ ಫಿಲಾಸಫಿಕಲ್ ಎನ್ಮಲ್, ಮ್ಯಾನ್ ಇದೆ ವ್ಯಾಲ್ಯೂ ಸೀಕಿಂಗ್ ಎನ್ಮಲ್. ಅಷ್ಟು ಲಕ್ಷಣಗಳವ ನೋಡಿ, ಹೋದ್ ಯಾವ ಪ್ರಾಣಿಗಳಲ್ಲಿ ಇಲ್ಲದೆ ಇರತಕ್ಕಂತ ಲಕ್ಷಣಗಳಿಗೆ ತೊಂದವನ. ಇಷ್ಟೆಲ್ಲ ನಾವು ಅನುಕೂಲತೆಗಳನ್ನ ಪಡ್ಕೊಂಡು ದೇಹ ಭಾವದಿಂದ ಬೌದ್ಧಿಕವಾಗಿ ಮಾನಸಿಕವಾಗಿ ಇಂದ್ರಿಯಗಳಿಂದ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚಾ ಇವುಗಳಿಗಾಗಿಯೂ ಎಷ್ಟೊಂದು ಅನುಕೂಲತೆ. ಕಣ್ಣು ಬಂದಾಗ ಕೂಡಲೇ ಆಪರೇಷನ್ ಮಾಡ್ತಾರೆ, ಚಶ್ಮಾ ಕೊಡ್ತಾರೆ, ಕಿವಿ ಕೇಳಾಗಿಲ್ಲ ಅಂತ ಕೂಡಲೇ ಮಷಿನ್ ಕೊಡ್ತಾರೆ, ಇಂಥವು ಮಷಿನ್ ಹಾಕೊಳ್ಳಿ ಕೇಳಿಸ್ತದೆ. ಇಷ್ಟೊಂದು ದೈಹಿಕವಾಗಿರ್ತಕ್ಕಂತ ಅನುಕೂಲತೆಗಳು ನಮಗಿವೆ. ಮಾನಸಿಕ ಸಾಕಷ್ಟು ನಮಗೇನಿದೆ ಅಂದ್ರೆ ಮಾನಸಿಕವಾಗಿ ನಾವು ಮನೋರಂಜನೆ ಮಾಡ್ತಕ್ಕಂತ ಸಾಮಗ್ರಿಗಳು ಸಾಕಷ್ಟು. ಎಂಟರ್ಟೈನ್ಮೆಂಟ್ ಮನೋರಂಜನೆ ಮನಸ್ಸನ್ನ ಅತಿ ಸಂತೋಷ ಪಡ್ತದ ಆಹ್ಲಾದ. ಬೌದ್ಧಿಕವಾಗಿಯೂ ನಮ್ಮನ್ನ ಬುದ್ಧಿಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದೇನ ಸಾಹಿತ್ಯದ ಅದೇ ರೀತಿಯ ಕಾವ್ಯ ನಾಟಕ ಸಾಹಿತ್ಯ ಶಾಸ್ತ್ರ ವೇದ ಪುರಾಣ ಅರ್ಥಾತ್ ಏನು ವೈಜ್ಞಾನಿಕ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಜಾಮೆಟ್ರಿ ಅದೇ ರೀತಿಯಾಗಿ ಬಯಾಲಜಿ ಇನ್ನು 108 ನಮ್ಮ ಬುದ್ಧಿಯನ್ನು ಸಹಿತ ಅಗ್ನಿ ಏನ್ಪ ಅಂದ್ರೆ ಪ್ರಫುಲ್ಲಿತವಾಗಿರುವಂತಹ ಜ್ಞಾನವೂ ಅದು. ಇಷ್ಟೆಲ್ಲ ಇದ್ರೂ ಅಗ್ನಿ ಪ್ರಾಮಾಣಿಕವಾಗಿ ವಿಚಾರ ಮಾಡಿ ನೋಡ್ಬೇಕೇನು ಅಂದ್ರೆ ನಾವೆಲ್ಲರೂ ಸುಶಿಕ್ಷಿತರಿದ್ದೀವಿ, ಸುಸಂಸ್ಕೃತರಿದ್ದೀವಿ, ಬೌದ್ಧಿಕವಾಗಿ ಸಾಕಷ್ಟು ಸಂಪನ್ನರಿದ್ದೀವಿ. ನಮಗೆ ನಾವು ವಿಚಾರ ಮಾಡಿಕೊಂಡು ನೋಡೋಣ ನನ್ನ ಸಮಸ್ಯೆಗಳ ಬಗ್ಗೆ ಹೇಳ್ದಾಗುವ ಹೆಂಗ್, ನನ್ನ ಮನಸ್ಸಿಗೆ ಸಮಾಧಾನ ಆಗಿದನೋ ಹೆಂಗ್, ನನ್ನ ಜೀವನದ ಪ್ರಶ್ನೆಗಳೆಲ್ಲ ಬಗ್ಗೆ ಹೇಳ್ದಾಗೋ ಹೆಂಗ್, ನನ್ನ ಮನಸ್ಸು ಸ್ವಸ್ಥ ಆಗಿದನೋ ಹೆಂಗ್, ನನಗೆ ಮುಂದೆ ಏನಾದರೂ ಒಂದು ಪಡ್ಕೋಬೇಕು ಅನ್ನುವಂತ ಉಳಿದಿಲ್ಲೋ ಹೆಂಗ್, ಈ ಏನದನ್ನು ಅದರಲ್ಲಿ ನಾನು ಸಮಾಧಾನದಿಂದ ಇರ್ಲಿಕ್ಕೆ ಶಕ್ತಿ ಅದನ್ನು ಹೆಂಗ, ಇವನ್ನೆಲ್ಲ ವಿಚಾರ ಮಾಡಿದ್ರೆ ಅದಕ್ಕಾಗಿ ಅರ್ಥಾತ್ ಏನು ಅಂದ್ರೆ ಇವನ್ನೆಲ್ಲ ಪ್ರಶ್ನೆಗಳ ಬಗ್ಗೆ ಹರಿಸೋದಕ್ಕಾಗಿ ಎಷ್ಟೊಂದು ಶಿಕ್ಷಣದ ಅನುಕೂಲತೆ ಇದೆ, ಎಷ್ಟೊಂದು ವ್ಯಾವಹಾರಿಕ ಜ್ಞಾನದ ಅನುಕೂಲತೆ ಇದೆ, ನಿಸರ್ಗದ ಜ್ಞಾನದ ಅನುಕೂಲತೆ ಇದೆ. ಇವೆಲ್ಲ ಜ್ಞಾನ ಇವೆಲ್ಲ ಒಂದು ವಿದ್ಯೆ ಶಿಕ್ಷಣಗಳನ್ನು ಪಡ್ಕೊಂಡಾದರೂ ಸಹಿತ ನಮ್ಗ ಅರ್ಥಾತ್ ಏನು ಅಂದ್ರೆ ದೇಹ ಭಾವದಿಂದ ಅಥವಾ ಒಂದು ಜೀವನ ದೃಷ್ಟಿಯಿಂದ ಬೇಕಾಗ್ತಕ್ಕಂತ ಮನೆ ಮಾರು ಪಾತ್ರೆ ಬಣಗ ವಾಹನ ಬಟ್ಟೆ ಬೆಳೆ ಇವೆಲ್ಲಾನು ಇದ್ರು ಅವ ಇಷ್ಟೆಲ್ಲ ಇದ್ರು ಸಹಿತ ನಮ್ಗೆ ಸಮಾಧಾನ ಅದನ್ನು ಇಲ್ಲ ಅಂತ ನಾವು ವಿಚಾರ ಮಾಡಿ ನೋಡಿದ್ರೆ ನಮ್ಮೊಳಗಿನ ಮಹಾರಾಜ್ ಹೇಳಿದ್ರು ಯಾವ ಶಿಕ್ಷಣದೊಳಗಿಂದ
ಸಮಾಧಾನ ಆಗುವುದಿಲ್ಲೋ ಆ ಶಿಕ್ಷಣದ ಏನೂ ಉಪಯೋಗ ತರಲ್ಲ. ನಾವು ಯಾವ ಶಿಕ್ಷಣದೊಳಗಿಂದ ಮನಸ್ಸು ಶಾಂತ ಆಗುವುದಿಲ್ಲೋ, ಮನಸ್ಸಿಗೆ ಸಮಾಧಾನ ಆಗೋದಿಲ್ಲೋ ಆ ಶಿಕ್ಷಣದ ಕಿಮ್ಮತ್ತೇನು? ನಾವಿವತ್ತು ಶಿಕ್ಷಣದ ಕಿಮ್ಮತ್ತೇನು ಅನ್ನೋದು ನಮ್ಗೆ ಗೊತ್ತಲ್ಲ. ವಿದ್ಯೆಯ ಕಿಮ್ಮತ್ ಏನನ್ನೋದು ನಮ್ಗೆ ಗೊತ್ತಲ್ಲ. ಸಾ ವಿದ್ಯಾ ಯಾ ಮುಕ್ತೈ, ನಿಜವಾದ ವಿದ್ಯಾ ಯಾವುದು ಅಂದ್ರೆ ಯಾವ್ದು ನಮ್ಮನ್ನು ಮೋಕ್ಷಕ್ಕೆ ತಗೊಂಡು ಹೋಗ್ತದನು. ಮೋಕ್ಷ ಮೋಕ್ಷ ಅಂದ್ರೆ ಸತ್ಗಳಕ್ಕೆ ಸಿಗೋದು ಮೋಕ್ಷ ಅಲ್ಲ. ಮೋಕ್ಷ ಅಂತಂದ್ರೆ ಇದೇ ಜನ್ಮದಲ್ಲೇ ಅಖಂಡ ಒಂದು ಸಮಾಧಾನದ ಅವಸ್ಥಾನವಾಗಿರೋದು ಮೋಕ್ಷ. ಅರ್ಥಾತ್ ಏನು ಅಂದ್ರೆ ಜೀವನದ ರಹಸ್ಯ ನಮಗೆ ಅರ್ಥ ಆಗ್ಬೇಕು. ದರ್ಶನದ ಪ್ರವಚನದಾಗ ಮ್ಯಾಲಿಂದ ಮ್ಯಾಲೆ ಬರ್ತದೆ ಏನು ಅಂತಂದ್ರೆ, ನಾನು ಇದ ತಂದೆ ತಾಯಿ ಬಟ್ಟಿದೆ ಯಾಕೆ ಹುಟ್ಟಿದೆ, ನಾನು ಗಂಡು ಹೆಣ್ಣು ಆಗಿ ಯಾಕೆ ಹುಟ್ಟಿದೆ, ನಾನು ಕರಿನೋ ಬಿಳಿನೋ ಆಗಿ ಯಾಕೆ ಹುಟ್ಟಿದೆ, ಅಥವಾ ಗುರುಡ ಕುಂಟ ಹೆಣವ ಆಗಿ ಯಾಕೆ ಹುಟ್ಟಿದೆ, ನಾನು ದಂಡು ಶಾಣನೋ ಆಗಿ ಯಾಕೆ ಹುಟ್ಟಿದೆ. ಇಲ್ಲಿ ಇಷ್ಟೆಲ್ಲ ಆದ್ರೂ ಹುಟ್ಟಿ ಬಂದಿದ್ದೀನಿ, ನನಗೆ ಇದ ಶಿಕ್ಷಣ ನನಗೆ ಹೆಂಗ ಪ್ರಾಪ್ತ, ನಾನು ಇದ ಶಿಕ್ಷಣ ಯಾಕೆ ಪಡ್ಕೊಳ್ಳಿ ಪ್ರಯತ್ನ ಮಾಡಿದೆ, ಅಥವಾ ನನಗೆ ಈ ಶಿಕ್ಷಣ ಯಾಕೆ ಆಗಲಿಲ್ಲ, ಅದು ಆಯಿತು ಅನ್ನು, ನನಗೆ ಇದರ ನೌಕರಿ ಯಾಕೆ ಹತ್ತು, ಅಥವಾ ಈ ನೌಕರಿ ಯಾಕೆ ಹತ್ತಲಿಲ್ಲ, ಇದ ಹುಡುಗಿ ಜೊತೆ ನನ್ನ ಮದುವೆ ಯಾಕೆ ಆದ್ರು, ಅಥವಾ ಯಾಕೆ ಆಗಲಿಲ್ಲ, ನನಗೆ ಇಂಥವ ಮಕ್ಕಳು ಯಾಕೆ ಆದ್ರು, ಅಥವಾ ಯಾಕೆ ಆಗಲಿಲ್ಲ, ನನಗೆ ಇಂಥ ಜಗ್ಗು ಜಾಪತ್ರೆ ಯಾಕೆ ಬಂದಿದೆ, ನನ್ನ ಆಯುಷ್ಯದ ಇಂಥ ಒಂದು ಅರ್ಥಾತ್ ಏನು ಅಂದ್ರೆ ವಯಸ್ಸಿನೊಳಗ ನಾವು ತೀರ್ಕೋಬೇಕಾಗಿ ಬಂದಾಗ, ಸಾಯಬೇಕಾಗಿ ಬಂದಾಗ ನಾನು ಈ ವಯಸ್ಸಿನೊಳಗೆ ಹೆಂಗ ಸತ್ತೆ, ಈ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ಕಡೆ ಉತ್ತರದ ಏನು ಅಂದ್ರೆ ಉತ್ತರ ಇಲ್ಲ. ಎಷ್ಟರೇ ಅಜ್ಞಾತವಾಗಿರ್ತಕ್ಕಂಥ ಒಂದು ವಿಶ್ವದಲ್ಲಿ ಅಥವಾ ಒಂದು ವೈಚಾರಿಕ ವಿಶ್ವದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನೋಡಿ, ಇವೆಲ್ಲ ಎಷ್ಟೊಂದು ಹೆಂಗವ ಅಂದ್ರೆ ಅಲ್ಟಿಮೇಟ್ ಪ್ರಾಬ್ಲಮ್ಸ್ ಅಂತ. ಇವಕ್ಕೆ ಎಂದೆಂದು ನಮ್ಮ ಕಲಿತ ಉತ್ತರ ಸಿಗಲಿಕ್ಕೆ ಶಕ್ತಿ. ಇವೆಲ್ಲ ನಮ್ಮವ್ರು ಏನವ ಅಂದ್ರೆ ಅಜ್ಞಾತವಾಗಿರ್ತಕ್ಕಂಥವ್ರು, ಅವುಗಳ ವಿಷಯದಲ್ಲಿ ನಮ್ಗೆ ಏನೇನು ಗೊತ್ತಿಲ್ಲ. ಸತ್ತು ಬಳಕೆ ನಾನು ಹುಟ್ಟಿ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಅಷ್ಟ್ಯಾಕೆ ನಾವು ದೂರ ಹೋಗ್ಬೇಕ್ರಿ, ನಾಳೆ ಬೆಳಿಗ್ಗೆ ನನಗೆ ಏನಾಗ್ತದೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಬಗೆಹರಿಬೇಕು ಅಥವಾ ಈ ಸಮಸ್ಯೆಗಳ ಬಗ್ಗೆ ಹರಿಬೇಕು ಅಂದ್ರೆ ಏನಾದ್ರೂ ಅದಕ್ಕೆ ಸೊಲ್ಯೂಷನ್ ಅದನ್ನು ಇಲ್ಲ. ಇದೊಂದು ಸಂಘರ್ಷ ನೋಡಿ ನಮ್ಮಲ್ಲಿ. ಸ್ವಲ್ಪ ವಿಚಾರ ಮಾಡೋ ವಿಷಯದ ಏನು ಅಂದ್ರೆ 24 ತಾಸು ನಾವು ಸಂಘರ್ಷವಾಗಿದ್ದೀವಿ. ಯಾವ ಸಂಘರ್ಷ? ಪರಿಸ್ಥಿತಿ ಹಾಗೂ ಮನಸ್ಥಿತಿಗಳ ಮಧ್ಯದಲ್ಲಿ ಸಂಘರ್ಷ. ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ, ನಾನು ಇಷ್ಟೊತ್ತ ಕೈ ಹೇಳಿದೆ ಅದು ಯಾವುದಕ್ಕೂ ನಮ್ಮ ಕೈ ಉತ್ತರ ಇಲ್ಲ. ಅಂದ್ಬಳಕಿದೆಲ್ಲ ಏನನ್ನೋ ಯಾವುದೋ ಒಂದು ಶಕ್ತಿಯಿಂದ ಅಥವಾ ಯಾವುದೋ ಒಂದು ಸತ್ತೆಯಿಂದ ಯಾವುದೋ ಒಂದು ಕಾರಣದಿಂದ ಇವೆಲ್ಲ ಒದಗಿ ಬಂದ. ಹಿಂಗಿರುವಾಗ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ, ಇದು ಸಿದ್ಧವಾಗಿರ್ತಕ್ಕಂತ. ಗರ್ಭಗಳು ಇರ್ಬೇಕಾದ್ರೆ ನಾನು ಸ್ತ್ರೀ ಆಗ್ಬೇಕು ಪುರುಷ ಆಗ್ಬೇಕು ನಿರ್ಣಯ ಆಗಿಬಿಟ್ಟು, ತಾಯಿ ತಂದೆ ಯಾರು ಅನ್ನೋದ್ರ ಮೇಲಿಂದ, ಮಾಮ ಯಾರು, ಕಾಕ ಯಾರು, ಅಕ್ಕ ತಂಗಿ, ಅಣ್ಣ ತಮ್ಮ, ಮುಂದೆ ಗಂಡ ಹೆಂಡತಿ ಮಕ್ಕಳು, ಅವರ ಭವಿತವ್ಯ ನಮ್ಮ ಭವಿತವ್ಯ, ಇದರಿಂದ ಏನೋ ಒಂದು ಸತ್ತ ಹಂಗೆ ಸ್ವಚ್ಛಂದವಾಗಿ ಕಂಡ ಹೆಂಡ್ರಿ ಹಣ ಬಂದಿದಲ್ಲ, ಹೆಂಗ್ ಬೇಕಂಗ್ ಮಾಡಿದ್ವಿ, ಹೆಂಗ್ ಬೇಕಂಗ ಆತು, ಹೆಂಗ್ ಬೇಕಂಗ ಸಿಕ್ತು, ಹೆಂಗ್ ಬೇಕಂಗ್ ಸಿಗಲಿಲ್ಲ. ಈ ಪ್ರತಿಯೊಂದರ ಹಿಂದೆ ಏನದ ಅಂದ್ರೆ ಒಂದೇನೋ ಒಂದು ಕಾರಣದ ಏನೋ ಒಂದು ಸೂಕ್ಷ್ಮವಾಗಿರ್ತಕ್ಕಂತ ಒಂದು ಶಕ್ತಿ ಅದ. ಆ ಶಕ್ತಿಗೆ ನಾವು ಏನಾಗಿವಿ ಅಂದ್ರೆ ಅಧೀನರಾಗಿ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಜೀವನದಲ್ಲಿ
90% ಅನಿವಾರ್ಯವಾಗಿರ್ತಕ್ಕಂಥವುಗಳನ್ನು ನಾವು ಸ್ವೀಕಾರ ಮಾಡಿ ಉಳಿದಿರೋ 10 ನಾವು ಏನ್ ಜಂಪ ಕೊಚ್ಚಿಕೊಳ್ಳಕ್ ಹತ್ತೀವಿ ಅಂದ್ರೆ ನಾನು ಹಂಗ್ ಮಾಡಿದೆ, ನಾನು ಹಿಂಗ್ ಮಾಡಿದೆ, ನಾ ಅದನ್ನು ಮಾಡಿದೆ, ನಾ ಇದನ್ನು ಮಾಡಿದೆ. ಭಗವಂತ ಅಷ್ಟು ಪಟ್ಟಾನು ಪುರುಷಾರ್ಥ. ಆದ್ರೆ ನಮ್ಗೆ ಆ ಪುರುಷಾರ್ಥದ ಮೌಲ್ಯನೂ ಗೊತ್ತಿಲ್ಲ. ಪ್ರಾರಬ್ಧದ ಒಂದೇನು ಅಂತಂದ್ರೆ ಅದಕ್ಕೂ ಕಾರಣ ಅರ್ಥಾತ್ ಅದರ ಲಕ್ಷಣನೂ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ಏನಾಗಿದೆ ಅಂದ್ರೆ ಸಂಘರ್ಷಗಳು ರಾತ್ರಿ ದಿವಸ ಯುದ್ಧಾಸ ಪ್ರಸಂಗ ಅಂತರ್ಬಾಹ್ಯ ಜಗ ಅಣಿ ಮನ್ ಹಗಲು ರಾತ್ರಿ ಯುದ್ಧ. ಹಾಗಾದ್ರೆ ಈ ಯುದ್ಧಕ್ಕೆ ಏನಾದ್ರೂ ಪರ್ಯವಸಾನ ಅದನ್ನು ಹೆಂಗ, ಈ ಯುದ್ಧದ ಉಪಶಮ ಅದನ್ನು ಹೆಂಗ, ಈ ಯುದ್ಧ ಶಾಂತ ಆಗಬೇಕು ಅಂತ ತಿಳ್ಕೊಂಡೇ ಸಮಾಜದೊಳಗ ಎರಡು ಪ್ರಕಾರದ ಒಂದು ಕಲ್ಪನೆ ಇರ್ತಕ್ಕಂತ ಕಲ್ಪನೆಯನ್ನು ಇಟ್ಕೊಂಡು ಎರಡು ಪ್ರಕಾರದ ಒಂದೇನದಾದ್ರೂ ಪ್ರಯತ್ನ ಮಾಡೋದು. ಮನುಷ್ಯ ಎರಡು ಪ್ರಕಾರದಿಂದ ಪ್ರಯತ್ನ ಮಾಡಲಿಕ್ಕೆ ಒಂದೇನು ಅವನು ತಿಳ್ಕೊಂಡು ಕೇಳಿದ್ರೆ, ನಾನು ಬಹಳ ಸಲ ಈ ವಿಷಯ ಹೇಳ್ತಿದ್ದೆ, ಒಂದೇನು ಅಂತ ತಿಳ್ಕೊಂಡು ಕೇಳಿದ್ರೆ 24 hours 12 days ಆಯುಷ್ಯ ತುಂಬ ನಮ್ಮ ಮುಖ್ಯವಾದ ಪ್ರಯತ್ನ ಏನ್ ನಡೆದದೆ ಅಂದ್ರೆ ಪರಿಸ್ಥಿತಿ ಸುಧಾರಿಸಿಕೊಂಡು ನಾವು ಸುಖಿ ಆಗ್ಬೇಕು. ಸಣ್ಣವರಿರ್ಲಿ ದೊಡ್ಡವರಿರ್ಲಿ, ಸುಶಿಕ್ಷಿತರಿರ್ಲಿ ಅಶಿಕ್ಷಿತರಿರ್ಲಿ, ಹಳ್ಳಿಯೊಳಗಿರೋರಿರ್ಲಿ ಶಹರದಾಗಿರೋರಿರ್ಲಿ, ಸ್ತ್ರೀ ಆಗಿರ್ಲಿ ಪುರುಷ ಆಗಿರ್ಲಿ, ಪ್ರತಿಯೊಬ್ಬರು ಇದ ತಲೆಯೊಳಗೆ 24 hours ಇರ್ತದ ಏನಂದ್ರೆ ನಾನು ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸುಖಿ ಆಗ್ತೀನಿ. ಆದ್ರೆ ಜೊತೆಗೆ ನಮ್ಗೆ ಈ ವಿಚಾರದ ಅರ್ಥ ಬರ್ತದ ಏನಂದ್ರೆ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ. ಇಷ್ಟು ನಮಗೆ ಸ್ವೀಕಾರ ಮಾಡ್ಲಿಕ್ಕೆ ಬರುವ ಈ ಪರಿಸ್ಥಿತಿ ಹಿಂದೆ ಏನೋ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಸರ್ಕಾರ, ಏನೋ ಒಂದು ವಿಲಕ್ಷಣವಾಗಿರುವ ಶಕ್ತಿ ಅದು. ನಾವು ನೋಡ್ತೀವಿ ಏನು ಅಂದ್ರೆ ನೋಡ್ರಿ, ಒಂದು ವರ್ಷ March 24th ಇವತ್ತಿನ ತನಕ ನಮ್ಗೆ ಬಾಗಿಲು ತೆಗೆದಿಲ್ಲ. ನಾಳೆ March 24th ಒಂದು ವರ್ಷ ಆಗ್ತದೆ. ಇದ ಪರಿಸ್ಥಿತಿ ನಮ್ ಕೈಯಾಗದೆ. ನಾವು ಕೊರೋನಾ ಆಗಿ 7 days ಏಮ್ಸ್ ಒಳಗೆ ಅಡ್ಮಿಟ್ ಆಗಿ ಅದನ್ನು ಒಳಗಿ ಅದ್ರದ್ದು ಏನೊಂದು ನಮ್ಮ ದೇಹದೊಳಗೆ ಆಘಾತ ಆಗಿದನೋ ಅದರಿಂದ ನಮ್ಗೆ ಇನ್ನೂ ಪೂರ್ಣ ಸುಧಾರಿಸ್ಕೊಳ್ತಾರೋ. ಹಂಗಾದ್ರೆ ಕಡಿಮೆ ಆತು ಅಂದ್ಕೊಂಡು ನಾವು ಒಂದೇ ಮಾಸ್ಕ್ ತಗ್ಗದ ಅಡ್ಡಾಡಲಿ ಕತ್ತೂರ್ಕನ ಮತ್ತೆ ಬರ್ತಾ ಏನು ಅಂದ್ರೆ ಮಹಾರಾಷ್ಟ್ರದಿಂದ ಲಾಕ್ಡೌನ್ ಆಗ್ಬೇಕಂತಿದ್ರೆ, ಬೇರೆ ಲಾಕ್ಡೌನ್ ಆಗ್ಬೇಕಂತಿದ್ರೆ, ಮಹಾರಾಷ್ಟ್ರದಿಂದ ಕರ್ನಾಟಕದ ಜನರು ಬಿಡವಾದ್ರು ನಮ್ ಕೈಯಾಗದ್ರಿ. ಎಂತೆಂಥ ಏನಂದ್ರೆ ಬಿರುಗಾಳಿಗಳು ಹೇಳ್ತವೆ, ಭೂಕಂಪಗಳು ಆಗ್ತವೆ, ಜ್ವಾಲಾಮುಖಿಗಳು ಆಗ್ತವೆ, ಎಂಥ ಈ ಜಲಪ್ರಳಯಗಳ ಆಶ್ಚರ್ಯಿಸುವಂತ ಜಲಪ್ರಳಯ ಆಗ್ತವೆ, ಉಲ್ಕಾಪಾತ ಆಗ್ತವೆ, ಮಹಾಪೂರಗಳು ಬರ್ತವೆ, ಎಷ್ಟು ಲಕ್ಷಗಟ್ಟಲೆ ಏನಾಗ್ತದೆ ಅಂದ್ರೆ ಜನರಿಗೆ ಎಂಥ ಒಂದು ಹಾನಿ ಆಗ್ತದೆ, ಏನ್ ಮಾಡ್ಲಿಕ್ಕೆ ಶಕ್ಯದ. ಇದೇನದ ಅಂದ್ರೆ ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಪ್ರಶ್ನೆ ಆಯ್ತು, ಸಮಸ್ಯೆ ಆಯ್ತು. ಆದ್ರೆ ನಮ್ಮ ವ್ಯಕ್ತಿಗತ ಜೀವನದಲ್ಲಿ ಆದ್ರೂ ಎಷ್ಟೊಂದು ಪ್ರಶ್ನೆಗಳೇ. ಒಂದು ದಿವಸ ನಾವು ಅದನ್ನು ವಿಚಾರ ಮಾಡಿದ್ವಿ ಅಂತ ತಿಳ್ಕೊಂಡು ನನ್ನ ಪ್ರಶ್ನೆಗಳನ್ನ ಸಮಸ್ಯೆಗಳನ್ನ ನಾನೊಂದು ಲೀಸ್ಟ್ ಮಾಡಬೇಕು ಅಂತ ಮಂತ್ರ ಅವೇನು ಮುಗಿಯುವ ಅಲ್ಲ ಅನ್ನೋದ್ರ ಜೊತೆಗೆ ಇನ್ನೊಂದು ಏನ್ ಹೇಳ್ಬೇಕಾಗಿ ಬರ್ತಂದ್ರೆ, ಬೆಳಗಾದ್ರೂ ಹೊಸ ಶುರುವಾಗ್ತಾವ, ಬೆಳಗಾದ್ರೂ ಹೊಸ ಶುರುವಾಗ್ತಾವ. ಇಂಥ ಪರಿಸ್ಥಿತಿ ಒಳಗ ನಾವು ಏನ್ ಪ್ರಯತ್ನ ಮಾಡ್ಲಿಕ್ಕತ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸುಖಿ ಆಗ್ಬೇಕು ಅನ್ನೋ ಪ್ರಯತ್ನ. ಈಗ ನಮ್ಗೆ ಶಕಿ ಆಗ್ಲಿಕ್ಕತ್ತಿತ್ತು ಅಂತ ತಿಳ್ಕೊಂಡು ಕಾರಣ ಹಚ್ಚಿದ್ರು. ಮನುಷ್ಯನ ನಿರ್ಮಾಣ ಮಾಡತಕ್ಕಂಥ ಇದೊಂದೇನು ಅಂದ್ರೆ ಅನುಕೂಲತೆ, ಮನುಷ್ಯನ ಬುದ್ಧಿಶಕ್ತಿಯನ್ನ ನಾವು ನೋಡಿದ್ರೆ ಆಶ್ಚರ್ಯ ಅನಿಸ್ತು. ಏನು ಸಾಮಾನ್ಯ ಬುದ್ಧಿಶಕ್ತಿ ಇರ್ರಿ ನಮಗೆ, ಅದರದ್ದು ದುರುಪಯೋಗ ಆಗ್ಲಿಕ್ಕತ್ತಿದೆ ಅಂತ ನಾನು ಹೇಳೋದಿಲ್ಲ, ಅದರದ್ದು ಸರಿಯಾದ ಮಾರ್ಗದಲ್ಲಿ ಅದರದ್ದು ವಿನಿಯೋಗ ಆಗ್ಲಿಕ್ಕತ್ತಿಲ್ಲ ಅಂತ ನಾನು
ಯಾವ ದಿಶೆಯಲ್ಲಿ ಅದರದ್ದು ವಿನಿಯೋಗ ಆಗೋದರಿಂದ ಮನುಷ್ಯ ಸಮಾಜದ್ದು ಜೀವಂತು ದೇಶದ್ದು ಜಗತ್ತಿಂದು ಕಲ್ಯಾಣ ಆಗ್ತದೋ ನಿಜವಾದ ಅರ್ಥದಲ್ಲಿ ಆ ದಿಶೆಯಲ್ಲಿ ನಮ್ಮ ಬುದ್ಧಿ ಒಂದು ಏನಾಗ್ತಾ ಇಲ್ಲ ಅಂದ್ರೆ ವಿನಿಯೋಗ ಆಗ್ತಾ ಇಲ್ಲ. ನಾವು ಅದನ್ನು ಪಡೆದಿಸಲಿ ಪ್ರಯತ್ನ ಸಹಿತ ಮಾಡಲಿಕ್ಕೆ ಆದ್ರೆ ಯಾವ ದಿಶೆಯಲ್ಲಿ ನಾವು ನಮ್ಮ ಬುದ್ಧಿಯನ್ನ ಅನಿವಾರ್ಯವಾಗಿ ಅಥವಾ ಏನು ಒತ್ತಾಯದಿಂದ ಆಗ್ರಹದಿಂದ ಮತ್ತು ಅನೇಕರ ಪ್ರಭಾವಕ್ಕೊಳಗಾಗಿ ಅನೇಕರ ಒಂದು ಹಿತವಚನಗಳಿಗೆ ಒಳಗಾಗಿ ಸಲಹೆ ಸೂಚನೆಗಳಿಗೆ ಒಳಗಾಗಿ ನಾವು ನಮ್ಮ ಬುದ್ಧಿಯನ್ನು ಎತ್ತಲಾಗಿ ತೊಡಗಿಸ್ಲಿಕ್ಕತ್ತೀವಿ ಅಂತಂದ್ರ ಯಾವುದ್ರೊಳಗಿಂದ ಏನಂದ್ರೆ ಇಂಥ ಅನುಕೂಲತೆಗಳು ಇವು ಅರ್ಥಾತ್ ಏನು ಅಂದ್ರೆ ಕ್ಷಣ ಕ್ಷಣಕ್ಕೆ ಒಂದೊಂದು ನಿರ್ಮಾಣ ಆಗುವಂತ ದಿಶೆಯನ್ನು ನಾವು ತೊಡಗಿಸ್ಲಿಕ್ಕೆ ಜೀವನವನ್ನ ಅನೇಕ ಪದ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದೇನು ಅನುಕೂಲತೆಯ ಸಾಮಗ್ರಿಗಳನ್ನ ಐಷಾರಾಮದ ಸಾಮಗ್ರಿಗಳನ್ನ ಅದೇ ರೀತಿಯಾಗಿ ಆರೋಗ್ಯವಂತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವುದರೊಳಗೆ ನಾವು ನಮ್ಮ ಆಯುಷ್ಯವನ್ನೆಲ್ಲ ಕಳೀಲಿಕ್ಕತ್ತೀವಿ. ಯಾವ ದೇಹಕ್ಕಾಗಿ ನಾವು ಇಷ್ಟೊಂದು ಧರ್ಮಪ್ರಸ ಕತ್ತೀವೋ ಆ ದೇಹ ಅನ್ನೋದನ್ನ ಯಾವ ಕ್ಷಣಕ್ಕೆ ಏನಾಗ್ತದೆ ಅನ್ನೋದು ನಮ್ಮ ಕೈಯಾಗಿರುತ್ತೆ. ಅದು ಇದೇ ಅಷ್ಟು ಆರಾಮಿದ್ದು ನಾವು ಕೂಡೆ ಕಾಫಿ ಕುಡಿ ಕತ್ತಿದ್ದೀವಿ ನಾವು ಇಷ್ಟು ಬಂದು ಮನೆ ಮುಗ್ದವ್ರಿಗೆ ಹೋಗೇ ಬಿಟ್ಟಿದ್ರೆ ಅವ್ರಿಗೆ ಹೋಗಲಿಕ್ಕೆ ಎಷ್ಟು ವರ್ಷ. ಅರ್ಥಾತ್ ಇದರ ಅರ್ಥ ಏನು ಅಂದ್ರೆ ನಮ್ಗೆ ಇದ ಅರ್ಥ ಆಗುತ್ತಲ್ಲ ಏನು ಏನ್ ತೊಡಕಲೇ ಅದ ನಮ್ಗಳು. ಮನುಷ್ಯ ತನ್ನ ಬುದ್ಧಿಶಕ್ತಿ ಎಲ್ಲ ಈ ಭೌತಿಕ ಜಗತ್ತಿನಲ್ಲಿ ತೊಡಗಿಸಿ ಹೊಸ ಈ ವ್ಯಾಕ್ಸಿನ್ ಸಂಶೋಧನೆ ಮಾಡಿ ಅದರಿಂದ ಕೊರೋನಾ ಏನದನ್ನು ಕಡಿಮೆ ಆಗಬಹುದು. ಮನೆ ಮತ್ತೆ ಯಾರೋ ಹೇಳಿ ಕಳಿಸಿದ್ರೆ ನಮ್ಗೆ ಆ ಚೈನಾದವರು ಮತ್ತೊಂದು ಏನು ಇದನ್ನು ಬಿಟ್ಟಾರ್ರಿ ವೈರಸ್ ಬಿಟ್ಟಾರ ಅದನ್ನು ಈ ಅಟಮ್ ಬಾಂಬ್ ದೊಡ್ಡ ದೊಡ್ಡ ಇಂಥವೆಲ್ಲ ಏನು ಘಾತಕ ಶಕ್ತಿಗಳ ಏನ್ ನಿರ್ಮಾಣ ಆಗಿರ್ತಂತೆ ಅವನು ಇದು ಮನುಷ್ಯನ ರಾಕ್ಷಸಿ ಭಾವದನ್ನ ಏನು ಅಂತಂದ್ರೆ ಅದರದು ಉಪಯೋಗ ಆಗಿರ್ತದೆ. ರಾಕ್ಷಸಿ ಭಾವದನ್ನೇ ಉತ್ಕರ್ಷದ ಲಕ್ಷಣ ಆಗ್ತದೆ. ಆಸುರಿ ಭಾವದ ಉತ್ಕರ್ಷದ ಲಕ್ಷಣ ಎಟಮ್ ಬಾಂಬ್ ಇಲ್ಲದೇ ಇದ್ರ ಜಗತ್ತಿನ ಜಗತ್ತಿನ ಹೆಂಗಿದೆ ಇಂಥ ಪ್ರಚಂಡ ಶಕ್ತಿಗಳ ನಿರ್ಮಾಣ ಆಗಿಲ್ಲದೆ ಇದ್ರ ಜಗತ್ತು ನಡೀತಿದ್ದಿಲ್ಲ ಅದು ಹೋಗಲಿ. ಏನ್ ನಾವು ತಿಳ್ಕೊಂಡ್ಬಿಟ್ಟಿವಿ ಅದರಿಂದ ಇದರಿಂದ ನಮಗೆ ಬಹಳಷ್ಟು ಉಪಯೋಗ ಆಗ್ತದೆ. ಎದರಿಂದ ಅಂದ್ರೆ ಮೊಬೈಲ್ದಿಂದ. ಈ ಮೊಬೈಲ್ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಇನ್ವೆನ್ಷನ್ ಆಗೋಕ್ಕಿಂತ ಮುಂಚೆ ಮನುಷ್ಯ ಅತ್ಯಂತ ದುಃಖಿನ ಇದೆ. ಮನುಷ್ಯನಿಗೆ ಏನ್ ಆವಾಗ ಬುದ್ಧಿನ ಇದ್ದಿದ್ದಿಲ್ಲ ವಿಚಾರ ಇದ್ದಿದ್ದಿಲ್ಲ ತಿಳುವಳಿಕೆ ಇದ್ದಿದ್ದಿಲ್ಲ ವ್ಯವಹಾರ ಇದ್ದಿದ್ದಿಲ್ಲ ಅಥವಾ ಅವನು ಏನಪ್ಪ ಪ್ರಪಂಚ ನಡೆಸೋ ಪರಿಸ್ಥಿತಿನ ಇದ್ದಿದ್ದಿಲ್ಲ ಅನ್ನೋ ಹಂಗೆ ಅದ್ರೊಳಗಿದ ಸಮಸ್ಯೆ ಎಷ್ಟು ನಿರ್ಮಾಣ ಆಗಿರ್ತದೆ ಅನ್ನೋದನ್ನ ನಾವು ಲೆಕ್ಕ ಹಾಕಿ ನೋಡಿದ್ರೆ ಉಪಯೋಗದ ಒಂದು ಭ್ರಮ ನಮಗೆ ಹಿಪ್ನೋಟೈಸೇಷನ್ ಆಗಿದೆ. ನಮಗೆ ಮೊಬೈಲ್ ನಿಂದ ಇಷ್ಟೊಂದು ಅನುಕೂಲತೆ ಅನ್ನುವಂತಹ ಒಂದು ಹಿಪ್ನೋಟೈಸೇಷನ್. ಕಂಪ್ಯೂಟರ್ ನಿರ್ಮಾಣ ಮಾಡಿದ್ವಿ ಅರ್ಥಾತ್ ಏನ್ ನಮ್ಮ ಪ್ರಪಂಚದ ಲೆಕ್ಕ ಇಡ್ಲಿಕ್ಕೆ ಕಂಪ್ಯೂಟರ್ ಬೇಕೆ ಇಲ್ಲ. ನಮ್ಮಲ್ಲಿ ನೋಡ್ಬೇಕ್ರಿ ಹುಡುಗರ ಮನೆಯ ಸಹಿತ ಆ ಮನೆಯ ಹೆಣ್ಮಕ್ಳು ಸಗಣಿಲೆ ಆ ಗಾಡಿ ಮೇಲೆ ಗೆರಿ ಅರ್ಥಾತ್ ಏನು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಗೆರಿ ಹಾಕಿ ಸಾವಿರಾರು ಗಂಟೆ ದುಡ್ಡಿನ ಲೆಕ್ಕ ಇಟ್ಟಿರ್ತ ಒಂದೊಂದ್ಸಲ ಕಂಪ್ಯೂಟರ್ ಫೇಲ್ ಆಗ ಸಾವಿರ ತೋರಿಸು ಬದ್ದಿ ಲಕ್ಷ ತೋರಿಸ್ತಾವ ಲಕ್ಷ ತೋರಿಸು ಬದ್ದಿ ಸಾವಿರ ನಾನು ದೂಷಣೆ ಮಾಡ್ತಾ ಇಲ್ಲ. ಇದರಿಂದ ಪ್ರಶ್ನೆ ಬಗೆಹರಿತೇನು ಇದು ಹಿಂಗ ಎಂತಂಕ ಹೋಗುದು ಅಂದ್ರೆ ಇದು ಕೊನೆಗೆ ದುರಂತಕ್ಕ ಹೋಗುವಂತ ಮನುಷ್ಯನಿಗೆ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಜೀವನದಲ್ಲಿ ಅವನಿಗೆ ಸಮಾಧಾನ ಆಗಲಿಕ್ಕೆ ಶಕ್ತಿ ಸಮಾಧಾನ ಇಲ್ಲದೆ ಇದ್ರೆ ಏನಿದ್ರೆ ಮನುಷ್ಯಗೆ ಸಮಾಧಾನ ಇಲ್ಲ ಅಂದ್ರೆ ನಾವು ಏನಿದ್ರೆ ಜಗತ್ ಪ್ರಸಿದ್ಧ ಶ್ರೀಮಂತರಾಗಿರುವಲ್ಲೇ ಜಗತ್ ಪ್ರಸಿದ್ಧ ಅಧಿಕಾರಿಗಳಾಗಿರುವಲ್ವೇ ಆಗಿರುವಲ್ವೇ ಎಲಿಜಾಬೆತ್ ರಾಣಿ ವಿಕ್ಟೋರಿಯಾ ರಾಣಿ ಎಲಿಜಾಬೆತ್ ರಾಣಿ ಆಕಿ ಅಲ್ಲಿ ಲಂಡನ್ನಿನ ಪಾರ್ಲಿಮೆಂಟ್ಗೆ ಒಂದು ಅಪ್ಲಿಕೇಶನ್ ಅರ್ಜಿ ಬರ್ತದೆ ಒಂದು ವಿನಂತಿ ಪತ್ರ ಏನು ಅಂದ್ರೆ ನೀವು ಕೊಡೋ ಕಾಂಪೆನ್ಸೇಷನ್ ನನಗೆ ಸಾಕಾಗುವುದಿಲ್ಲ ಆದ್ರಿಂದ ನೀವು ಸ್ವಲ್ಪ ಕಾಂಪೆನ್ಸೇಷನ್ ನಾನು ಹೆಚ್ಚಿಗೆ ಮಾಡಬೇಕು
ಜಗತ್ತಿನೊಳಗೆ ಬಟ್ಲೆ ಎನಿಸುವಷ್ಟು ಶ್ರೀಮಂತರ ಪೈಕಿ ಒಬ್ಬಾಕೆ. ಹೈದರಾಬಾದ್ ನಿಜಾಮ ಜಗತ್ ಪ್ರಸಿದ್ಧ ಶ್ರೀಮಂತ. ನಾ ಯಾಕಿಂದ ಹೇಳಿ ಕತ್ತೀನಿ ಅಂದ್ರೆ, ಎಷ್ಟರೆ ನಾವು ದುಡ್ಡಿನ ಗಂಡ ಹತ್ತೀವಿ ಅಂತಂದ್ರೆ, ಮಹಾರಾಜನೊಬ್ರು ಕೇಳಿದ್ರು, ಮಹಾರಾಜ್ ಯಾವ ಮನುಷ್ಯನಿಗೆ ಪರಮಾತ್ಮದ ಬಗ್ಗೆ ನಿಜವಾದ ಕಳಕಳಿ ಅದನೋ ಅವನಿಗೆ ಪಗಾರ ಎಷ್ಟಿರ್ಬೇಕು? ನಮ್ಮ ಕಲ್ಪನಾ ಏನಿರ್ತದೆ ಹೇಳಿದ್ರು, ನಮ್ಗೇನಿರ್ತದ್ರೆ ತಿಂಗಳ ಖರ್ಚಿಗೆ ಸಾಕಾಗುವಷ್ಟಾಗಿ ಮ್ಯಾಲ ಒಂದು 5,000 10,000 ಬ್ಯಾಂಕ್ನಾಗ ಒಗಿಲಿಕ್ಕೆ ಅನುಕೂಲ ಆಗುವಷ್ಟು ಪಗಾರ ಇರ್ಬೇಕು. ಒಂದು ಬ್ಯಾಂಕ್ನಾಗ ಒಗಿದು ಡೆಪಾಸಿಟ್ ಮಾಡುದು ಅಷ್ಟು ಪಗಾರ ಇರ್ಬೇಕು ನಮಗೆ. ನಮ್ ಕಲ್ಪನಾ ಇರ್ತದೆ. ಆದ್ರೆ ಮಹಾರಾಜರು ಏನಂದ್ರು ಅಂದ್ರೆ, ತಿಂಗಳ ಕೊನೆಯ ಒಂದು 5-6 ದಿವಸ ಆದ್ರೂ ಅಡಚಣಿ ಒಳಗೆ ಹೋಗುವಷ್ಟು ಪಗಾರ ಕಡಿಮೆ ಇರ್ಬೇಕು ಅಂತ ಹೇಳಿ ನಮಗೂ ಅವರಿಗೆ ಸತ್ಪುರುಷ ದೃಷ್ಟಿಗೂ ನಮ್ಮ ದೃಷ್ಟಿಗೂ ಹೊಂದದೇ ಯಾಕೆ ಹೊಂದುವಂತು ಅಂದ್ರೆ, ನಮ್ಮ ಬುದ್ಧಿಯ ದಿಶಾನ ತಪ್ಪಿತ್ತದ್ರಿ. ನಮ್ಮ ಜೀವನದಲ್ಲಿ ನಿಜವಾಗಿಯೂ ನಮ್ಗೆ ಏನಾದ್ರೂ ಸ್ವಲ್ಪ ಅರ್ಥಾತ್ ಇಂಥ ಒಂದು ಒಂದು ಮನುಷ್ಯ ಜೀವನವನ್ನು ಪಡ್ಕೊಂಡು ಏನಾದ್ರೂ ಒಂದು ಜೀವನದಲ್ಲಿ ನಮಗೆ ಏನಾದ್ರೂ ಒಂದು ಸಮಾಧಾನದ ಉಸಿರು ಎಳಿಬೇಕು ಅಂತಂದ್ರೆ, ಅದಕ್ಕೆ ಒಂದ ಒಂದು ಸಾಧನೆ ಅದ ಏನು ಅಂದ್ರೆ, ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಲ್. ಸತ್ಪುರುಷರ ದೃಷ್ಟಿಯಿಂದ ಜೀವನದ ಮೌಲ್ಯಮಾಪನ ಮಾಡಿ ಬಂದ್ರೆ ಮಾತ್ರ ಜೀವನವನ್ನು ನಾವು ನಿಜವಾದ ಅರ್ಥದಲ್ಲಿ ತಿಳ್ಕೊಳ್ಳಿಕ್ ಶಕ್ತಿ ಇದನ್ನೇ ಹೊರತು ಇಲ್ಲದೆ ಇದ್ರೆ ಹಿಪ್ನೋಟೈಸ್. ನಾನು ಎಮ್ಎ ಆದ ಅಂದ್ರೆ ಸುಖಿ ಆಗ್ತೀನಿ, ಹಿಪ್ನೋಟೈಸೇಷನ್. ನಾನು ಎಮ್ ಡಿ ಆದ ಅಂದ್ರೆ ಸುಖಿ ಆಗ್ತೀನಿ, ಹಿಪ್ನೋಟೈಸೇಷನ್. ಅರ್ಥಾತ್ ನಾನು ಬಿ ಆದ ಅಂದ್ರೆ ಎಂಎಸ್ ಆದ ಅಂದ್ರೆ ಸುಖಿ ಆಗ್ತೀನಿ, ಹಿಪ್ನೋಟೈಸೇಷನ್. ನಾನು ಕೋಟ್ಯಾಧೀಶ ಆದ ಅಂದ್ರೆ ಸುಖಿ ಆಗ್ತೀನಿ. ನೀವು ದೊಡ್ಡ ದೊಡ್ಡ ಶಬ್ದ ಹೇಳ್ತು ನೋಡಿ, ಅದು ದೊಡ್ಡ ದೊಡ್ಡ ಹಿಪ್ನೋಟೈಸೇಷನ್. ನಾನು ಮದ್ವೆ ಮಾಡಿಕೊಂಡ್ರೆ ಸುಖಿ ಆಗ್ತೀನಿ, ಹಿಪ್ನೋಟೈಸೇಷನ್. ಮಕ್ಕಳಾದ್ರೂ ಸುಖಿ ಆಗ್ತೀನಿ, ದೊಡ್ಡ ಹಿಪ್ನೋಟೈಸೇಷನ್. ಮುಂದೆ ಮಕ್ಕಳು ಬಹಳ ದೊಡ್ಡ ಶಿಕ್ಷಣ ಕಲಿತರು ಅಂದ್ರೆ ದೊಡ್ಡ ಸುಖಿ ಆಗ್ತೀನಿ, ಅದಕ್ಕೂ ದೊಡ್ಡ ಹಿಪ್ನೋಟೈಸೇಷನ್. ಮುಂದೆ ಮಕ್ಕಳು ಮದುವೆ ಆದ್ರೆ ನಾನು ಸುಖಿ ಆಗ್ತೀನಿ. ಕೊನೆಗೆ ಎಲ್ಲಿ ಹೋಗಿ ಮುಕ್ತ ಗೊತ್ತೇನ್ರಿ? ಉಳಿದವ್ರು ಎಲ್ಲಾರು ಅಂತಾರೆ, ನೀವೊಬ್ಬ ಓದನ್ನ ನಾವು ಸುಖಿ ಆಗ್ತೀವಿ. ಅಲ್ಲಿ ಬಂದ ಹತ್ತು ಹಂಗಾದ್ರೆ ಉಪಾಯ ಏನು ಅಂದ್ರೆ, ಡಿ ಹಿಪ್ನೋಟೈಸೇಷನ್. ಏನೊಂದು ಆತ್ಮ ಸಮೂಹ ಆಗಿದನೋ ಈ ಸಮೂಹ ಏನದ ಅಂದ್ರೆ ಭ್ರಮ ನಿರಸನ ಆಗ ಅಂದ್ರೆ ಏನಾಗ್ಬೇಕು ಅನ್ನೋದನ್ನ ಹೇಳ. ಇದು ಒಂದ ದಿಶಾದ ಬಗ್ಗೆ ನಾನೇನು ಹೇಳಿದೆ ಅಂದ್ರೆ, ಇವತ್ತಿನ ಈ ವೈಜ್ಞಾನಿಕ ಸಂಸ್ಕೃತಿ ನಮ್ಮನ್ನ ನಿಶ್ಚಿತವಾಗಿ ಎದುರು ಕಡೆ ತಗೊಂಡು ಹೊರಟದ ಅಂದ್ರೆ, ಅಸಮಾಧಾನದ ಕೊಳ್ಳದಲ್ಲಿ ಒಯ್ದು ಒಯ್ಯಲಿಕ್ಕೆ ತಗೊಂಡು ಕೊನೆಗೆ ಮನುಷ್ಯ ನಿರಾಶ ಆಗಿಬಿಡ್ತಾನೆ, ಅಸಮಾಧಾನ ಆಗಿಬಿಡ್ತಾನೆ. ವಾರ್ಧಕ್ಕೆ ಎಷ್ಟರೇ ಏನದ ಅಂದ್ರೆ, ಮನಸ್ಸನ್ನ ಬುದ್ಧಿಯನ್ನ ಇಂದ್ರಿಯಗಳನ್ನ ದೇಹವನ್ನ ನಿರ್ವಿಣ್ಣಿ ಮಾಡ್ತದೆ ಅಂತಂದ್ರೆ ಬದುಕು ಅತ್ಯಂತ ಏನಾಗಿಬಿಡ್ತದೆ ಅಂದ್ರೆ ದುಃಖಮಯ ಆಗಿರುತ್ತೆ. ಅರ್ಥಾತ್ ಏನು ಅಂದ್ರೆ, ಅಂದ್ರೆ ಜೀವನದ ನಿಜವಾಗಿರ್ತಕ್ಕಂತಹ ರಿಸಲ್ಟ್ ಎದುರೊಳಗ ಅಂದ್ರೆ, ಯಾರು ಅರ್ಧಕ್ಕೆ ಅತ್ಯಂತ ಸಮಾಧಾನ ಪೂರ್ಣದನು, ಯಾರು ಅರ್ಥಾತ್ ಮರಣ ಏನದನು ಸಮಾಧಾನ ಪೂರ್ಣದನು, ಅವನು ನಿಜವಾದ ಅರ್ಥದಲ್ಲಿ ಜೀವನ ಬಾಳದ ಮತ್ತು ಜೀವನದಲ್ಲಿ ಅವನು ಯಶಸ್ವಿ ಆದ ಅಂತ. ಯೌವನದಲ್ಲಿ ಅಥವಾ ಏನಪ್ಪ ವಯಸ್ಸಿದ್ದಾಗ ನಾವು ಏನೋ ಒಂದು ಅಗ್ನಿ ಸುಖವಾಗಿದ್ದೀವಿ ಅನ್ನುವಂತಹ ಕಲ್ಪನೆ ಅಥವಾ ಇದ್ದೀವಿ ಅಂತ ಅನಿಸ್ತಿದ್ರೆ ಅದು ಜೀವನದ ನಿಜವಾಗಿರ್ತಕ್ಕಂತ ಏನಲ್ಲ ಅನ್ನೋ ರಿಸಲ್ಟ್ ಆದ. ಆದ್ರೆ ಹೆಂಗ ಹೆಂಗ ಶರೀರ ಕ್ಷೀಣ ಆಗ್ಕೋತ ಬರ್ತದನು, ವಾರ್ಧಕ್ಯದ ಲಕ್ಷಣಗಳು ಕಾಣಿಸ್ಲಿಕ್ಕಂತವನು, ಆವಾಗ ನಮ್ಮ ಮನಸ್ಸು ಶಾಂತಿ ಇರ್ಲಿ ಕತ್ತಿಯನ್ನು ನಾವು ತಿಳ್ಕೋಬೇಕೇನು ಅಂದ್ರೆ, ಏನೋ ಚೂಚಾರ ಜೀವನದಲ್ಲಿ ನಾವು ಯಾವ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕಾಗಿತ್ತು ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ಕೋತ ಬಂದಿದ್ದೀವಿ, ಮತ್ತು ಆ ದಿಶೆಯಲ್ಲಿ ನಮ್ಗೆ ಯಾರು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗಿತ್ತು ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗಿದ್ದಾರೆ. ಆದ್ರಿಂದ ನನಗೆ ಇವತ್ತು ಜೀವನದಲ್ಲಿ ವಾರ್ಧಕ್ಯದೊಳಗೂ
ಪ್ರಪಂಚದ ಎಲ್ಲಾ ಪ್ರಕಾರವಾಗಿರತಕ್ಕಂತಹ ಅನಾನುಕೂಲತೆ ಒಳಗೂ ನಾನು ಸಮಾಧಾನದಲ್ಲಿದ್ದೀನಿ ಅನ್ನುವಂತಹ ಭಾವನೆ ಹೊಂದಿದ್ದೀನಿ. ಏನ್ ಮಾಡ್ಬೇಕ್ರಿ ಇದಕ್ಕೆ ಅಂದ್ರೆ ಒಂದ ಒಂದು ಉಪಾಯ ಏನು ಅಂದ್ರ ಡಿಹಿಪ್ನೋಟೈಸೇಷನ್ ಆಗಿ ಯಾವ್ಯಾವ್ದ್ರೊಳಗೆ ನಾವು ಸುಖದ ಕಲ್ಪನಾ ಮಾಡ್ತೀವೋ ಅದು ಕೇವಲ ಒಂದು ನಮ್ಮ ಭ್ರಮ. ಪರಿಸ್ಥಿತಿ ನಮ್ಮ ಕೈ ಬಿಟ್ಟು ಎಂದೂ ಹೋಗುದಿಲ್ಲ. ನಾವು ಏನ್ ಬೇಕಾದಷ್ಟು ತರ್ಪಣ ಮಾಡಿದ್ರು ಸಹಿತ ಪರಿಸ್ಥಿತಿ ಅನಿವಾರ್ಯವಾಗಿ ಒಬ್ರಿಗೆ ಬರೀ ನಾಲ್ಕು ಗಂಡಸ್ ಮಕ್ಳು ಇರ್ತಾವ, ಏನ್ ಪ್ರಯತ್ನ ಮಾಡಿ ಆ ನಾಲ್ಕು ಗಂಡಸ್ ಮಕ್ಳನ್ನ ಹಡಿದ್ರೆ ಹೆಣ್ಣು ನೋಡಿ, ಅಥವಾ ಒಬ್ರಿಗೆ ಬರೀ ನಾಲ್ಕು ಹೆಣ್ಮಕ್ಳು ಇರ್ತಾವ, ಏನ್ ಪ್ರಯತ್ನ ಮಾಡಿ ಏನ್ ಪುರುಷಾರ್ಥ ಸಾಧಿಸಿ ಅವ್ರ ಹೆಣ್ಮಕ್ಳನ್ನ ಹಡಿದ್ರು. ನಾಲ್ಕು ಮಕ್ಕಳೊಳಗ ಒಬ್ಬ ಮೆಂಟಲಿ ರಿಟೈರ್ಡ್ ಇರ್ತಾನೆ, ಇನ್ನೊಬ್ಬ ಬುದ್ಧಿವಂತ ಇದ್ದಾನೆ, ಮತ್ತೊಬ್ಬ ಹೆಳವ್ ಇರ್ತಾನೆ, ಮತ್ತೊಂದು ಭಾವ ಏನು ಅಂದ್ರೆ ಮತ್ತೊಂದು ನಮೂನಿ ಇರ್ತಾನೆ. ಒಬ್ಬ ಕಳ್ಳ ಆಗ್ತಾನೆ, ಒಬ್ಬ ಪೊಲೀಸ್ ಆಗ್ತಾನೆ, ಒಬ್ಬ ಸಾಧು ಆಗ್ತಾನೆ. ಹಂಗೇನ್ ಸಂಕಲ್ಪ ಮಾಡ್ತೀವಿ, ನಾನು ಸಾಧು ಪುರುಷರನ್ನು ಹಡಿಯುತ್ತೆ ಏನೇನು ಸಂಕಲ್ಪ ಮಾಡಿವಿ? ಏನದ ಹೇಳಿ ನಮ್ ಕೈಯಾಗ ನೋಡು, ನಮ್ ಕೈಯಾಗ ಏನಿಲ್ಲ ಅನ್ನೋದನ್ನ ತಿಳ್ಕೊಳಕ್ಕೆ ನಮ್ಗೆ ಇಲ್ಲಿ ಬರ್ಬೇಕು. ಆ ಜ್ಞಾನ ಅಥವಾ ಆ ಒಂದು ಭಾವ ನಮ್ಮ ಅಂತಃಕರಣದಾಗ ಬಂದ್ರೆ ಮಹಾರಾಜರು ಅದನ್ನ ಅಕ್ಷರಶಃ ಆಯುಷ್ಯ ತುಂಬಾ ಗೊಗಾಯಿಸಿದ್ರು. ರಾಮ್ ಕರ್ತಾ ಮಂದೆ ಸುಖ ಅಣಿ ಮೀ ಕರ್ತಾ ಮಂದೆ ದುಃಖ. ಮಹಾರಾಜರು ಒಂದು ದಿವಸ ಒಬ್ರ ಮನೆಗೆ ಹೋಗಿದ್ರು. ಒಬ್ರ ಮನೆ ಅಂದ್ರ ಅವ್ರ ನಾಲ್ಕು ಕ್ಷೌರಿಕನ ಮನೆಗೆ ಹೋಗಿದ್ರು. ಹಳ್ಳಿ ಜೀವನ ನೋಡ್ರಿ, ಹಿಂಗ ಯಾರ ಮನೆ ಹೋಗಿ ಕೂಡ್ತಿದ್ರು. ಅವಾಗ ಅವ್ರ ಜೊತೆ ಒಬ್ಬರು ಶಾಸ್ತ್ರಿಗಳಿದ್ರು, ಶಂಕರ ಶಾಸ್ತ್ರಿ ಮಾಸೂರು ನಾಯ್ಕರ. ಅಲ್ಲಿ ಹೋದ ಕೂಡಲೇ ಅವ ಚೌರಿ ತಿಂದಿದ್ದಿಲ್ಲ, ಅವನ್ ಹೇಳ್ತಿದ್ರು. ಮಹಾರಾಜರು ಬಂದ್ರು ಅಂತ ತಗೊಂಡು ಅವಾಗ ಅಕ್ಕಿಗೆ ಅಕ್ಕಿ ಕಂಬಳಿ ಹಾಕಿದ್ರು. ಅವಾಗ ಮಹಾರಾಜರು ಕೇಳಿದ್ರು, ಅಲ್ಲ ಅಂದ್ರೆ ಗಂಡ ಬೈದು ಬೈದು ಮಾಡ್ತಾನೇನು, ಏನಿದ್ರೆ ಹಂಗೇನಿಲ್ಲ ಚಲೋ ಇದ್ದಾನ, ನನ್ನ ಅಗದಿ ಏನದ ಅಂದ್ರ ಸುಖವಾಗಿ ಇಟ್ಕೊಂಡಿರ್ತಾನೆ. ಆಮೇಲೆ ಅದೊಂದು ಪ್ರಣತಿ ಹಚ್ಚಿಟ್ಟಿದ್ರು. ಮಹಾರಾಜರು ಕೇಳಿದ್ರು, ಶಾಸ್ತ್ರಿಗುವ ಈ ಪ್ರಣತಿ ಹೆಂಗ್ ಹುಡಿಲಿಕ್ಕೆ ಹತ್ತಿದ್ರು? ಅವರಂದ್ರು ನನ್ ಗೊತ್ತಿಲ್ಲ, ಮಲ ಮಾಹಿತಿ ಇದೆ. ಅವಾಗ ಮಹಾರಾಜರು ಏನಂದ್ರು, ಮಲಗೆ ಭಾರ ಹೊಳ್ತು, ನನಗಿದು ಭಾಳ ಸೇರ್ತದೆ ಅಂದ್ರೆ ನಮ್ಗೆ ಅಜ್ಞಾನ ಇರಬೇಕು ಅನ್ನೋದು ಅವ್ರಿಗೆ ಸೇರ್ತದ ಅಂತ ಅರ್ಥ ಅಲ್ರಿ. ನನಗೆ ತಿಳುವಳಿಕೆ ಅದ ಅನ್ನೋದ್ರ ಅಭಿಮಾನ ಇಲ್ಲದೆ ಇರೋದು ನಮ್ಮ ಅವ್ರಿಗೆ ಸೇರ್ತದೆ. ನಮಗೆ ಏನಿಲ್ಲ ಅಂದ್ರೆ ನಾನು ತಿಳ್ಕೊಂಡಷ್ಟು ನಾನು ಶಾನೆ ಇಲ್ಲ ಅನ್ನೋದು ನಮಗೆ ಅಂತ ಇರೋದು ಅವ್ರಿಗೆ ಸೇರ್ತದೆ. ತಪ್ಪಲ್ಲಿ ಏನು ಅಂತ ತಿಳ್ಕೊಂಡು ಕೇಳಿದ್ರ, ಇದ್ರೊಳಗಿಂದ ನಾವು ಜೀವನದ ಒಂದು ಬೇರೆ ದಿಶೆಯನ್ನು ನಾವು ಏನ್ ಮಾಡಿ ಅವಲೋಕನ ಮಾಡ್ಲಿಕ್ಕೆ ಶಕ್ಯ. ಯಾವ ಒಂದು ದೇಹ ಬುದ್ಧಿಯಿಂದ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಈ ದೇಹ ಇದರ ಒಂದು ಧರ್ಮಗಳು ಲಕ್ಷಣಗಳು ಗುಣಗಳನ್ನು ಇವುಗಳನ್ನು ಕಟ್ಟಿಕೊಂಡು ನಾನು ಇವತ್ತಿನ ತನಕ ಏನ್ ಪ್ರಯತ್ನ ಮಾಡಿನೋ ಆ ಪ್ರಯತ್ನದ ಏನಾಗಿದೆ ಪ್ರಯತ್ನದ ಪರ್ಯವಸಾನ ಏನದ ಅಂದ್ರೆ ಇವತ್ತು ಅಸಮಾಧಾನದಲ್ಲದ ದುಃಖದಲ್ಲದ ಅತೃಪ್ತಿಯಲ್ಲದ ಅಶಾಂತಿ ಒಳಗದ ಅನ್ನೋದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಅಂದ್ರೆ ನಿಜವಾಗಿರ್ತಕ್ಕಂತಹ ಶಾಂತಿ ಸಮಾಧಾನ ತೃಪ್ತಿ ಆನಂದ ಎಲ್ಲಿ ಸಿಗ್ಲಿಕ್ಕೆ ಶಕ್ಯದ ಅನ್ನೋದ್ರ ಕಡೆಗೆ ನಾವು ಸ್ವಲ್ಪ ಲಕ್ಷ್ಯ ಕೊಟ್ರೆ ನಮ್ಗೆ ಅವಾಗ ಅರ್ಥ ಆಗ್ತದ ಏನು ಅಂದ್ರ ಯಾವ ಒಂದು ಏನು ಅಂದ್ರೆ ಭೌತಿಕವಾಗಿರ್ತಕ್ಕಂತಹ ಜಗತ್ನೊಳಗಿಂದ ನಾನು ಸುಖ ನಿರ್ಮಾಣ ಮಾಡ್ಕೋಬೇಕು, ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸುಖಿಯಾಗಬೇಕು ಅನ್ನುವಂತ ಏನ್ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವೋ ಆ ಪ್ರಯತ್ನ ತಪ್ಪಲಿಕ್ಕೆ ಹತ್ತಿರ ಅನ್ನೋದು ಹಂಗಾದ್ರೆ ಪ್ರಯತ್ನ ಮಾಡಬಾರ್ದು ಅಂದ್ರೆ ಪ್ರಯತ್ನ ಮಾಡಬಾರ್ದು ಅಂತ ಆ ಪ್ರಯತ್ನಕ್ಕೂ ಸಹಿತ ಒಂದು ಮರ್ಯಾದೆ ಅನ್ನುವಂತಹದ್ದು. ಒಬ್ಬ ಕ್ರಮ ನನಗೇನಂದ್ರು ನಾನು ಗಂಡು ಸಾಗಿಸ ನೋಡ್ಬಿಡ್ತಿದ್ದೆ ತಾಯಿ ಏನಾಗಿವ ರಾಜಿ ಏನ್ ಮಾಡಿ ಶಕ್ತಿರ ಅದನ್ನ ಹಂಗಾದ್ರೆ ಮಾಡಬೇಕೇನು ಅಂತ ಬಂದ ಒಂದು ಉಪಾಯದ ಏನು ಅಂದ್ರ ನಮ್ ದಿಶಾ ಪತ್ರ ಡೈರೆಕ್ಷನ್ ಆಫ್ ಥಿಂಕಿಂಗ್ ವಿಚಾರ ಮಾಡ್ತಕ್ಕಂತ ದಿಶಾ ಬದಲಾಗ್ಬೇಕು. ಅದ್ರ ಹೊತ್ತು ಜೀವನದ ಪ್ರಶ್ನೆ ಬಗ್ಗೆ ಹೆಂಗಿಲ್ಲ,
ಇವತ್ತು ನಾವು ಯಾವ ವಿಷಯದಲ್ಲಿ ನಮ್ಮ ಬುದ್ಧಿಯನ್ನು ಕರ್ತಾರ್ಥೆಯನ್ನು ಖರ್ಚು ಮಾಡ್ಲಿಕ್ಕೆ ಹತ್ತೀವಿ, ಆ ಬುದ್ಧಿಯನ್ನು ನಾವು ತೊಡಗಿಸ್ಲಿಕ್ಕೆ ಹತ್ತೀವಿ, ಅವುಗಳಿಂದ ಸ್ವಲ್ಪ ನಾವು ಸಾವಧಾನ. ಇದು ನನ್ನ ಜೀವನವನ್ನು ಏನ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರ ನನ್ನ ಜೀವನವನ್ನು ಯಶಸ್ವಿ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಆ ಬುದ್ಧಿಯ ದಿಶ ಎಲ್ಲಾ ಹೊರಡಬೇಕಾಗಿದೆ ಅಂತಂದ್ರ ಯಾವ ನಾವು ಭಾರತೀಯ ಒಂದು ಅರ್ಥಾತ್ ಏನು ಅಂತಂದ್ರ ಸಂಸ್ಕೃತಿ ಅಂತ ಹೇಳ್ತೀವೋ, ಆ ಸಂಸ್ಕೃತಿಯಲ್ಲಿ ಯಾವುದಕ್ಕೆ ನಾವು ಆಧ್ಯಾತ್ಮಿಕ ಪರಂಪರೆ ಅಂತ ಹೇಳ್ತೀವೋ, ಯಾವ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಮೋಚ್ಚವಾಗಿರ್ತಕ್ಕಂತಹ ಮೌಲ್ಯ ಆಗಿರೋ ಅಂತ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿರ್ತಕ್ಕಂತ ಏನು ಅಂತಂದ್ರ ಯಾರಿ ನಾವು ಆತ್ಮಜ್ಞಾನಿಗಳು ಅಂತ ತಿಳ್ಕೊಂಡು ಹೇಳ್ತೀವೋ. ಆತ್ಮಜ್ಞಾನಿಗಳು ಅಂದ್ರ ತಮ್ಮನ್ನು ತಾವು ತಿಳ್ಕೊಂಡವ್ರು, ಸರಿಯಾದ ಅರ್ಥದಲ್ಲಿ ತಿಳ್ಕೊಂಡವ್ರು. ನಾವ್ ಹೆಂಗ್ ತಿಳ್ಕೊಂಡೀವಿ ಅಂದ್ರೆ ವಿಪರೀತ ತಿಳ್ಕೊಂಡೀವಿ. ವಿಪರೀತ ಅಂದ್ರೆ ಹೆಂಗ್ ತಿಳ್ಕೊಂಡೀವಿ ಅಂದ್ರ ಮಬ್ಬು ಗತ್ತಲೆ ಒಳಗ ಸಾಯಂಕಾಲ ಮಬ್ಬು ಗತ್ತಲೆ ಒಳಗ ಹಗ್ಗವನ್ನ ಹಾಮು ಅಂತ ತಿಳ್ಕೊಂಡ ಹೆಂಗ ನಾವ್ ಏನ್ ಮಾಡ್ಕೊಂಡ್ ಬಿಟ್ಟೀವಿ ಅಂದ್ರ ಆ ಪರಮಾತ್ಮ ಸ್ವರೂಪವನ್ನ ಪ್ರಪಂಚ ಅಂತ ತಿಳ್ಕೊಂಡ್ ಬಿಟ್ಟೀವಿ. ಈ ದೇಹವನ್ನ ನಾನು ಅಂತ ತಿಳ್ಕೊಂಡ್ ಈ ತಿಳುವಳಿಕೆ ಬದಲಾಗಬೇಕಾದ್ರೆ ನಮ್ಗೆ ಏನ್ ಮಾಡಬೇಕು ಅಂದ್ರೆ ಆತ್ಮಜ್ಞಾನ ಒಂದೇ ಒಂದು ಅದಕ್ಕೆ ಮುಖ್ಯವಾಗಿರ್ತಕ್ಕಂತ ಸಾಧನೆ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕ ಪರಂಪರೆ ಜಗತ್ತಿನಲ್ಲಿ ತನ್ನದೇ ಆಗಿರ್ತಕ್ಕಂತ ಒಂದು ಏನದಂದ್ರ ವೈಶಿಷ್ಟ್ಯವನ್ನು ಹೊಂದಿದೆ. ಇವತ್ತು ನಾವು ನೋಡ್ತೀವಿ ಜಗತ್ತಿನ ಅನೇಕ ರಾಷ್ಟ್ರಗಳು ವೈಜ್ಞಾನಿಕವಾಗಿ ಎಷ್ಟೊಂದು ಏನಾಗಿವೆ ಅಂದ್ರೆ ಸಾಧಿಸಿ ಎಷ್ಟೊಂದು ಮುಂದುವರಲಿವೆ. ಆದ್ರೆ ಅದರೊಳಗಿಂದ ಅವ್ರ ಜೀವನದ ಪ್ರಶ್ನೆ ಬಗೆಹರಿದು ಆ ಅಲ್ಲಿ ಆ ರಾಷ್ಟ್ರೀಯ ಒಂದು ಅರ್ಥಾತ್ ಆ ರಾಷ್ಟ್ರದ ಒಂದೇನು ಅಂದ್ರೆ ಪ್ರಜೆಗಳಿಗೆ ನಿಜವಾದ ಅರ್ಥದಲ್ಲಿ ಸಮಾಧಾನ ಆಗಿದೆಯೇನು ಅಂತಂದ್ರೆ ಸಂಘರ್ಷನೇ ಹೇಳ್ತಾ ಇದೆ. ನಾವು ನೋಡ್ತೀವಿ ಇವತ್ತಿಗೂ ನೋಡ್ತೀವಿ ಕೇಳ್ತೀವಿ ಏನು ಅಂತಂದ್ರೆ ಅಮೆರಿಕ ಇತ್ಯಾದಿ ಮಹಾನ್ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ರಾತ್ರಿ ಏನು ಅಂದ್ರೆ ತಾವು ತಮ್ಮ ಹಾಸಿಗೆ ಅಂತ ರಿವಾಲ್ವರ್ ಇಟ್ಕೊಂಡು ಮಾಡ್ಕೊಳ್ಬಹುದು ನಿದ್ದೆ ಅಂತ ಇದೆ. ಅಂದ್ರೆ ಹೈದರಾಬಾದ್ ನಿಜಾಮ್ ಅಂತ ಹೇಳಿಕತ್ತಿದ್ದೆ. ಹೈದರಾಬಾದ್ ನಿಜಾಮ್ ಎಷ್ಟು ಶ್ರೀಮಂತ ಇದ್ದ ಅಂದ್ರೆ ಗೋಣಿ ಚೀಲದಲ್ಲಿ ಅರ್ಥಾತ್ ಏನೋ ಬಂಗಾರದ ನಾಣ್ಯಗಳನ್ನ ನಾಲ್ಕನೇ ಎಂಟನೇದಷ್ಟು ಬಂಗಾರದ ನಾಣ್ಯಗಳನ್ನ ಗೋಣಿ ಚೀಲದಲ್ಲಿ ತುಂಬಿ 26 ಟ್ರಕ್ ತುಂಬಿಟ್ಟಿದ್ದ. 25-26 ಟ್ರಕ್ಕಿಂತ ತುಂಬ ಗೋಣಿ ಚೀಲ ತುಂಬಿಟ್ಟಿದ್ದ. ಅಷ್ಟೊಂದು ಶ್ರೀಮಂತ ಇದ್ದ. ಪ್ರಶ್ನೆ ಹೆಂಗ್ ಬರ್ತದೆ ಹೇಳ್ತಾರೆ. ಅವನ ಮಗ ಹೆದೇ ಮಗ ಏನಿದ್ದ ಅಂದ್ರ ಅತ್ಯಂತ ವ್ಯಸನಿ ಇದ್ದ. ಇಷ್ಟ ಆಗದೆ ಅತ್ಯಂತ ದುಂದುಗಾರ ಖರ್ಚಿನ ಮನ ಹುಡುಗ ಮನ ಹುಡುಗಿದ್ದ. ಅವನ್ ಏನ್ ಮಾಡ್ತಿದ್ದ ಅಂದ್ರೆ ಭಯಂಕರ ಖರ್ಚು ಮಾಡಿದ. ಕೊನೆಗೆ ಹೈದರಾಬಾದ್ ನಿಜಾಮ್ ಅದನ್ನ ಖರ್ಚು ಅರ್ಥಾತ್ ಅವ್ನು ಮಾಡಿರೋ ಸಾಲ ಅರ್ಥಾತ್ ಅದೆಲ್ಲ ಬಗೆಹರಿಸ್ಲಿಕ್ಕೆ ಸಾಕಾಗಿ ಕೊನೆಗೆ ಅವನು ಹೈಕೋರ್ಟ್ ನಿಂದ ಒಂದ್ ಏನ್ ಮಾಡಿದ ಅಂದ್ರ ಒಂದು ಇದನ್ನ ಆರ್ಡರ್ ಹೊರಡಿಸಿದೆ ಏನು ಅಂದ್ರೆ ನಾನು ನನ್ನ ಮಗ ಮಾಡಿರ್ತಕ್ಕಂತ ಸಾಲಕ್ಕೆ ನಾನ್ ಜವಾಬ್ದಾರಿ ಇಲ್ಲ ಅಂತ ಆದ್ರು. ಏನ್ ಕಲಿಬಿಟ್ರೆ ಅವ್ಗೆ ಅದು ಹೋಗುತ್ತೆ. ಅವನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅವನ ಮಗಳು ನಿಜಾಮನ ಹೈದರಾಬಾದ್ ನಿಜಾಮನ ಮಗಳು ಮದುವೆ ಆಗೋದು ಅಂತ ತಿಳ್ಕೊಂಡು ನಿಜಾಮ ಹೈದರಾಬಾದ್ ನಿಜಾಮನ ಹೇಳಿ ತನ್ನ ಮಗಳನ್ನ ಕರ್ಕೊಂಡು ಬಡ್ಸಿ ಬಾಪು ಅನ್ನುವಂತ ಒಬ್ಬ ಅತ್ಯಂತ ಏನು ಅಂದ್ರ ಸಾಮಾನ್ಯ ಪರಿಸ್ಥಿತಿಯಲ್ಲಿರ್ತಕ್ಕಂತ ಮನುಷ್ಯ ಆದ್ರ ಸಾಧುಭಾವದಲ್ಲಿರ್ತಕ್ಕಂಥ ಅರ್ಥಾತ್ ಏನು ಅಂದ್ರೆ ಆತ್ಮಜ್ಞಾನಿ ಆಗಿರ್ತಕ್ಕಂಥವರೇ ಅನ್ನು ಅಂಥವ್ರ ಕಡೆ ಕರ್ಕೊಂಡು ಬಂದು ಏನಂತಿದ್ದು ನನ್ನ ಮಗಳ ಮದುವೆ ಆಗುವಂತ ಏನ್ ಮಾಡಿ ನಾ ಯಾಕೆ ಹೇಳಕ್ ಹತ್ತೀನಿ ಅಂದ್ರೆ ಪರಿಸ್ಥಿತಿ ನಮ್ಮ ಜೀವನದ ಪ್ರಶ್ನೆ ಬಗೆಯಲ್ಲಿರುವಂತ ವಸ್ತು ಅಲ್ಲ ವಿಷಯ. ಆದ್ರಿಂದ ಈ ಸತ್ಪುರುಷರ ಕಲ್ಕಲಿ ಏನಿದೆ ಅಂದ್ರೆ ಮಹಾರಾಜರು ಹೇಳಿದ್ರು ನಾನು ಹೇಳಿದೆ ಮನುಷ್ಯ ಸಮಾಜವನ್ನು ಸುಖಿ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡೋರು ಇಬ್ರು. ಒಬ್ರು ಏನು ಅಂದ್ರೆ ಪರಿಸ್ಥಿತಿ ಸುಧಾರಿಸುವಂತ ಸುಖಿ ಆಗ್ಲಿ, ಅಂದ್ರೆ ಇನ್ನೊಬ್ರು ಸತ್ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಪರಿಸ್ಥಿತಿ ನಿಮ್ ಕೈಯಾಗಿಲ್ಲ ಅದನ್ನ ನೀವು ಸುಧಾರಿಸಿಕೊಂಡ ಸುಖಿ ಆಗ್ತೀವಿ ಅನ್ನುವಂತ ಭ್ರಮ ಅದ. ಅದು ತನ್ನ ಒಂದು ಅರ್ಥಾತ್ ಏನು ಗತಿಗೆ ಅನುಸಾರವಾಗಿ ಅದು ಒದಗಿ ಬರ್ತಿರ್ತದೆ. ಸಮಯ ಸೇ ಪಹಲೆ ಪ್ರಾರಬ್ಧ ಸೇ ಅತಿ ಕಿಸಿಕೋ ಕುಛ್ ನಹೀಂ ಇರುತ್ತಾರೆ. ಜೋ ಅಪನೇ ಪ್ರಾರಬ್ಧ ಕೆ ಸಾಥ್ ಲಡ್ತಾ ಹೈ ವೋ ದುಃಖ ಭೋಗ್ತಾ ಹೈ ಔರ್ ಜೋ ಅಪನೇ ಕೋ ಪ್ರಾರಬ್ಧ ಕೆ ಹವಾಲೆ ಕರ್ ದೇತಾ ಹೈ ವೋ ಆನಂದ ಭೋಗ್ತಾ ಹೈ. ಪರಿಸ್ಥಿತಿ ಹಿಂಗ ತಮನ್ನಾ ಹೋನೆ ಹಮಕೋ
हमारे हमको अंधा कर दिया। तमन्नाओं ने हमारे तमन्नाओं ने हमको अंधा कर दिया, वरना हम खुद खुदा हो। नमो महत्वाकांक्षा इदवनो अव नमने माडुतावन कुरुडननाय माडु। तमन्नाओं ने हमारे हमको अंधा कर दिया, ये विचार करता नहीं बोला, वरना हम खुद खुदा होते, इल्ले इधर ना भगवंत आय कुरुदिव्य। आशा ही मरणम दुःखम नैराश्यम धर्मम सुखम प्रजहाति यदा कामान सर्वान् पार्थ मनोगतान् आत्मन्येवात्मना तुष्टः स्थितप्रज्ञस्तदो। नम भारतीय संस्कृति आदर्श पुरुषन दक्षिण यहाँ भगवद्गीते नाव इष्टंदु ऐनो अंदर श्रेष्ठवाद उन आध्यात्मिक ग्रंथ अंतंतिवो आ भगवद्गीते दृष्टियिंद आदर्श पुरुषन लक्षण ऐनो अंत केळिदाग अर्जुन कर्जुन प्रजहा मनोगता आत्मने कनिष्ठ दिन सल अंदर सूम्न हंग अर्थ सहित नोड अर्थ नोड मत तल विचार शुरू प्रजहाति यदा कामान सर्वान् पार्थ मनोगता ಯಾವ ಮನುಷ್ಯ ತನ್ನ ಮನಸ್ಸಿನಲ್ಲಿರ್ತಕ್ಕಂತ ಕಾಮನೆಗಳನ್ನ ಇಚ್ಛೆಗಳನ್ನ ಅಪೇಕ್ಷೆಗಳನ್ನ ಮಹತ್ವಾಕಾಂಕ್ಷೆಗಳನ್ನ ಸಣ್ಣ ಕಡಿಮೆ ಮಾಡ್ಕೊತ ಹೋಗ್ತಾನೆ ಆತ್ಮನಾತುಷ್ಟ ಯಾವ ಮನುಷ್ಯ ತನ್ನ ಸುಖಕ್ಕಾಗಿ ಹೊರಗಿನ ಪ್ರಪಂಚದೊಳಗಿನ ವಸ್ತು ವ್ಯಕ್ತಿ ಪರಿಸ್ಥಿತಿಯನ್ನ ಅವನೇನು ಅವಲಂಬಿಸ್ಕೊಂಡಿರಂಗಿಲ್ಲ ಯಾರು ಹೆಂಗ ಅನಿಸ್ತದ ಅಂದ್ರೆ ನನ್ನ ಸುಖ ನನ್ನೊಳಗನೇ ಅದು ನಾ ನನ್ನೊಳಗೆ ಇರ್ತಕ್ಕಂಥ ಆನಂದದಿಂದಲೇ ನಾ ಆನಂದದಲ್ಲಿ ಇರಬಲ್ಲೆ ನನ್ನ ಆನಂದಕ್ಕಾಗಿ ಹೊರಗಿನ ಪ್ರಪಂಚ ನನಗೆ ಬೇಕಾಗಿಲ್ಲ ಅರ್ಥಾತ್ ಏನು ಅಂದ್ರೆ ಈ ಭಿಕಾರೀತನದ ಸುಖ ನಮಗೆ ಬೇಕಾಗಿಲ್ಲ ನಾವು ಸುಖಕ್ಕಾಗಿ ಭಿಕ್ಷಾ ಬೇಡಲಿಕ್ಕೆ ಹತ್ತೀವಿ ಪ್ರಪಂಚದ ಮುಂದೆ ಕೈ ಒಡ್ಲಿಕ್ಕೆ ಹತ್ತೀವಿ ನಾವು ಏನು ಅಂದ್ರೆ ನನಗೆ ಅನ್ನ ಬೇಕು ನನಗೆ ಇದು ಬೇಕು ನನಗೆ ಹಂಗಾಗಬೇಕು ನನಗೆ ಹಿಂಗಾಗಬೇಕು ಇದೆಲ್ಲ ಭಿಕಾರೀತನದ ಲಕ್ಷಣ चाह गई चिंता मिटी मनवा बेपरवा जिसको कछु न चाहिए ओ नरशाह शाह यार येनू बेकारो हम सम्राट अपने मजे की गुल छोड़ ही दिए जब सारे जहां के गुलशन अपने ही बन गए यस्तरे संकुचित वाल जीवन ना बाढ़ता है इपत्नाल सुरम चिंती कालजी वंदू ಭಯ ಉದ್ವೇಗ ಅಶಾಂತಿ ಅಸಮಾಧಾನ ಏನು ಅಂದ್ರೆ ಎಲ್ಲಿ ನಮ್ದು ಈ ಪ್ರಪಂಚ ಕೈ ಬಿಟ್ಟು ಹೋಗ್ತದನೋ ಎಲ್ಲಿ ನಮ್ಮ ದೇಹಕ್ಕೆ ಏನಾದ್ರೂ ತ್ರಾಸ ಆಗ್ತದನು ಎಲ್ಲಿ ಏನಾದ್ರೂ ದೇಹಕ್ಕೆ ಏನಾದ್ರೂ ದುಃಖ ಆಗ್ತದನು ಕ್ಲೇಶ ಆಗ್ತದನು ಆದ್ರೆ ವಾಸ್ತವಿಕವಾಗಿ ಏನಿದೆ ಅಂತಂದ್ರೆ ಈ ಯಾವ ಒಂದು ಪ್ರಪಂಚ ದೇಹ ಅಥವಾ ಈ ಒಂದು ಧಡಪಡೋ ನಾವು ಇದೀವೋ ವಾಸ್ತವಿಕವಾಗಿ ಯಾವುದೂ ನಾವಲ್ಲ ಇದಕ್ಕಿಂತಲೂ ಅತೀತವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥದ್ದು ಅರ್ಥಾತ್ ಏನು ಅಂತಂದ್ರೆ ಅನಾದಿ ಅನಂತವಾಗಿರ್ತಕ್ಕಂಥ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಆತ್ಮ ನಾವಿದ್ದೀವಿ ಅಂತ ಎಲ್ಲ ಸಾಧು ಸಂಪೂರ್ಣ ನಿನ್ನ ಆತ್ಮಸ್ವರೂಪ ಇದ್ದಿ ನೀನು ಸಚ್ಚಿದಾನಂದ ಸ್ವರೂಪ ಇದ್ದಿ ನೀನು ಈ ದೇಹ ಅಲ್ಲ ಈ ದೇಹ ಅಸ್ಥಿ ಮಾಂಸಮಯವಾಗಿರ್ತಕ್ಕಂಥ ದೇಹ ಇವತ್ತೆಲ್ಲ ನಾಳೆ ಇಲ್ಲ ಈ ದೇಹನ ನಾನು ಅಂತ ತಿಳ್ಕೊಂಡು ಎಂಥ ದುಃಖ ಕಷ್ಟ ಅನುಭವಿಸ್ತಾ ಇದ್ದೀವಿ ತಾತ್ಪೂರ್ತಿಕವಾಗಿ ಕ್ಷಣಿಕವಾಗಿರ್ತಕ್ಕಂಥ ಸುಖಗಳ ಬೆನ್ನ ಹತ್ತಿ ಎಷ್ಟೊಂದು ದುಃಖಕ್ಕೆ ನಾವು ಏನದ ಆಗ್ತಾ ಇದೀವಿ ಅಂದ್ರೆ ಗುರಿ ಆಗ್ತಾ ಇದೆ ಆದ್ರಿಂದ ಸತ್ಪುರುಷರ ಕಳಕಳಿ ಏನಿದೆ ಅಂದ್ರೆ ನಾವು ನಮ್ಮ ದಿಶಾ ಭದ್ರ ಮಾಡ್ಕೋಬೇಕು ನಮ್ಮ ವಿಚಾರ ಮಾಡ್ತಕ್ಕಂಥ ದಿಶಾ ಭದ್ರ ಮಾಡ್ಕೋಬೇಕು ಜೀವನವನ್ನು ಮಹಾರಾಜರು ಸ್ವತಃ ಹೇಳಿರೋ ಮಾತ್ರ ನಾವೆಲ್ಲಾದ್ರೂ ದೂರ ಊರು ಹೊರಗ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಹೋಗಿ ಒಂದ್ ಗುಡ್ಡದ ಮೇಲೆ ಗುಡ್ಡ ಪಡೆದಿದ್ರೆ ಗುಡ್ಡದ ಮೇಲೆ ಹೋಗಿ ಒಂದ್ ಗಿಡಕ್ಕಾಗಿ ಶಾಂತವಾಗಿ ಕೂತ್ಕೊಂಡು ನಾವು ವಿಚಾರ ಮಾಡ್ಬೇಕಲ್ಲ ಏನು ಅಂದ್ರೆ ನನಗೀಗ 60, 65, 70 ನಾನು ತಿಳಿಯಕ್ ಹತ್ತಾಗಿಂದ ನಾನು ಇವತ್ತಿನ ತನಕ ಏನು ಸುಮ್ಮನೆ ಕೂತಿಲ್ಲ ಅಹೋ ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಎದಕ್ಕಾಗಿ ಅಂದ್ರೆ ಸುಖವಾಗಿರ್ಬೇಕು ಸಮಾಧಾನದಿಂದ ಇರ್ಬೇಕು ಶಾಂತಿಯಾಗಿ ಶಾಂತವಾಗಿರ್ಬೇಕು ಆದ್ರೆ ಈ ಕ್ಷಣಕ್ಕೆ ನಮಗೆಲ್ಲ ಅನುಭವದಲ್ಲಿ ಅದೇ ಏನು ಅಂತಂದ್ರೆ ಇಲ್ಲಿ 108 ವಿಚಾರ 108 ಕಲ್ಪನೆ
108 ಪ್ರಕಾರ ಚಿಂತಿ ಮನಸ್ಸಿಗೆ ಅಸಮಾಧಾನ. ಹಾಗಾಗಿ ಇವತ್ತಿನ ತನಕ ನಾನು ಮಾಡಿದ್ದು ಏನಾದ್ರೂ ಅರ್ಥದ ಏನು ಅಂದ್ರೆ ಏನು ಅಲ್ಲ. ನಮ್ಮ ಪ್ರಯತ್ನ ದಿಶಾಂತ, ಯಾವ ದಿಶೆಯಲ್ಲಿ ನಾವು ಎಷ್ಟು ಮೈಲು ಹೋದ್ರು ನಮ್ಮ ಮೂರು ಬರಂಗಿಲ್ಲ ಆ ದಿಶೆಯಲ್ಲಿ ನಾವು ಹೊಂದ್ಬಿಟ್ಟಿ. ಮಹಾರಾಜ್ ಹೇಳಿದ್ರು ಎಲ್ಲಾದ್ರೂ ಕೇಳಿ ನಾವು ಕಾರನೇ ಹೊಂಟೀವಿ ಒಂದಾದ್ರೆ ಹೊಂಟೀವಿ ಅಂತ ತಿಳ್ಕೊಂಡು ದಾರಿ ಒಳಗೆ ಏನಪ್ಪಾ ಅಂದ್ರೆ ಸ್ವಲ್ಪ ದೂರ ಹೋದ ಕೂಡಲೇ ಎರಡು ದಾರಿ ಬಂದು ಒಂದಾರು ಹೆಂಗದ ಅಂತಂದ್ರೆ ಅತಿ ಉತ್ತಮವಾಗಿರುವ ಒಂದೇನದ ಅಂದ್ರೆ ಹೈವೇ ಅದ. ಅಲ್ಲೆಲ್ಲೆಲ್ಲೆಲ್ಲ ಏನು ಅಂತಂದ್ರೆ ಇವು ಢಾಬಾಗಳು ಅವ, ಹೋಟೆಲ್ಗಳು ಅವ, ತಿಂಡಿ ತಿನಿಸು ಹಣ್ಣು ಹಂಪಲ ಮತ್ತು ಎರಡೂ ಪಕ್ಕದಲ್ಲಿ ನೆರಳು ಗಿಡ ಎಲ್ಲ ಎಲ್ಲ ದೃಷ್ಟಿಯಿಂದ್ರೂ ಅತಿ ಆರಾಮ ಅನಿಸುವಂತ ಒಂದಾರು. ಇನ್ನೊಂದು ಆರು ಹೇಗದ ಅಂದ್ರೆ ಕಲ್ಲು ಮುಳ್ಳು ತೆಕ್ಕು ದಿನ್ನಿ ಅಲ್ಲಿ ಯಾವ ನೆರಳಿಲ್ಲ ಢಾಬಾನು ಇಲ್ಲ ಅಂತ ಬಂದಿದ್ದ. ಅವಾಗ ಅಲ್ಲಿ ಕೇಳಿದ್ವಿ ಒಂದಾದ್ರೆ ಯಾವ ದಾರಿ ಹೋಗ್ತದ್ರಿ ಈ ದಾರಿ ಹೋಗ್ತದ್ರಿ. ಅವಾಗ ನಾವು ಹೈವೇ ರಸ್ತೆ ಇಟ್ಕೊಂಡು ಹೋಗ್ತೀವಿ. ನಮಗೆ ಗೋಂದಾವಳಿ ಹೋಗ್ಬೇಕಾಗಿದ್ರೆ ಆ ಕಲ್ಲು ಮಣ್ಣಿನ ತೆಕ್ಕು ದಿನ್ನಿ ರಸ್ತೆ ಒಳಗನೇ ಹೋಗ್ಬೇಕು. ಹೆಂಗೋ ಹಾಗೆ ನಮ್ಮ ಜೀವನದೊಳಗೆ ನಮ್ಗೆ ನಿಜವಾದ ಸಮಾಧಾನ ಬೇಕು, ನನ್ನ ಜೀವನದ ನಿಜವಾದ ಸಾರ್ಥಕತೆ ಆಗಬೇಕು. ಶರಣರನ್ನ ಮರಣದಲ್ಲಿ ನೋಡ್ಬೇಕು, ನಮ್ಮ ಸಾವು ಅತ್ಯಂತ ಸಮಾಧಾನ ಪೂರ್ಣ ಆಗ್ಬೇಕು. ಆರಾದ್ರು ಮಹಾರಾಜರಿಗೆ ಒಬ್ರು ಬಂದು ಏನಂದ್ರು ಮಹಾರಾಜ್ ನಾವು ಕಾಲೇಜ್ ತೆಗಿಬೇಕಂತ ಮಾಡಿದ್ವಿ ಏನ್ ಮಾಡಿ. ಮಹಾರಾಜ್ ಅಂದ್ರು ನಾವು ಊರಾಗಿನ ಸಾಲಿನ ಚಂದ ಕಲ್ತಿಲ್ಲ, ನಾನು ಈ ಕಾಲೇಜ್ ಗೆಲೆ ಏನ್ ಗೊತ್ತಾಗ ನಮ್ಗು ಕೇಳ್ತಾರೆ. ಈಗ ನಾ ಈ ಕೋರ್ಸ್ ಮಾಡ್ಬೇಕಂತ ಮಾಡಿದ್ವಿ, ಈ ಶಿಕ್ಷಣ ತಗೋಬೇಕು ಅಂದ್ರು ನಾವು ನಮ್ಗ ಅವ್ರು ಶಬ್ದ ಸಹಿತ ಬರೋದಿಲ್ಲ. ಅವ್ರು ಏನೇನೇನೇನೋ ಹೇಳ್ತಿರ್ತ ನಾನು ಈ ಇದನ್ನ ಮಾಡ್ಬೇಕಂತ ಮಾಡಿದ್ವಿ, ಈ ಡಿಗ್ರಿ ಮಾಡ್ಬೇಕಂತ ಮಾಡಿ, ಈ ಡಿಗ್ರಿ ಮಾಡ. ನಾವು ಕಲಿ ಹೊತ್ಕೊಂಡ್ರೆ ತಿರುಗಿ ಮುರುಗಿ ಮೂರೇ ಇದ್ದು ರೀ, ಒಂದು ಆರ್ಟ್ಸ್ ಒಂದು ಸೈನ್ಸ್ ಒಂದು ಕಾಮರ್ಸ್. ಇದ್ರಂತ ನಮ್ಗೆ ಇನ್ನೊಂದು ಯಾವ್ದು ಏನು ಗೊತ್ತೇ ಇಲ್ಲ. ಮತ್ತೆ ಅವ್ರು ಸಹಿತ ಅವ್ರ ಸಮಾಧಾನಕ್ಕೆ ಇದನ್ನ ಮಾಡಿದ್ ಶುರು ಆಗ್ತದೆ ಅಂತ ಅವ್ರನ್ನ ಕೇಳು, ಇದನ್ನ ಮಾಡಿದ್ ಶುರು ಆಗ್ತದೆ ಹೇಳಿದ್ರಿ ಹಿಂಗ್ ಬಹಳ ತ್ರಾಸ ಅದ. ಮತ್ತಿದು ಅಡಿ ಇರ ಏನ್ ಮಾಡೋದು ನಮ್ಮಲ್ಲೆಲ್ಲ ತಿಳಿಯಂಗಿಲ್ಲ. ಮಹಾರಾಜರು ಏನಂದ್ರು ನಮಗೆಲ್ಲ ಗೊತ್ತಾಗಂಗಿಲ್ಲ. ಆಗ ಮಹಾರಾಜರು ಏನಂದ್ರು ಅಂದ್ರೆ ಆದ್ರ ಒಂದಾದ್ರು ನಾನು ಒಂದು ಸಾಲಿ ತೆಗ್ದಿದ್ದೀನಿ ಸಾಲಿ ತೆಗ್ದಿ. ಹಾ ಹೌದು ನಾನು ಒಂದು ಸಾಲಿ ತೆಗ್ದಿ. ನಿಮ್ ಶಾಲೆಗೆ ಏನ್ ಕಲಿಸ್ತಿದ್ದೆ? ಮಹಾರಾಜ್ ಹೇಳಿದ್ರು ನಮ್ ಶಾಲೆ ಒಳಗೆ ನಾನು ಸಾಯಿಲಿ ಕಲಿಸ್ತಿದ್ದೆ. ನಾವು ಇಲ್ಲಿ ಬರೋದು ಸಾಯಿಲಿ ಕಲೀಲಿಕ್ಕೆ ಬರೋದು. ಹೆಂಗ ಅವ್ರಂದ್ರು ಅಲ್ಲಿ ಸಾಯ್ಲಿಕ್ಕೆ ಏನ್ ಕಲಿತಿರ್ತಾರೆ? ಟ್ರೈನಿಂಗ್ ತಗೊಂಡು ಕೋರ್ಸ್ ತಗೊಂಡು ಕಾಯ್ತಿರ್ತಾರೆ, ಕೋಚಿಂಗ್ ಗೀಚಿಂಗ್ ಇರ್ತಾರೆ ಸಾಯ್ಲಿಕ್ಕೆ. ಎಲ್ಲಾರು ಸತ್ತ ಸಾಯ್ತಾರೆ. ಮಹಾರಾಜ್ರು ಹಂಗಲ್ಲ, ಅದ್ ಹೆಂಗ ಹಿಂಗ ಸಾಯ್ಲಿಕ್ ಬರ್ಬೇಕಲ್ಲ, ಹಿಂಗ ಸಾಯ್ಲಿಕ್ ಬರ್ಬೇಕಲ್ಲ, ತಿರಿ ಎಂದ್ರು ಸತ್ತ ಇರ್ಬಾರ್ದು ಹಂಗ ಸಾಯ್ಲಿಕ್. ಅರ್ಥಾತ್ ಏನು ಅಂದ್ರೆ ಆ ಮರಣ ದಿವ್ಯ ಆಗ್ಬೇಕು, ಆ ಮರಣ ಆನಂದಮಯ ಆನಂದಪೂರ್ಣವಾಗಿರ್ತಕ್ಕಂಥದ್ದಾಗಬೇಕು, ಆ ಮರಣ ಸಮಾಧಾನ ಪೂರ್ಣವಾಗಿರ್ತಕ್ಕಂಥ ಆಗ್ಬೇಕು. ಹಂಗಾದ್ರನೇ ನಾವು ಏನ್ ಆಯುಷ್ಯ ಬಾಳಿರ್ತೀವೋ ಆ ಬಾಳಿದ್ರದ ರಿಸಲ್ಟ್ ಏನದಂದ್ರ ಪಾಸ. ಯಾದಿ ಸಾಧಿ ಕೇಳ ಭೂತ ಅಟ್ಟಹಾಸ ಶೇವಂತ ದಿವಸ ಗೋಡಭಾವ. ಕಾರಣ ಮಹಾರಾಜ್ ಹೇಳಿದ್ರು ನಾ ಇಷ್ಟಕ್ಕಾಗಿನೆ ಇಷ್ಟೊಂದು ಕಷ್ಟಪಟ್ಟೆ, ಎದಕ್ಕಾಗಿ ಅಂದ್ರೆ ಕೊನೆ ದಿವಸ ಮಧುರ ಆಗ್ಬೇಕು, ನಮ್ಮ ವಾರ್ಧಕ್ಯ ಮಧುರ ಆಗ್ಬೇಕು, ಸಮಾಧಾನ ಪೂರ್ಣ ಆಗ್ಬೇಕು, ನಮ್ಮ ಮರಣ ಮಧುರ ಆಗ್ಬೇಕು. ಅಮೃತ ಮನೆ ಹರಿಭಕ್ತ ಅಂತ ಶೇವಟ ಕಚ್ಚಿ ಓಡ ನಮ್ ಕಣ್ಣು ಮುಂದೆ ಯಾವಾಗಲೂ ನಮ್ಮ ಮರಣ ನಮ್ ಕಣ್ಣು ಮುಂದೆ ಇರ್ಬೇಕು. ನಾನು ಇಂಥ ಒಂದು ಮರಣವನ್ನು ಹೊಂದಲಿಕ್ಕೆ ನಾನು ಇವತ್ತಿನಿಂದಲೇ ಪ್ರಯತ್ನ ಮಾಡ್ಬೇಕು. ನಮ್ಮ ವಾರ್ಧಕ್ಯ ನಮ್ಮ ಕಣ್ಣು ಮುಂದೆ ಇರ್ಬೇಕು. ನಾವು ಅಕ್ರೋಗ ಸತ್ರ ಸಾಯ್ಬರ್ಬೇಕಾದ್ರೆ ಆಗ ನಮ್ಮ ವಾರ್ಧಕ್ಯ ನಮ್ಮ ಕಣ್ಣು ಮುಂದೆ ಇರ್ಬೇಕು. ಏನು ಅಂದ್ರೆ ಮನೆಯೊಳಗ ನನ್ನ ಇರುವಿಕೆಯಿಂದ ಮನೆಯೊಳಗೆ ಯಾರಿಗೂ ಏನು ಅಸಮಾಧಾನ ದುಃಖ ಅಥವಾ ಏನು ಮನಸ್ಸಿನ ಉದ್ವೇಗ ಅಶಾಂತಿ ಆಗಿಲ್ಲ ಅಂದ್ರೆ ನಾವು ಏನಾದ್ರೂ ಜೀವನದೊಳಗೆ ಕಲ್ತಿದ್ದು ಓದಿದ್ದು ಬರೆದಿದ್ದು ತಿಳ್ಕೊಂಡಿದ್ದು ಆಯುಷ್ಯ ಬಾಳಿದ್ದು ಸಾರ್ಥಕ.
ಹಂಗೆ ನಾವು ನಮ್ಮ ಜೀವನವನ್ನ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕು ಅಂದ್ರೆ ಬಂದ ಒಂದು ಉಪಾಯ ಏನು ಅಂತಂದ್ರೆ ನಾವು ಸದ್ಗುರುಗಳಿಗೆ ಶರಣ ಹೋಗ್ಬೇಕು. ನಾ ಇದ್ರ ಆದರ್ಶವನ್ನು ಎಷ್ಟು ಸಲ ಹೇಳಿದ್ರೆ ಬಹುಸಾಹೇಬ ಇದಕ್ಕೆ ಆದರ್ಶ ಇದೆ. ಬಹುಸಾಹೇಬ 87 ವರ್ಷ ಆಗಿದ್ದು, ಅವರಿಗೆ ಹರ್ನಿಯಾದ ಬಹಳ ತ್ರಾಸ ಆಗ್ತಿತ್ತು. ಅವಾಗ ಅವರು ಡಾಕ್ಟರ್ ಗೆಲ್ಸನೆಯವರು ಅಲ್ಲೇ ಇದ್ರು. ಅವಾಗ ಅವ್ರ ಮಗ ತಾತೆ ಸಾಹೇಬರು ಇಲ್ಲಿ ಅತಾತೆ ಒಂದು ಕರ್ನಾಟಕದಲ್ಲಿ ಬಂದಿದ್ರು. ಯಾವಾಗಲ್ಲಿ ಬಂದಿದ್ರು ಅವಾಗ ಬೆಳೆಸಲು ಡಾಕ್ಟರ್ ಕರ್ಕೊಂಡ್ಬಂದ್ರು. ಶಹ ಅಂತ ಡಾಕ್ಟರ್ ಬಂದ್ರು, ಗುಜರಾತಿ ಡಾಕ್ಟರು. ಅವ್ರು ಹೇಳಿದ್ರು ಇವರಿಗೆ ಹದಿನಾರು ಬಹಳ ತ್ರಾಸದೆ ಈಗಿಂದೀಗ ಇವ್ರನ್ನ ಅಡ್ಮಿಟ್ ಮಾಡಿ. ಇದನ್ನ ನಾ ಸುಮ್ಮನೆ ಹೇಳಿಟ್ಟಿರ್ತೀನ, ಯಾರು ಹಿಂಗ್ ಮಾಡಿ ಹೋಗ್ಬೇಡ್ರಿ. ಅವ್ರು ಹೇಳಿದ್ರಿ ನಾವು ಹಿಂಗ್ ಮಾಡಿದ್ವಿ ಅಂತ ನಾವು ಹೋಗ್ತಾರ. ಅವ್ರು ಏನಿತ್ತ ಅದನ್ನ ಹೇಳ್ತೇನೆ. ನಾನು ನಿಮ್ಗೊಂದು ಹೇಳ್ತೇನೆ, ನಮ್ಗೆ ಶಕ್ತಿನೇ ಇದೆ, ಕಲ್ಪನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ಡಾಕ್ಟರ್ ಹೇಳಿದ್ರು ಈಗಿಂದೇ ಅಡ್ಮಿಟ್ ಮಾಡಿ, ಬಹಳ ಸೀರಿಯಸ್ ಅದ. ಯಾರನ್ನ ಹೇಳಿದ್ರು ಬೆಳಸರೆ ಅವ್ರ ಮುಂದೆ, ಹೊರಗೆ ಬಂದು ಬೆಳಸರೆ ಅವ್ರ ಮುಂದೆ. ಅವಾಗ ಬೆಳಸರೆ ಅವರು ಹೋಗಿ ಒಳಗೆ ಹೋಗಿ ಕೂಡಲೇ ಹೌಸಾಹೇಬರು ಕೇಳಿದ್ರು, ಡಾಕ್ಟರ್ ಕಾಯಂ ಮಾಡ. ಡಾಕ್ಟರ್ ಏನಂದ್ರು, ಇಲ್ಲ ಈಗಿಂದೀಗ ಅಡ್ಮಿಟ್ ಮಾಡಂತೆ. ಸ್ವಾಧೀನ ಕಾನ ಅವ್ರ ಕಾಲ ಮಹಾರಾಜರ ಕಿವಿ ಮೇಲೆ ಹಾಕ್ರಿ ಅಂತ. ನೋಡ್ರಿ, ಮಹಾರಾಜರು ಮನೆಯೊಳಗೆ ಇದ್ದಾರೆ, ಜೀವಂತಿದ್ದಾರೆ. ಅವಾಗ ದೇಹ ಬಿಟ್ಟು ಎಷ್ಟು ವರ್ಷ, ಮತ್ತು ಅವರೇ ನಮ್ಮ ಜೀವನದ ಪ್ರಪಂಚದ ಎಲ್ಲಾ ಪ್ರಕಾರವಾಗಿರ್ತಕ್ಕಂತ ಏನು ಅಂತಂದ್ರ ಯೋಗಕ್ಷೇಮವನ್ನು ನೋಡ್ತಕ್ಕಂಥವ್ರು ಅನ್ನೋ ಭಾವನಾ ಅವ್ರಿಗೆ ರಕ್ತದೊಳಗೆ ಎಷ್ಟೊಂದು ಅದು ಸಮರಸ ಆಗಿರುತ್ತೆ. ಅವಾಗ ಗಲ್ಸರ್ ಆಶ್ಚರ್ಯ, ಏನ್ ಮಹಾರಾಜ ಮುಂದೆ ಹೊಡೆದ್ರು ಏನ್ ಮಾಡಿದ್ರು. ಕೊನೆಗೆ ಹೊರಗೆ ಒಂದು ದೊಡ್ಡ ಫೋಟೋ ಇತ್ತು, ಆ ಫೋಟೋದ ಮುಂದೆ ನಿಂತು ಹೇಳಿದ್ರು ಹೌಸಾಹೇಬರಿಗೆ ಡಾಕ್ಟರ್ ಈಗಿಂದೀಗ ಅಡ್ಮಿಟ್ ಮಾಡ್ಲಿಕ್ಕೆ ಹೇಳ. ಇದೇ ಡಾಕ್ಟರ್ ಹೇಳ್ತಿಲ್ಲ, ಪ್ರತಿಯೊಂದನ್ನು ಹೇಳಿಕ್ ಬರ್ತೇವೆ. ಹೇಳೋದಂತೇ ನಾವು ಅಭ್ಯಾಸ ಮಾಡ್ತೇವೆ. ಹೇಳೋದೇ ಒಂದೇನದ ಅಂತಂದ್ರ ಪ್ರಾರ್ಥನಾ. ನಾವು ಭಗವಂತನ ಮುಂದೆ ಸದ್ಗುರುಗಳ ಮುಂದೆ ನಿಂತು ನಮ್ಗೆ ಏನ್ ಅನ್ನಿಸ್ತದನ್ನು ಅದನ್ನು ಹೇಳ್ಬೇಕು ಅನ್ನೋದ್ರೊಳಗಿಂದ ಸೂಕ್ಷ್ಮವಾಗಿ ಒಳಗೆ ಏನಾಗ್ಬೇಕು ಅಂತ ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಆ ಭಗವಂತನ ಅಸ್ತಿತ್ವದ ಅರಿವು ಗಾಢ ಹಾಕೋದು. ಅವರಿದ್ದಾನೆ, 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 ಅವನಿಂದ ಭಗವಂತ ಇದ್ದಾನೆ ಅನ್ನುವಂತ ಭಾವ ಗಾಢ ಹಾಕೋದು. ಎಷ್ಟು ಗಾಢ ಹಾಕ್ತದೆ ಅಂದ್ರೆ ಅವ್ರು ಇದ್ದದ್ದು ನಮ್ಗೆ ಸೂಕ್ಷ್ಮವಾಗಿ ಒಳಗೆ ಅನಿಸ್ಲಿಕ್ಕದ್ದು. ಇದ್ದಾರ ಇದ್ದಾರ ಎಷ್ಟು ಇದ್ದಾರ ಅಂತ ಅನಿಸ್ತದೆ ಅಂತಂದ್ರೆ ಅವ್ರು ನಮ್ಮ ಜೊತೆಗೆ ಅತ್ತಾಗಿದ್ದಾರೆ ಏನು ಅಂತ ಅನಿಸ್ತದೆ. ಇಷ್ಟ ಆಗದೇ ಇಷ್ಟಿದ್ದಾರ ಅಂತ ಅನಿಸ್ತದ ಎಷ್ಟು ಅಂತಂದ್ರೆ ನಮ್ಮ ಜೀವನದ ನಮ್ಮ ಪ್ರಪಂಚದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಘಟನಾದಿಂದ ನಮ್ಮ ಸೂಕ್ಷ್ಮವಾಗಿ ಅವ್ಯಕ್ತವಾಗಿ ಅವ್ರ ಕೈ ಕಾಣಿಸ್ಲಿಕ್ಕ. ಅಂದ್ರೆ ಅರ್ಥ ಏನು ಅಂದ್ರೆ ಏನಾದ್ರೂ ಅನುಕೂಲ ಪ್ರತಿಕೂಲ ಘಟನಾ ಸಂಭವಿಸಿದ ಕೂಡ ನಮ್ಗೆ ಅನಿಸ್ತದ ಮಹಾರಾಜನ ಇಚ್ಛ. ಇಲ್ಲಿ ಇಲ್ಲಿವರೆಗೂ ಬಂದು ಮುಟ್ಟಿದ್ರಂದ್ರೆ ಈ ಜನ್ಮ ಸಾರ್ಥಕ. ಸಂಭವಿಸ್ತಕ್ಕಂತ ಪ್ರತಿಯೊಂದು ಘಟನಾದಲ್ಲಿ ಅವ್ರ ಇಚ್ಛಾ ಅದ, ಅವ್ರ ಇಚ್ಛಾ. ಕೊನೆಗೆ ಬೆಳಸರವ್ರು ಹೋಗಿ ಹೇಳಿದ್ರು, ಬಂದ್ ಹೇಳಿದ ಕೂಡಲೇ ನಾ ಮಹಾರಾಜರಿಗೆ ಹೇಳಿದೆ, ಮಗ ಅಂಚೆ ಕಾಮ ಇನ್ ನಮ್ ಕೆಲಸ ಮುಗಿತು. ಮನೆಯೊಳಗೆ ಮಕ್ಕಳಿಗೆ ಆರಾಮ ಇರಂಗಿಲ್ಲ, ಜ್ವರ ಬಂದಿರ್ತಾವೆ ಅಥವಾ ಏನೋ ಆಗಿರ್ತದೆ. ಜವಾಬ್ದಾರಿ ಯಾರಿರ್ತದೆ? ಅಪ್ಪಂದ ಅರ್ಥಾತ್ ಕೂರಿಸೋದು, ಟ್ರೀಟ್ಮೆಂಟ್ ಕೊಡಿಸೋದು, ಏನ್ ಜವಾಬ್ದಾರಿ ಇರ್ತದೆಲ್ಲ. ಮಕ್ಕಳು ಶಾಲೆಗೆ ಹೋಗ್ತಿರ್ತವೆ, ಶಾಲೆ ಒಳಗೆ ಮಾಸ್ಟರ್ ಹೇಳ್ತಾರೆ ಏನು ಅಂದ್ರೆ, ಏ ನಾಳೆ 200 ರೂಪಾಯಿ ತಗೊಂಡ್ಬರ್ರಿ ನಾವು ಪಿಕ್ನಿಕ್ಗೆ ಹೋಗ್ಬೇಕೆ. ಬಂದ ಅವ್ರ ಅಪ್ಪನ ಮುಂದೆ ಹೇಳ್ಬಿಟ್ರು ಅಂದ್ರೆ ಅವ್ರ ಕೆಲಸ ಮುಗೀತು. ಅಪ್ಪ ನಾಳೆ ನಮಗೆ 200 ರೂಪಾಯಿ ತಗೊಂಡು ಹೋಗ್ಬೇಕಾಯ್ ಶಾಲೆಗೆ ಮಾಸ್ಟರ್ ತಗೊಂಡ್ ಬಾ ಅಂದ್ರೆ, ಕೊಡ್ತಾನ್ ಕೊಡ್ತೀನೋ ಇಲ್ಲೋ ಅನ್ನೋದು ಸಹಿತ ಕೇಳಿಕ್ ನಿಂತಾಗಿಲ್ಲ. ಅಪ್ಪನ ಕಿವಿ ಮೇಲೆ ಹಾಕಿದವ್ರ ತಮ್ಮ ಆಡ್ಲಿ ಕೂಡ ಹೋಗ್ಬಿಡ್ತಾರ. ಅಂದ್ರೆ ಅಪ್ಪನ ಕಿವಿ ಮೇಲೆ ಹಾಕಿದ್ರೆ ನಮ್ ಕೆಲಸ ಮುಗೀತು ಅಂತ. ಅಪ್ಪ ನಾಳೆ ನನಗೆ ಪಿಕ್ನಿಕ್ಗೆ ಬಾ ಹೋಗ್ಬೋದು ಅಂತ ಹೇಳಿದ್ರೆ ಅದಕ್ಕೆ 200 ರೂಪಾಯಿ ತಗೊಂಡ್ ಬಾ ಅಂತ ಹೇಳ ನೋಡು ಅಂತ ಹೇಳಿ ಹೋಗ್ಬಿಡ್ತಾರ. ಹೆಂಗೋ ಹಂಗೇನದ್ರು ಬಹುಸಾಹೇಬ್ ಹೇಳಿದ್ರು ಮಗ ಅಂತ ಕಾಮ್ತಾರ. ಅಕ್ಷರಶಃ ಏನಾಯ್ತು ಅಂದ್ರೆ ರಾತ್ರಿ ಸಂಜೆನಾಗಿ 7 ಆತು 8 ಆತು
ಮನೆಯಾಗಿನ ಮಂದಿ ಮನೆಯಾಗಿನ ಅವ್ರು ಮಾತಾಡ್ಕೊಳ್ಳಿ ಕತ್ರಿ ಏನು ಅಂದ್ರೆ ಅವು ಸಾಹೇಬ್ ಏನಾಗ್ತದೋ ಏನೋ ರಘುನ ಊಟ ಮುಗಿಸ್ಬಿಟ್ರೆ ಎಲ್ಲಾರು ಸ್ವಾಭಾವಿಕ ಅದ್ರಿ. ಮಾನವೀಯ ಒಂದು ಏನದ ಅಂದ್ರೆ ನಮ್ದು ಅಂತಸ್ತ ಸಾರ ಮಜಾ ಏನಾಗ್ತು ಅಂದ್ರೆ ಮುಂದೆ ಡಾಕ್ಟರ್ ಬಂದೂಸ್ ಮುಂಜಾನೆ ಡಾಕ್ಟರ್ ಫೋನ್ ಬಂತು ಮಾತಾರ ಹೇ ಕಮ್ಮಿಲ್ಲ ಆ ಮುದುಕಿದ್ದಾರು ಹೋದ್ರು ಅಂತ ಮುಂದೆ ಐದು ವರ್ಷದ್ದು ಎಂಬತ್ತೇಳನೇ ಇಸ್ವಿ ಎಂಬತ್ತೇಳನೇ ವಯಸ್ಸಿನಲ್ಲಿ ಹಿಂಗಾದ್ರೆ ತೊಂಬತ್ತೆರಡನೇ ಇಸ್ವಿ ಕಣ್ಣು ಕಾಣಿಸ್ತಿದ್ದಿಲ್ಲ ಕಿವಿ ಕೇಳಿಸ್ತಿದ್ದಿಲ್ಲ ಆದರ್ಶನು ಕಣ್ಣು ಕಾಣಿಸ್ತಿದ್ದಿಲ್ಲ ಕಿವಿ ಕೇಳಿಸ್ತಿದ್ದಿಲ್ಲ ಎಷ್ಟು ಕೂಡಲಿ ಬರ್ತಿದ್ದಿಲ್ಲ ಇಂಥ ಪರಿಸ್ಥಿತಿ ಒಳಗ ಒಂದಿವಸ ಮಹಾರಾಜರು ಮಹಾರಾಜರು ಅವ್ರು ಏನು ಮಹಾರಾಜ ನಾನು ಕರ್ಕೊಂಡು ಹೋಗ್ಬೇಕು ಅವ ಮಹಾರಾಜರು ಕಾಯಿ ಬಹುಶಃ ಕಂಕಾಳ ನೀವು ಬ್ಯಾಸರ ಬಂದಿ ಛೇ ಛೇ ಮರ ಕಂಕಾಳ ನಾನು ಬ್ಯಾಸರ ಬಂದಿಲ್ಲ ಹಂಗಾಗಿ ಈ ಪರಿಸ್ಥಿತಿ ಒಳಗೆ ಇದು ಏನ್ ಮಾಡ್ಲಿ ಇದನ್ನು ಕಾಣಿಸಂಗಿಲ್ಲ ಕಿವಿ ಕೇಳಿಸಂಗಿಲ್ಲ ಎತ್ತು ಕೂಗ್ಲಿಕ್ ಬರಂಗಿಲ್ಲ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಬರ್ತಿದ್ದಿಲ್ಲ ಅವ್ರು ಅದಕ್ಕೆ ಮಹಾರಾಜ ಹೇಳಿದ್ರು ಅಷ್ಟೆಲ್ಲ ಇನ್ನು ಉದ್ದರ ಬೇಡ್ರಿ ಶ್ರೀರಾಮ್ ಶ್ರೀರಾಮ್ ಅಂತ ಸಾರ್ ಅವಾಗ ಮಹಾರಾಜರು ಏನ್ ಹೇಳಿದ್ರು ಅನ್ನೋದ್ರ ಒಂದ ನಾವು ತಲೆಯಾಗಿ ಇಟ್ಕೊಂಡ್ರೆ ಸಾಕ್ರಿ ಮಹಾರಾಜರು ಏನ್ ಹೇಳಿದ್ರು ಅನ್ನೋದ್ರ ಬಹುಶಃ ಈ ಪರಿಸ್ಥಿತಿಯೊಳಗೂ ಸಮಾಧಾನ ಇರ್ಲಿಕ್ ಬರ್ತದ ಅನ್ನೋದಕ್ಕೆ ಒಂದು ಉದಾಹರಣೆ ಇರ್ಲಿ ಅಂತ ನಿಮ್ಮನ್ನು ಇರ್ತೀನಿ ಈ ಪರಿಸ್ಥಿತಿಯೊಳಗೂ ಸಮಾಧಾನ ಇರ್ಲಿಕ್ ಬರ್ತದ ಅನ್ನೋದಕ್ಕೆ ಒಂದು ಉದಾಹರಣೆ ಇರ್ಲಿ ನೋಡ್ರಿ ಮಹಾರಾಜರ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಬಹುಶಃ ಅವಸ್ಥೆ ಏನಿರ್ಬೋದು ಮತ್ತೆ ಏನ್ ಮಾಡಿದ್ರಿ ಅವರು ಅಂದ್ರೆ ಮತ್ತೊಂದು ಏನು ಮಾಡಿಲ್ಲ ಬಹುಶಃ ನಿಮ್ ದಿನ ಎಷ್ಟು ಜಪ ಮಾಡ್ತಾರೆ ಎಷ್ಟು ಆಗ್ತಾರೆ ಅವ್ರು ಹಂಗ ನೋಡಿದ 11 ಕೋಟಿ ಜಪ ಮಾಡಿ ಮತ್ ಯಾಕೆ ಮಾಡ್ತೀರಿ ಮಹಾರಾಜನ ಅವಟ್ಟನ್ನು ಅವ್ರಿಗೆ ಸೇರ್ತಾರ ಅಂತ ಮಾಡ್ತಾರೆ ನಮ್ಗೆ ಹೆಂಗ ಅನಿಸ್ಬೇಕು ಅಂದ್ರೆ ಅವ್ರು ಇದ್ದಾರೆ ಮೊದಲೇದು ಅವ್ರು ನನ್ನ ಜೀವನದ ಸರ್ವಸ್ವ ಇದ್ದಾರೆ ಅನ್ನೋದು ಎರಡನೇದು ಅದ್ರ ಜೊತೆಗೆ ನನ್ನ ಸುಖ ದುಃಖದ ಪ್ರತಿಯೊಂದು ಜವಾಬ್ದಾರಿ ಅವ್ರದೇ ಅನ್ನೋದು ಅದೇ ರೀತಿಯಾಗಿ ಏನು ಅಂದ್ರೆ ನನಗೇನ್ ಅವ್ರು ಮಾಡ್ತಾರೋ ನನಗೇನ್ ನನ್ನ ಪ್ರಪಂಚದಲ್ಲಿ ಒದಗಿಸಿಕೊಡ್ತಾರೋ ಅದ್ರ ಪ್ರತಿಯೊಂದ್ರೊಳಗೂ ನನ್ನ ಕಲ್ಯಾಣನೇ ಅದ ಹಿತಾನೇ ಅದ ಅನ್ನುವಂತ ಭಾವನೆ ಇದರೊಳಗಿಂದ ಸೂಕ್ಷ್ಮವಾಗಿ ನಮ್ಮ ಅಂತಕ್ಕಂಥದೊಳಗೆ ಏನ್ ಒಂದು ಭಾವ ನಿರ್ಮಾಣ ಆಗ್ತದ ಅಂತ ಪರಮಾರ್ಥ ಪರಮಾರ್ಥ ಈ ಪರಮಾರ್ಥವನ್ನು ನಾವು ಸಾಧಿಸೋದು ಹೊರತು ಜೀವನದ ಸಮಾಧಾನ ನಿರೀಕ್ಷೆ ಯಾವ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಸತ್ತ ಎಕ್ಸಿಸ್ಟೆನ್ಸ್ ಅರಿವಿಗೆ ಅರಿವಿನ ಭಾವದಲ್ಲಿರ್ತಕ್ಕಂಥ ಒಂದು ದಿವ್ಯವಾದ ಸತ್ತ ಈ ಜಗತ್ತಿನ ಸಂಪೂರ್ಣ ಈ ವಿಶ್ವವನ್ನು ಏನ್ ಮಾಡ್ತಾ ಇದೆ ಅಂದ್ರೆ ತನ್ನ ಸೂತ್ರದ ಅನುಸಾರವಾಗಿ ಈ ವಿಶ್ವವನ್ನು ನಡೆಸ್ತಾ ಅದನ್ನು ಆ ಅದೇ ಸತ್ತ ನನ್ನ ಜೀವನದೊಳಗೂ ಅದರ ಸತ್ತಾನ ಕಾರ್ಯ ಮಾಡ್ತಾ ಇರೋದ್ರಿಂದ ನನ್ನ ಜೀವನದಲ್ಲಿ ಸಂಭವಿಸತಕ್ಕಂತ ಪ್ರತಿಯೊಂದು ಘಟನಾದಿಂದ ಆ ಸತ್ತಾದನೇ ಇರೋದ ಅಂದ್ರೆ ಆ ಅಸ್ತಿತ್ವದ ಒಂದು ಸತ್ತ ಆದ್ರ ಅಸ್ತಿತ್ವದಲ್ಲಿ ಎಂಥ ಒಂದು ಭಾವನಾ ಇದೆ ಅಂದ್ರೆ ಅದ್ರ ಪ್ರತಿಯೊಂದು ಅರ್ಥಾತ್ ಏನೋ ಒಂದು ಘಟನೆಯಲ್ಲಿ ನಮ್ ಹಿತಾನೇ ಇರುತ್ತೆ ನಮ್ ಭಾವ ನಮಗೇನಿರ್ತದ ಅದರೊಳಗೆ ನಮ್ ಕಲ್ಯಾಣನೇ ಇರುತ್ತೆ ತಾತ್ಪೂರ್ತಿಕವಾಗಿ ನಮ್ಗೆ ಅದು ಎಷ್ಟು ಪ್ರತಿಕೂಲ ಅನಿಸ್ಲಿ ಪ್ರತಿಕೂಲ ಯಾಕೆ ಅನ್ನಿಸ್ತಂದ್ರೆ ನಮ್ಮ ವಾಸನೆಗಳಿಂದ ನಮ್ಮ ಏನ್ ಹೆಂಗ್ ವಾಸನೆ ಇರ್ತಾವೆ ಅಂದ್ರೆ ಅರ್ಥಾತ್ ಏನೋ ಒಂದ ಘಟನಾ ಅದು ನಮ್ಮ ಮನಸ್ಸಿನ ತಕ್ಕ ಆದ್ರೆ ನಮಗ್ ಸಮಾಧಾನ ಆದ್ರೆ ಅದು ಮನಸ್ಸಿನ ತಕ್ಕ ಆಗೋದ್ರೊಳಗೂ ನಮ್ದು ಒಂದೊಂದ್ಸಲ ಹಿತ ಆಗುತ್ತೆ ಅದು ನಮ್ ಕಲ್ಪನಾ ಬರ್ತದೆ ಆದ್ರೆ ನಮ್ಗೆ ಅನಿಸ್ಬೇಕೇನು ಅಂದ್ರೆ ಯಾವ ಒಂದು ಸತ್ತ ಈ ವಿಶ್ವವ್ಯಾಪಿ ಆಗಿರ್ತಕ್ಕಂತ ಸತ್ತ ಅದನ್ನು ಯಾವ್ದು ನಾವು ಭಗವಂತ ಅಂತೀವಿ ಬ್ರಹ್ಮ ಅಂತೀವಿ ಈಶ್ವರ ಅಂತೀವಿ ಅರ್ಥಾತ್ ದೇವರು ಅಂತೀವಿ ಆ ಸತ್ತ ನನ್ನ ಜೀವನದ ಸಂಪೂರ್ಣ ಜೀವನವನ್ನು ವ್ಯಾಪಿಸಿಕೊಂಡದ ಹೊರಗ ಹೊರಗ ಅಖಂಡವಾಗಿರ್ತಕ್ಕಂಥ ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿರುವ ಸತ್ತ ನನ್ನ ಜೀವನದ ಹಿಂದೆ ಏನದ ಒಂದು ಸೂತ್ರಧಾರ ಆಗಿರೋದ್ರಿಂದಾಗಿ ಅದು ನನ್ನ ಜೀವನದಲ್ಲಿ ಅನುಭವಕ್ಕೆ ಬರೋದಕ್ಕನ ಪರಮಾರ್ಥ ಹಂಗ ಅನುಭವಕ್ಕೆ ಬರೋದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿ ಬರ್ತಂದ್ರ ಆ ಸತ್ಯೆಯನ್ನ 24 ತಾಸು ನಾವು ಕಣ್ ಮುಂದೆ ಇಟ್ಕೊಂಡಿರೋದಕ್ಕನೆ ಅನುಸಂಧಾನ ನಮ್ಗೆ ಅನಿಸೋತೆ ಇರೋದು ಆದ್ರಿಂದ ನಾಮಸ್ಮರಣೆ ನಾಮಸ್ಮರಣೆ ಅಂದ್ರೆ ಏನು ಅಂದ್ರೆ ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂತ ನಾಮ ಭಗವಂತಿದ್ದಾನೆ ಮಹಾರಾಜರಿದ್ದಾರೆ ಮಹಾರಾಜರಿದ್ದಾರೆ ಹಿಂಗ ಭಾವ ನಿರ್ಮಾಣ ಆಗ್ಬೇಕಾದ್ರೆ ಕೆಲವು ಸಂಕೇತಗಳು ಬೇಕಾಗ್ತದೆ ಕೆಲವು ಸಿಂಬಾಲ್ಸ್ ಬೇಕು ಆದ್ರಿಂದ ಉಪಾಸನೆಯಲ್ಲಿ ಎರಡು ಪ್ರಕಾರ ಒಂದು ಪ್ರತಿಮಾ ಉಪಾಸನ ಒಂದು ಪ್ರತೀಕೋಪಾಸನ
ಪ್ರತಿಮಾ ಉಪಾಸನ ಅಂದ್ರೆ ಏನು ಅಂತಂದ್ರೆ ಯಾವ್ದಾದ್ರು ಒಂದು ಆಕಾರದಲ್ಲಿ ನಾವು ದೇವರನ್ನ ಕಲ್ಪನಾ ಮಾಡಿಕೊಂಡು ಆ ಭಾವದಲ್ಲಿ ನಾವನ್ನು ಬಲಿಸಿದ್ದೀವಿ ಅಂದ್ರೆ ಉಪಾಸನೆ ಮಾಡಿದ್ವಿ, ಭಕ್ತಿ ಮಾಡಿದ್ವಿ, ಪ್ರೇಮ್ ಮಾಡಿದ್ವಿ ಅಂತಂದ್ರೆ ಆ ವಿಶ್ವವ್ಯಾಪಿ ಆಗಿರ್ತಕ್ಕಂತಹ ಯಾವ ಪರಮಾತ್ಮ ಇದ್ದಾನೋ ಆ ಪರಮಾತ್ಮ ಆ ಯಾವ ಆಕಾರದಲ್ಲಿ ನಾವು ಭಜಿಸ್ತಾ ಇರ್ತೀವೋ ಆ ಆಕಾರದಿಂದಲೇ ನಮ್ಮ ಅನುಗ್ರಹ ಮಾಡ. ಯೋ ಯೋ ಯಾಮ್ ಯಾಮ್ ತನು ಭಕ್ತ್ಯ ಶ್ರದ್ಧೆಯಾರ್ಚಿತು ಇಚ್ಛತಿ ತಸ್ಯ ತಸ್ಯಾಚರಾಮ್ ಶ್ರದ್ಧಾಂ ತಾಮೇವ ವಿಧಾಮ್ಯಂ. ಯಾರ್ಯಾರು ಯಾವ್ಯಾವ ಭಾವನೆಯಿಂದ ನನ್ನನ್ನು ಭಜಿಸ್ತಾರೋ ಅವ್ರ ಭಾವನೆ ಅನುಸಾರವಾಗಿನೇ ನಾನು ಫಲ ಕೊಡು. ಆದ್ರಿಂದ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಪ್ರತಿಮಾ ಉಪಾಸನ ಅಂತ. ಹಂಗಾದ್ರೆ ಇನ್ನೊಂದು ಉಪಾಸನ ಯಾವ್ದು ಅಂದ್ರೆ ಪ್ರತೀಕೋಪಾಸನ. ಪ್ರತೀಕ ಅಂದ್ರೆ ಏನು ಅಂದ್ರೆ ಚಿಹ್ನ. ಪ್ರತೀಕ ಅಂದ್ರೆ ಅಂದ್ರೆ ಸಿಂಹ. ಈಗ ಅಶ್ವತ್ಥ ವೃಕ್ಷ ಅಂದ್ರೆ ನಾರಾಯಣ, ವಿಷ್ಣು ಅಂತೀವಿ, ನಾರಾಯಣ ಅಂತೀವಿ. ಔದುಂಬರ ವೃಕ್ಷ ಅಂದ್ರೆ ದತ್ತಾತ್ರೇಯರು ಅಂತೀವಿ. ಹೆಂಗು ಹಂಗೆ ಶಾಲಿಗ್ರಾಮ ಅಂದ್ರೆ ಕೂಡಲೇ ವಿಷ್ಣು ಅಂತೀವಿ, ಶಿವಲಿಂಗ ಅಂದ್ರೆ ಕೂಡಲೇ ಶಿವ ಅಂತೀವಿ, ಮತ್ತೊಂದು ಕೆಂಪು ಕಲ್ಲು ಇತ್ತು ಅಂದ್ರೆ ಗಣಪತಿ ಅಂತೀವಿ. ಜ್ಞಾನೇಶ್ವರ ಮಹಾರಾಜರ ತಾಯಿ ಅಶ್ವತ್ಥ ವೃಕ್ಷಕ್ಕೆ ಒಂದು ಲಕ್ಷ ಪ್ರದಕ್ಷಿಣೆ ಹಾಕಿ. ನಾವಾಗಿದ್ದು ವಿಚಾರ ಮಾಡ್ತಿದ್ವಿ ಏನ್ ಗಿಡ ಸುತ್ತಿದ್ರು ನಮ್ಮ ಸಮಯ ಕಳ್ಕೋಬೇಕು ವ್ಯರ್ಥವಾಗಿ. ಅದು ನಾವು ಈ ಕಳ್ಕೊಳ್ ಕದ್ದದ್ದು ಎಷ್ಟು ವ್ಯರ್ಥ ಅನ್ನೋದು ಸ್ವಪ್ನವೇ ಇಲ್ಲ. ನಾವು ಏನ ಎದುರೋಗಿ ನಮ್ಮ ಸಮಯವನ್ನ ಹಾಕಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೀವಿ ಹೇಳಿ ನೋಡು. ನಿಜವಾಗಿಯೂ ಎದುರೊಳಗೆ ನಾವು ನಮ್ಮ ಸಮಯವನ್ನ ಹಾಕಿದ್ರೆ ನಿಜವಾದ ಅರ್ಥದಲ್ಲಿ ನಮ್ಮ ಜೀವನ ಸಾರ್ಥಕ ಆಗ್ತದ ಅದ್ರ ನಮ್ಮ ಕಲ್ಪನಾನೇ ಇಲ್ಲ. ಅರ್ಥಾತ್ ಏನು ಅಂದ್ರೆ ಅಂಥ ಒಂದೇ ಒಂದು ಸಾಧನೆ ಯಾವುದು ಅಂದ್ರೆ ಆ ಭಗವಂತನ ಅನುಸಂಧಾನ. 24 ತಾಸು ಆ ಭಗವಂತನ ಅನುಸಂಧಾನ ಭಾವದಲ್ಲಿರುವುದು, ಅವನ ನೆನಪಿನಲ್ಲಿರುವುದು, ಅವನು ಇದ್ದಾನೆ ಇದ್ದಾನೆ ಅನ್ನುವಂತ ಭಾವದಲ್ಲಿರುವುದು ಅನ್ನೋದ್ರಿಂದ ನಿಧಾನವಾಗಿ ಆ ಇರುವಿಕೆ ಅನ್ನುವಂತ ನಮ್ಮ ಅಂತಕ್ಕಂಥ ಜೀವಂತವಾಗಿ ನಮ್ಗೆ ಅನುಕೂಲ. ಇದಕ್ಕೆ ಸಾಕ್ಷಾತ್ಕಾರ ನಮ್ಮೊಳಗೆ ನಾನು ಇದ್ದೀನಿ ಅನ್ನೋದು ನಮ್ಗೆ ಎಷ್ಟು ಪ್ರಜ್ವಲಿತವಾಗಿ ಅನುಭವ ಬರ್ತದನು. ಯಾರಾದ್ರೂ ಕೇಳಿದ್ರು ನೀವು ಸತ್ತೀರಿ ಅಂದ್ರೆ ನಾವು ಹೂ ಅಂತೀವಿ. ಏನ್ರಿ ಕುದುಕಿ ಜನರೇ ನಾನು ಜೀವಂತಿದ್ದೀನಿ, ನಾ ಜೀವಂತಿದ್ದೀನಿ ಅನ್ನೋದಕ್ಕೆ ಏನ್ ಪ್ರಮಾಣ ಬೇಕಾಗ್ತಾವನ, ಏನ್ ಯಾಕಡೆ ಏನ್ ಸಾಕ್ಷಿ ಬೇಕಾಗ್ತದನೇ. ನಾನು ಜೀವಂತಿದ್ದೀನಿ ಅನ್ನೋದು ಹೆಂಗೆ ನನ್ನ ಜ್ವಲಂತ ಅನುಭವ ಅದನೋ ಹಂಗೆ ನನ್ನ ಇರುವಿಕೆಯಲ್ಲಿ ಆ ವಿಲಕ್ಷಣವಾಗಿರ್ತಕ್ಕಂಥ ಸತ್ತ ಕಾರ್ಯ ಮಾಡಲಿಕ್ಕದ ಅನ್ನೋದು ಅಷ್ಟ ಜ್ವಲಂತವಾಗಿದೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಕೇಳಿ ದೇವರು ನೋಡಿದಿ ಅಂದ್ರೆ ಅಂತಂದ್ರೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು ನಾ ಹೆಂಗ್ ನೋಡೀನಿ ಅಂದ್ರ ಈಗ ಹೆಂಗ ನಿನ್ನ ನೋಡ್ಲಿಕ್ಕೆ ಹತ್ತಿಲ್ಲ, ಇದಕ್ಕಿಂತನೂ ಗಾಢವಾಗಿ ನಾ ದೇವರು ನೋಡಿ ಹೆಂಗು ಹಂಗೆ ನಮ್ಗೆ ಅನುಸೋದಕ್ಕಾಗೇನೆ ನಾವು ಏನ್ ಮಾಡ್ಬೇಕಾಗ್ತಂದ್ರ ಆ ಸದ್ಗುರುಗಳಿಗೆ ಶರಣು ಹೋಗ್ಬೇಕು, ಅವ್ರು ಹೇಳ್ತಕ್ಕಂತಹ ಸಾಧನೆಯನ್ನು ಅಂತಃಕರಣ ಪೂರ್ವಕವಾಗಿ ಮಾಡಬೇಕು ಅಂದ್ರೆ ಮಾತ್ರ ನಮ್ಮ ಬುದ್ಧಿ, ನಮ್ಮ ವಿಚಾರ, ನಮ್ಮ ಕಲ್ಪನೆ ನಿಧಾನವಾಗಿ ಏನಾಗ್ಲಿ ಕತ್ತಾವ ಅಂತಂದ್ರೆ ಅಂತರ್ಮುಖ ಆಗುತ್ತೆ, ಇಂಟ್ರೋವರ್ಟ್ ಆಗುತ್ತೆ. ಅಂತರ್ಮುಖ ಆಗದ ಹೊರತು ಜೀವನದ ಪ್ರಶ್ನೆ ಬಗ್ಗೆ ಹೇಳಿ ಜೀವನದ ಎಲ್ಲಾ ಸಮಸ್ಯೆ ಜೀವನದ ಎಲ್ಲಾ ಪ್ರಶ್ನೆ ಎದುರೋಗಿಂದ ನಿರ್ಮಾಣ ಆಗ್ತಾವ ಅಂದ್ರೆ ಬಹಿರ್ಮುಖವಾಗಿ. ಅದನ್ನ ಇನ್ನೊಂದು ಸಂದರ್ಭ ಹೇಳಬೇಕಂದ್ರೆ ಭಗವಂತನ ವಿಸ್ಮರಣೆಯಲ್ಲೇ ಜೀವನದ ಎಲ್ಲಾ ಪ್ರಶ್ನೆ ಮೂಲಭೂತವಾಗಿ ಏನಿಲ್ಲ ಅಂದ್ರೆ ಕಾಲಿದ್ದೇ ಇಲ್ಲ. ಅವಿದ್ಯಾನ ಕಾರಣ, ವಿಸ್ಮರಣೆಯೇ ಕಾರಣ. ಆದ್ರಿಂದ ಎಲ್ಲಾ ಸತ್ಪುರುಷ ಕಲ್ಕಲಿ ಇರೋದ ಅಂದ್ರೆ ಯಾವ ಒಂದು ವಿಸ್ಮರಣೆ ಒಳಗಿಂದ, ಯಾವ ಒಂದು ಅವಿದ್ಯೆ ಒಳಗಿಂದ, ಅಜ್ಞಾನದೊಳಗಿಂದ, ಇರುವಿಕೆಯ ಅಭಾವದೊಳಗಿಂದ, ಇರುವಿಕೆಯ ಅರಿವಿನ ಅಭಾವದೊಳಗಿಂದ ಪ್ರಪಂಚದ ಎಲ್ಲಾ ಸಮಸ್ಯೆಗಳು ದೇಹಬುದ್ಧಿಯ ಮೂಲಕವಾಗಿ ನಿರ್ಮಾಣ ಆಗ್ಯಾವನು. ಆ ಸಮಸ್ಯೆಗಳು ಬಗೆಹರಿಬೇಕಾದ್ರೆ, ಆ ಸಮಸ್ಯೆ ರಹಿತ ಜೀವನ ಆಗಬೇಕಾದ್ರೆ ಅದಕ್ಕೆ ಒಂದೇ ಒಂದು ಉಪಾಯ ಅಂದ್ರೆ ಅದಕ್ಕೆ ಸ್ಮರಣೆ ಮಾಡ. ಆ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು ಅಂದ್ರೆ ಅದಕ್ಕೆ ಅನೇಕ ಪ್ರಕಾರದಿಂದ ನಾವೇನ್ ಮಾಡಬೇಕು ಅಂದ್ರೆ ಜೋಡಿಸ್ಬೇಕಾಗ. ಏನ್ ಜೋಡಿಸ್ಬೇಕ್ರಿ ಅಂತಂದ್ರೆ ಸ್ತೋತ್ರಗಳನ್ನ ಅನ್ಬೇಕು, ಮಂತ್ರಗಳನ್ನ ಜಪ ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು, ಪಾರಾಯಣಗಳನ್ನು ಮಾಡಬೇಕು, ದೇವರನ್ನು ಮಾಡಬೇಕು, ತೀರ್ಥ ಸತ್ಸಂಗ
ಗುರುವಾಗಿ ನಾವು ಮಾಡಿಕೊಂಡ್ರು ಸ್ವಲ್ಪ ಮಾಡ್ತೀವಿ. ನಮ್ಗೆ ಸ್ವಲ್ಪ ನಮ್ ನಿಜವಾಗ್ಲೂ ಸತ್ಸಂಗದ ಮಹತ್ವದ ಕಲ್ಪನಾ ಇಲ್ಲ. ಸತ್ಸಂಗದೊಳಗಿಂದ ಏನಾಗ್ತದೆ, ಓನ್ಲಿ ರೆವಲ್ಯೂಷನ್ ಇದ್ ಇನ್ನರ್ ರೆವಲ್ಯೂಷನ್. ಅಂತರಂಗದೊಳಗೆ ಕ್ರಾಂತಿ ಆಗ್ಬೇಕಾದ್ರೆ ಸತ್ಸಂಗನೇ ಒಂದು ಸಾಧನ. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗ. ಇವತ್ತಿನ ಜೀವನದ ಪರಿಸ್ಥಿತಿಯ ಬಹಳ ದೊಡ್ಡ ಶೋಕಾಂತಿಕ ಏನಿದೆ ಅಂದ್ರೆ ಇವತ್ತು ನಮಗ್ ಸಮಯ ಇಲ್ಲ. ನಾನು ಅನೇಕ ಹೇಳ್ತು ಹೆಬ್ಬಳ್ಳಿ ಬಂದ ಒಂದ್ಸಲ ಯಾರ ಕಾರಣ ಹೇಳ್ತಾರೆ ಬರ್ಲಿ ಬರದೇ ಇರೋದು ಹೆಬ್ಬಳ್ಳಿ ಬಂದ ಇಲ್ರಿ ನಾವು ಬಹಳ ಬಿಜಿ ಇದ್ದೀವಿ. ನಾ ಬಿಜಿ ಇರಬಾರ್ದು ಅಂತ ಹೇಳುದಿಲ್ಲ, ಆ ಬಿಜಿ ಸಾರ್ಥಕ ಅನಿಸ್ಬೇಕಲ್ಲ ಕೊನೆಗೆ. ಆ ಬಿಜಿ ತನ ಮುಗಿಲಿಕ್ಕೆ ಬಂದಾಗ ನಾನು ಇಷ್ಟು ವರ್ಷ ಬಿಜಿ ಇದ್ದದ್ದು ಸಾರ್ಥಕ ಆಗು ಅನಿಸ್ಬೇಕಿಲ್ಲ. ಅದರೊಳಗಿಂದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಿರ್ಮಾಣ ಆಗ್ಬೇಕು. ನಾವು ಬಿಜಿ ಇದ್ದೀವಿ ಅಂತ ಯಾವ ಯಾವ ಒಂದು ಕಾರ್ಯದಲ್ಲಿ ನಾವು ಬಿಜಿ ಇದ್ದೀವೋ ಅಂತ ಒಂದಲ್ಲ ಹತ್ತು ಜನ ನಾವು ಬಿಜಿ ಇದ್ರು ನಮ್ಮ ಜೀವನದ ಪ್ರಶ್ನೆ ಬಗ್ಗೆ ಏನಾಗಿತ್ತು. ಇದ ಒಂದು ಏನ್ ಬಹಳ ದೊಡ್ಡ ಸೆಲ್ಫ್ ಎಕ್ನಾಲೆಜ್ಮೆಂಟ್. ಏನೇನು ಅಂತ ಮಹತ್ವದ ಕೆಲಸಗಳಾಗಿರ್ಬೇಕು, ಏನು ಆ ಕೆಲಸಗಳು ಒಂದ್ ನಿಮಿಷ ಎರಡು ದಿವಸ ಆಗದೇ ಇದ್ರಿ ದೊಡ್ಡ ಪ್ರಲಯ ಆಗುವುದಿಲ್ಲ. ಆದ್ರೆ ನಮಗ ನಾವು ಎಷ್ಟೊಂದು ಸಮ್ಮೋಹಿತರಾಗಿರ್ತೀವಿ ಅಂದ್ರೆ ನಮ್ಗೆ ತಿಳ್ಕೊಂಡ್ಬಿಟ್ಟಿರ್ತೀವಿ ಇದ್ರ ಹೊತ್ತು ನಮ್ದು ಏನು ನಡೆಯಂಗೇ ಇಲ್ಲ. ಪಾರ ಹೇಳಿದ್ರು ನಾವ ಹಿಂಗ್ ಗ್ವಾಡಿ ಗಟ್ಟಿ ಕೈ ಹಿಡಿದು ನಮ್ ಗ್ವಾಡಿ ಬಿಡುವಂತ ಗ್ವಾಡಿ ಬಿಡುವಂತ ಅಂದಂಗ. ಸತ್ಸಂಗ ಮಾಡ್ಬೇಕು, ಏನ್ ಬೇಕಾದ ತರ್ಪಣ ಮಾಡಿದ್ರು ಸಹಿತ ಎಲ್ಲಾದ್ರೂ ನಾಲ್ಕು ಒಳ್ಳೆ ವಿಚಾರಗಳು ಕಿವಿಗೆ ಬೀಳದಿದ್ವು ಅಂದ್ರೆ ಎಷ್ಟೊಂದು ಕಳಕಳಿಯಿಂದ ಅದನ್ನ ಕೇಳಬೇಕು ಅಂದ್ರೆ ಇವತ್ತಿನ ಈ ಸಮಯ ಏನು ಕೆಲವು ನಿಮಿಷ ಏನದನು ಇದು ನನ್ನ ಜನ್ಮದೊಳಗೆ ಸಾತ್ವಿಕವಾದ ನಿಮಿಷ. ಏಕ ಘಡಿ ಆಧಿ ಘಡಿ ಆಧಿ ಮೇ ಪುಣ್ಯ ಹಾರ ತುಳಸಿ ಸಂಗತ ಸಾಧುಕಿ ಹರವು ಕೋಟಿ ಅಪರ. ಒಂದು ಕ್ಷಣದ ಸತ್ಸಂಗದಿಂದ ಜೀವನದ ಕ್ರಾಂತಿ ಆಗು. ಉದಾಹರಣೆ ನಾನು ಬೇಕಾದಷ್ಟು ಓದೀನಿ ಕೇಳೀನಿ ನೋಡೀನಿ. ಅರ್ಥಾತ್ ನಮಗ್ ನಾವು ಹೇಳ್ಕೊಳ್ಳೋದ್ರೊಳಗೆ ಏನು ನಿಜವಾಗಿ ಆಗುತ್ತೇನು ಇಲ್ಲ. ನನಗೆ ಬ್ರಹ್ಮ ಚೈತನ್ಯ ಹೆಸರು ಗೊತ್ತಿದ್ದಿಲ್ಲ, ಬೃಂದಾವನ ಹೆಸರು ಗೊತ್ತಿದ್ದಿದ್ದಿಲ್ಲ. ಬಿ ಎಸ್ ಸಿ ಒಂದಲ್ಲಿ ಓದ್ತಾ ಇದ್ದಾಗ ಅಧ್ಯಾತ್ಮಗಳಿಗೆ ಅಂಥ ಏನು ದೊಡ್ಡ ಲಕ್ಷ್ಯವಿಲ್ಲ. ನಾನೇನ್ ಜಪ ತಪ ಅದು ಏನೂ ವಿಶೇಷ ಮಾಡ್ತಿದ್ದಿಲ್ಲ. ಅಷ್ಟೊತ್ತಿಗೆ ನಾನು ಇನ್ನೂ ನನ್ನ ಮುಂಜೀವನ ಆಗಿದ್ದಿಲ್ಲ, ಇನ್ನು ಸಂಧ್ಯಾವಂದನೆ ಗಾಯತ್ರಿ ಜಪದ ಪ್ರಶ್ನೆ ಇದ್ದಿದ್ದಿಲ್ಲ. ತುಂಬಾ ಕಾಲೇಜಲ್ಲಿ ಅಭ್ಯಾಸ ಮಾಡ್ಕೊಂಡು ಇರ್ತಿದ್ದೆ. ಏನೋ ಹೆಂಗೋ ಏನೋ ಅವ್ರದ್ದು ಏನ್ ವಿಚಿತ್ರ ಸಂಕಲ್ಪ ಇತ್ತು ಗೊತ್ತಿಲ್ಲ. ನನಗೆ ಅಕಸ್ಮಾತ್ ಮಹಾರಾಜರ ಚರಿತ್ರೆ ಓದಿ ಸಿಕ್ಕಿದ್ದ ಕಂಡಿವ. ನಾವು ಯಾವ ಮನೆಯಾಗ ಇರ್ತಿದ್ವೋ ಅವ್ರ ಎದುರಿಗಿನ ಮನೆಯವರನ್ನೇ ಅವ್ರ ಚರಿತ್ರೆ ತಂದಿದ್ರು. ಅವ್ರೇನ್ ಅವ್ರು ಹಂಗೇನು ಅವ್ರ ಪಾಪ ಅವ್ರಿಗೆ ಅದ್ರ ಓದೋದ ಕಡೆ ವಿಶೇಷ ಇದ್ದಿದ್ದಿಲ್ಲ. ಅದನ್ನ ಮಾತು ಓದ್ತಿದ್ದ ದಿನ ಅವ್ರಿಗೆ ಅದನ್ನ ಅವ್ರು ತಗೊಂಡಿದ್ರು ಓದ್ತಿದ್ರು ದಿನ ಏನ್ ಓದ್ತಿರ್ತಿದ್ಯ ಎರಡು ಸಾಯಿ ನೋಡ್ಲಿಕ್ಕೆ ಇಲ್ಲ. ಹಿಂಗ್ ಬ್ರಹ್ಮ ಚೈತನ್ಯ ಮಹಾರಾಜರನ್ನ ತಾಯಿ ಹೋದ್ರು ಅವ್ರು ನರ್ಗುಂದಕ್ಕೆ ಬಂದಾಗ ನಾವು ಹಂಪಿ ಹೊಳೆಯಿಂದ ನಮ್ಮ ತಂದೆ ಜೊತೆಗೆ ಹೋಗಿ ಅವ್ರು ದರ್ಶನ ಮಾಡಿವಿ ಸಾಕಷ್ಟು ಅವ್ರಿಗೆ ನಮಸ್ಕಾರ ಮಾಡಿದೆ ಅಂತ ಹೇಳಿದ್ರು. ಹನ್ನೆರಡು ವರ್ಷ ನಾವು ಇದ್ದಾವಾಗ ನಾವು ಏನ್ ಮಾಡ್ತಿದ್ರು ಇನ್ನು ಓದಿ ಕತ್ಕೊಳ್ಳಿ ಅವ್ರಿಗೆಲ್ಲ ನೆನಪಾತು. ಹಿಂಗಾಗಿ ಅದ್ ಯಾವಾಗ ಹಿಡ್ಕೊಂಡು ಕೂತಿರ್ತಿದ್ರು. ನಾನು ಕೊಡಿದ್ವಿ ನೋಡ್ ನಾನು ಇಸ್ಕೊಂಡೆ ಇಸ್ಕೊಂಡು ನೋಡಿದೆ ಒಮ್ಮೆ ನನ್ನ ಬಾಯಿಗೆ ಬಂದಿನ ಇವ್ರನ್ನೆಲ್ಲೂ ನೋಡೀನಿ ಅಂತ. ಅವ್ರಂದ್ರೆ ಏನ್ ಹುಚ್ಚಿದ್ದೀನಿ ಏನ್ ನೋಡ್ತಿದ್ದೆ ಅವ್ರು ಬಹಳ ಮುಂಚೆ ದೇ ಬಿಟ್ಟಾರ ನನ್ನ ಹಿಂಗ್ಯಾಕೆ ಅನಿಸ್ತಿದ್ರು ಅಂತ ಆ ಪುಸ್ತಕ ತಗೊಂಡು ನನ್ನ ರೂಮಿಗೆ ಹೋದೆ. ಬರೋಬ್ಬರಿ ಮೂರು ದಿನದೊಳಗೆ 72 ತಾಸಿನಾಗ ಅದನ್ನ ಓದಿ ಪೂರಾ ಓದಿ ಎಲ್ಲರೂ ಭಾಗ ಪೂರಾ ಓದಿದ ಕೂಡಲೇ ಕ್ಷಣ ಕ್ಷಣಕ್ಕೆ ಅರ್ಥಾತ್ ಒಂದು ಪ್ರಸಂಗ ಓದಿದ ಕೂಡಲೇ ಕಣ್ಣಾದಿ ಬರ್ತಿದ್ದು ಪ್ರಸಂಗ ಓದಿದ ಕೂಡಲೇ ಕಣ್ಣಾದಿ ಬರ್ತಿದ್ದು. ಆಮೇಲೆ ಆ ಪುಸ್ತಕ ಇತ್ತು ಅದ್ಭುತ ಕೂಡಿದ್ದೆ. ಆಮೇಲೆ ಮೂರನೇ ದಿವಸ ಆ ಪುಸ್ತಕ ಓದೋದು ಮುಗಿದ ಕೂಡಲೇ ಇವತ್ತಿಗೂ ಆ ಪುಸ್ತಕ ನಮ್ಮ ಕಡೆಗೆ ನಾವು ಓದಿದ ಪುಸ್ತಕ ಆ ಪುಸ್ತಕ ಮುಗಿದ ಕೂಡಲೇ ಬಡ ಬಡ ಪ್ಯಾಟಿ ಓದಿ ಒಂದ್ ಮೀಟರ್ ಕೆಂಪ್ ಅರ್ಬಿ ತಗೊಂಡ್ ಬಂದೆ. ಹಿಂದ್ ವಿಚಾರ ಮಾಡಿಲ್ಲ ಮುಂದ್ ವಿಚಾರ ಮಾಡಿಲ್ಲ. ಮನಿ ಪರಿಸ್ಥಿತಿ ಬಹಳ ಕಠಿಣಿತ್ತು. ತಮ್ಮಂದ್ರೆಲ್ಲಾರು ಶಿಕ್ಷಣ ಆಗ್ಬೇಕಾಗಿತ್ತು. ಅಂಥ ಪರಿಸ್ಥಿತಿ ಒಳಗೂ ಏನು ಹಿಂದಿನ ಮುಂದಿಂದ ಏನು ವಿಚಾರ ಮಾಡಿಲ್ಲ ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು.
ಅದು ನಿನ್ನ ಮತ್ತೇನಾದ್ರು ನಿರ್ಮಾಣ ಆದ ಮುಂದೆ ನಾವು ಏನ್ ಆಮೇಲೆ ಬಡ ಬಡ ಒಂದು ಮೀಟರ್ ಅರ್ವಿ ತಂದು ನನ್ನ ಪುಸ್ತಕ ಎಲ್ಲ ಗಂಟು ಕಟ್ಟಿ ಮಾರ್ಗಿಟ್ಟು ಉದಿರಿ ಕಟ್ಟಿ ಬೆಳಗ್ಗೆ ನನ್ನ ಕುಂಡ್ಲಿ ಹರ ಹಾಕಿದೆ. ಇನ್ನು ಭವಿಷ್ಯದ ನನಗ ಭವಿಷ್ಯದ ಕಡೆ ನೋಡ್ಬೇಕಾದ ಕಾಲ ನನ್ನ ಕುಂಡ್ಲಿ ಹರಿದು ಹಾಕಿದೆ, ಉದಿರಿ ಕಟ್ಟಿ ಬೆಳಗ್ಗೆ ಸಾಕಾರ ನಮಸ್ಕಾರ ಹಾಕಿದೆ, ಮತ್ತೆ ಬ್ಯಾಟಿಗೆ ಹೋಗಿ ಒಂದು ಜಪಾಲಿ ಒಂದು ಭಗವದ್ಗೀತಾ ತಂದೆ. ಅಂದಿನಿಂದ ತಿರುಗಿ ನಾನು ಕಾಲೇಜಿಗೆ ಹೋಗಲಿಲ್ಲ ಅಂತ ಹೋಗ್ತಿದ್ದೆ, ಪುಸ್ತಕ ಹಿಡಿದಿದ್ದೆ ಕೈಲೆ. ಮುಂದೆ ಅಲ್ಲಿಂದ ಸ್ವಲ್ಪ ದಿವಸಕ್ಕೆ ಅಲ್ಲಿಂದ ಬಿಟ್ಟು ಉಜ್ಜಿದ್ದು. ಬಿಕಾಸ್ ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ, ಏಕ ಘಡಿ ಆಧಿ ಘಡಿ ಆಧಿ ಮೇ ಪುಣ್ಯ ತುಳಸಿ ಸಂಗತ ಸಾಧು ಕೋಟ್ಯ. ಎಲ್ಲಾರು ಹೊಂಟಿದ್ವಿ, ಏನಾದ್ರು ಕೀರ್ತನ ಪ್ರವಚನ ನಡೆದಿತ್ತು ಅಂದ್ರೆ ಎಷ್ಟರ ನಮ್ಗೆ ಸಂತೋಷ ಆಗ್ಬೇಕು ಅಂದ್ರ ಎಷ್ಟು ದಿವಸ ಆಗ್ತು ಇಂಥ ವಿಚಾರ ಕಿವಿ ಆಗ್ತಿದ್ದಿಲ್ಲ ಅಂತ ಹೇಳ್ಕೊಂಡು ಅದು ಹೇಳೋರು ಯಾರೇ ಇರ್ಬೋದು, ಎಂಥವರೇ ಇರ್ಲಿ, ಕಲ್ತವ್ರು ಇರ್ಲಿ, ಕಲಿದೆ ಇದ್ದವ್ರು ಇರ್ಲಿ, ಅಥವಾ ಮತ್ತೇನೂ ಇರ್ಲಿ, ಅವ್ರು ಹೇಳೋ ವಿಚಾರಂತೂ ನಿಶ್ಚಿತವಾಗಿ ಉತ್ತಮವಾಗಿರ್ತಾವ ಅನ್ನುವಂತ ಭಾವನೆಯಿಂದ ಶ್ರದ್ಧೆಯಿಂದ ಕೇಳಿದ್ವಿ ಅಂದ್ರೆ ಜೀವನದಲ್ಲಿ ಏನಾದ್ರೂ ಪ್ರಾಪ್ತ. ಇವಾಗ ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ, ಸದ್ಗುರುಗಳಿಗೆ ಶರಣು ಹೋಗಬೇಕು ಮತ್ತು ಅವ್ರು ಹೇಳ್ತಕ್ಕಂತಹ ಸಾಧನೆಯನ್ನ ಅಗ್ನಿ ಕಟಾಕ್ಷದಿಂದ ಅಂತಃಕರಣದಿಂದ ನಾವು ಮಾಡ್ಕೋತ ಹೋದ್ವಿ ಅಂದ್ರೆ ನಾವು ಯಾವ ಜೀವನ ಬಾಳೆ ಕತ್ತೀವೋ ಆ ಜೀವನದ ನಿಜವಾದ ಅರ್ಥ ನಮ್ಗೆ ತಿಳಿದೇ ಕತ್ತದೆ ಸಮಾಧಾನ. ಆದ್ರಿಂದಾನೆ ನಮ್ಗೆ ಬಹಳ ಸಂತೋಷ ಅನಿಸ್ತದ. ಏನು ಅಂದ್ರ ಆ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವು 37 ವರ್ಷಗಳಿಂದ ಇಲ್ಲಿ ಕಥಾದೇ ಏನು ಅಂದ್ರೆ ನಮ್ಗೆ ಎಷ್ಟರೇ ಇಲ್ಲಿ ಸಾರ್ಥಕ ಅನಿಸ್ತದೆ ಅಂದ್ರೆ ನಾನು ಮೊನ್ನೆ ಹೇಳ್ತಿದ್ದೆ ಏನು ಅಂದ್ರೆ ನಮ್ ಗಿರೀಶ್ ಆದು ರಾಜೀವ್ ಆದು ಅಥವಾ ಇನ್ನೂ ಅನೇಕರು ಏನದ ಅಂದ್ರೆ ಬಹಳ ಸಣ್ಣ ವಯಸ್ಸಿಗೆ ಬಂದ್ಬಿಟ್ಟ. ಅವ್ರು ಇವತ್ತಿನ ವಯಸ್ಸಿನ ಜೊತೆಗೆ ಇಲ್ಲಿದ್ದಿರೋ ದಿವಸದ ಲೆಕ್ಕ ಹಾಕಿದ್ರೆ ಅವರು ತಮ್ಮ ಆಯುಷ್ಯದಲ್ಲಿ 3-4 ಅಂಶ ಏನದನು ಇಲ್ಲಿದ್ದಂಗದ. ಇಲ್ಲಿ ನಮ್ಮ ಆಯುಷ್ಯದ ಏನದ ಅರ್ಧಕ್ಕಿಂತ ಹೆಚ್ಚಿನ ಇಲ್ಲಿದ್ದೀನಿ. ವಯಸ್ಸಿನ 33ನೇ ವರ್ಷಕ್ಕೆ ಬಂದೆ, 37 ವರ್ಷ ಇಲ್ಲಿದ್ದೀನಿ. ಆದ್ರೆ ಇದ್ರ ಪ್ರಮಾಣ ನಮ್ಗೆ ಬಹಳ ಕಡಿಮೆ ಅನಿಸ್ತದೆ. ಅವ್ರು ಭಾಗ್ಯವಂತ ಅನಿಸ್ತದ. ಬಹಳಷ್ಟು ಸಮಯ ಇಲ್ಲಿ ಅವರಿಗೆ ಕಲಿಯಲಿಕ್ಕೆ ಅನುಕೂಲ. ಆದ್ರೆ ನಾ ಏನಂತೀನಿ ಅಂತಂದ್ರೆ ನಾವು ಇಲ್ಲಿ ಇರುವಲ್ವಿ ಅಥವಾ ನಮ್ ನಮ್ ಮನೆಗಳಲ್ಲಿ ಇರುವಲ್ವೆ, ಆದ್ರೆ ಇದೇನು ಸಾಮಾನ್ಯವಾಗಿರ್ತಕ್ಕಂತಹ ಒಂದೇನಲ್ಲ, ಅದು ಶಕ್ತಿ ಅಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂತಹ ವಸ್ತು ಅಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂತಹದ್ದೇನಲ್ಲ ಅಂದ್ರೆ ಒಂದು ಸತ್ತ ಅಲ್ಲ. ಇದನ್ನ ನಾವು ಮನುಷ್ಯನಾಗಿ ತಂದುಕೊಂಡು ನಾವು ಪ್ರಾಮಾಣಿಕವಾಗಿ ನಮ್ಮ ಮನಸ್ಸಿಗೆ ಹೇಳ್ಕೋಬೇಕಲ್ಲ ಏನು ಅಂದ್ರೆ, ನೀನ್ ಅವನು ಗಂಧ, ನೀನ್ ಅವನು ಗಂಧ ಅಂದ್ರೆ ಏನಾದ್ರೂ ನಿನ್ ಜೀವನದಲ್ಲಿ ಏನ್ಪ ಅಂದ್ರೆ ಏನಾದ್ರೂ ಒಂದ್ ಸ್ವಲ್ಪ ಬೆಳಕು ಕಾಣಿಸ್ತದೆ, ಜೀವನ ಸಾರ್ಥಕ ಅನಿಸ್ತದೆ ಅಂತ ಹೇಳ್ಕೊಂಡು ನಾವು ಕಳ್ಕಳಿಯಿಂದ ನಾವೇನ್ ಮಾಡ್ಬೇಕು, ನಾವು ಮಾಡ್ಕೋತ ಬರ್ಲಿ ಕತ್ತೀವಿ, ನೀವು ಮಾಡ್ಕೋತ ಬರ್ಲಿ ಕತ್ತೀವಿ, ನಮ್ಗೆ ಬಹಳ ಸಂತೋಷದ ವಿಷಯ. ಇದೇ ಡಾಕ್ಟರ್ ಹೇಳಿದ್ರು, ಇಲ್ಲೇ ಕೂತ್ಕೊಂಡು ಸಂಕಲ್ಪ ಮಾಡಿಸಿದ್ರು, ಪ್ರವಚನ ಓದಿದ್ರು, ಚರಿತ್ರೆ ಓದಿದ್ರು, ಜಪ ಮಾಡಿದ್ರು, ಉಪಾಸನೆ ಮಾಡಿದ್ರು, ನನ್ಗೆ ಅದ್ರ ಬಗ್ಗೆ ಎಷ್ಟರೇ ಅಭಿಮಾನ ಅನಿಸ್ತದೆ ಅಂತಂದ್ರೆ ಮಹಾರಾಜರ ಬಗ್ಗೆ ಎಷ್ಟರೇ ಭಾವನಾ ಅದು ಅಂತ ಅನಿಸ್ತದೆ. ನಮ್ಗೆ ಎಷ್ಟೊಂದು ಮನುಷ್ಯನಾಗಿದ್ದು ಅನಿಸ್ತದೆ ಅಂದ್ರೆ, ಈಗ ನೋಡ್ರಿ ಇವತ್ತು ನಾವು ತುಂಬಸುಮನ ಮನುಷ್ಯನ ಸಹಜ ಬಂದ್ಬಿಟ್ಟು ಏನು ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಚಪ್ಪನ್ ಹೋಗಿ ಮಾಡಬೇಕು ಅಂತ ಮಹಾರಾಜರಂದ್ರೆ. ಅದ್ರ ಬಗ್ಗೆ ನಾವು ಎಷ್ಟು ಸಲ ಹೇಳಿದ್ದೀನಿ, ಮಹಾರಾಜರು ಸಾಕ್ಷಾತ್ ಕೃಷ್ಣ ಇದ್ದಂಗನೆ, ಮಹಾರಾಜರು ಸಾಕ್ಷಾತ್ ರಾಮ ಇದ್ದಂಗನೆ ಅನ್ನುವಂತಹ ಭಾವದಿಂದ ಚಪ್ಪನ್ ಭೋಗ ಮಾಡಬೇಕು, ನೈವೇದ್ಯ ಮಾಡಬೇಕು ಅಂತಂದು ಎಷ್ಟು ಬರೋದು. ಅರ್ಥಾತ್ ಏನು ಅಂದ್ರೆ ಎಷ್ಟರೇ ಮಹಾರಾಜರ ಕಾರ್ಯ, ಮಹಾರಾಜರ ಒಂದು ಸೇವೆ, ಮಹಾರಾಜರ ಒಂದು ಇಲ್ಲಿ ಒಂದು ಸಮಾರಂಭಗಳು, ಉತ್ಸವಗಳು, ಅದೇ ರೀತಿಯಾಗಿ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಇರ್ತಕ್ಕಂತಹ ಭಾವನೆ ಅಥವಾ ಒಂದು ನಿಷ್ಠಾ, ಪ್ರೇಮ, ಅಂತಃಕರಣ ಮತ್ತು ಭಾವನಾ ನೋಡಿದ್ರೆ ನಮಗನಿಸ್ತದ ಏನು ಅಂತಂದ್ರೆ, ಮಹಾರಾಜರು ಎಷ್ಟರೇ ನಿಮ್ಮೆಲ್ಲರ ಮೇಲೆ ಕೃಪ ಆದ. ಅರ್ಥಾತ್ ನಾನು ಫೇಸ್ಬುಕ್ ಮೂಲಕವಾಗಿ ಹೇಳಿಕತ್ತೀನಿ ಏನಂದ್ರೆ, ಯಾರ್ಯಾರು ಈ ಪದಾರ್ಥಗಳನ್ನು ಕೊಟ್ಟಿದಾರವರಿಗೆ ಎಷ್ಟರೇ ಅವ್ರ ಮೇಲೆ ಮಹಾರಾಜರ ಕೃಪ ಆದ, ಅವ್ರು ಎಷ್ಟರೇ ಅಂತಃಕರಣದಲ್ಲಿ ಆ ಭಾವ ಜಾಗೃತ ಆಗಬೇಕಾದ್ರೆ ಒಂದೊಂದು ಊರಿನಿಂದ 60, 70, 100, 120 ಇದೆಷ್ಟೆಷ್ಟು ಎಷ್ಟೆಷ್ಟೋ ಕಲಿಸಿದ್ರು ನಮ್ಗೆ ಅಷ್ಟಿದೆ. ನಮ್ಗೆ ತಂತಂದು ಇಟ್ಕೊಳಿಕ್ ಆಗಿರ್ದಕ್ಕೆ ಆಗ್ಬೋದು. ಅರ್ಥಾತ್ ಏನು ಅಂತಂದ್ರೆ, ಇದು ಇಂಥ ಒಂದು ಇದು ನಿಜವಾಗಿರ್ತಕ್ಕಂಥ ಸದ್ಗುರುಗಳ ಬಗ್ಗೆ ಇರ್ತಕ್ಕಂಥ ಅನಿಷ್ಟ.
ಇದರ ಒಂದು ನಿಷ್ಠಾ ಇದನ್ನು ಅನೇಕ ಭಾವದಿಂದ ವ್ಯಕ್ತ ಆಗುವಂತಹದ್ದನ್ನೇ ಸದ್ಗುರುಗಳ ಕಾರ್ಯ. ನಾವು ನೋಡಿದ್ವಿ ಎಷ್ಟೋ ದಿನಗಳ ಅರ್ಥಾತಿಲಿ ಬಂದಾಗಿಂದ ನಾಮಸ್ಮರಣೆ ಉಪಾಸನೆ ಇತ್ಯಾದಿಗಳನ್ನ ಮಾದರಿಯನ್ನು ಕುರಿಸೋಕಿಲ್ಲದೆ ಎಷ್ಟ ಎಲ್ಲರೂ ಎಷ್ಟೊಂದು ಕರ್ಪಣಿ ಧರ್ಪಣದಿಂದ ಶುರು ಮಾಡಿದ್ರು ಅಂದ್ರೆ ದಿನ ಎರಡು ತಾಸಿನ ಜಪ ಮಾಡಬೇಕು, ಏಳು ಅರ್ಥಾತಿಯನ್ನು ಒಂದು 13 ದಿವಸ ಮಾಡಬೇಕು, ಅದನ್ನು ಹೂ ಅಂದ್ರು 13 ಕೋಟಿ ಸಂಕಲ್ಪ ಮಾಡಿದ್ರೆ ಅದನ್ನು ಹೂ ಅಂದ್ರು ಎಷ್ಟೊಂದು ಲಕ್ಷಾವಧಿ ಜನರು ಇವಾಗ ನಾಮಸ್ಮರಣೆ ಮಾಡ್ತಾ ಇರೋದ್ರಿಂದ ನಮ್ಗೆ ಅನಿಸ್ತದೆ ಇರೋದು ಎಂಥ ವಿಲಕ್ಷಣ ಸತ್ತ ಕೆಲಸ ಮಾಡಿ. ಅದೇ ರೀತಿಯಾಗಿ ನಾಮಸ್ಮರಣ ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕ ಅಂತೀವಿ, ಅರ್ಥಾತ್ ಲಕ್ಷಾನುಗಟ್ಟಲೆ ದುಡ್ಡು ಸಹ ದುಡ್ಡನ್ನು ಅನೇಕರಿಂದ ಕೂಡಿಸಿ ಕೊನೆಗೆ ಎಷ್ಟೊಂದು ವೈಭವದಿಂದ ಮಾಡಿದ್ರು ಅನ್ನೋದನ್ನ ನೋಡಿದ್ರೆ ನಮ್ಗೆ ಎಷ್ಟು ಸಂತೋಷ. ಇನ್ನು ಅನೇಕ ಪ್ರಕಾರದಿಂದ ಸಮಾಜದಲ್ಲಿ ಯಾವ ಈ ಉಪಾಸನ ಮಾಡಿ ಆ ಉಪಾಸನ ಮಾಡಿ ಅಂತ ಹೇಳಿದಾಗ ಎಲ್ಲಿ ಒಂದು ದಿವಸ ಮಾಡಲಿಲ್ಲ ಅಂದ್ರೆ ಮತ್ತೆ ಮಹಾರಾಜರೇನು ಸಣ್ಣ ಮಾರಿ ಮಾಡ್ತಾರೆ ಎನ್ನುವಂತ ಮೊಹಮ್ಮೆ ನಮ್ಮ ಮನುಷ್ಯನಾಗಿ ಒಂದು ಪ್ರಕಾರದಿಂದ ಭಾವ ಬಂದು ಒಟ್ಟದನ್ನ ಅವತ್ತಿಂದ ಅವತ್ತು ಮಾಡಿದ ಕೂಡಲೇ ಮನಸ್ಸು ಸಮಾಧಾನ ಆಗುವಂತ ಒಂದು ಭಾವನೆ ಉಂಟಾಗಿರೋದೇ ಇದನ್ನು ಅವ್ರ ಕೃಪ. ಅದೇ ರೀತಿಯಾಗಿ ನಮ್ಗೆ ಅನಿಸ್ತು ಏನು ಅಂದ್ರೆ ಎಲ್ಲಾ ಪ್ರಕಾರದಿಂದ ನಾಮಸ್ಮರಣೆ ಮಾಡಿದ್ವಿ. ಅಕ್ಟೋಬರ್ 4ನೇ ತಾರೀಕಿನ ದಿವಸ ನಾನು ಸುಮ್ಮನೆ ಉಪಾಸನ ಮಾಡ್ಲಿಕ್ಕೆ ತಕ್ಷಣ ತಲೆಯಾಗ ಬಂತೇನು ಅಂದ್ರೆ ನಾವು ನಾಮಸ್ಮರಣೆ ಬರಿಬೇಕು. ಬರೆಯುವಾಗ ಸಹಿತ ಅನುಸಂಧಾನ ಉಳಿತದೆ, ಆ ನಾಮವನ್ನು ಉಚ್ಚಾರ ಮಾಡ್ಕೋತ ಮಾಡ್ಕೋತನ ಬರೀದಾಗ್ತದೆ ಅಂತ ಅಂದ ಕೂಡಲೇ ಮರುದೂಷಣ 5ನೇ ತಾರೀಕಿನ ದಿವಸ ನಾವು ಸಂಕಲ್ಪ ಮಾಡಿದ್ವಿ ಏನು ಅಂದ್ರೆ ವಿಶ್ವವ್ಯಾಪಿಯಾಗಿರ್ತಕ್ಕಂತಹ ಸರ್ವ ಸದ್ಭಕ್ತರಿಂದ ಸಾಧಕರನ್ನು ಕೂಡಿಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಶತಕೋಟಿ ರಾಮನಾಮ ಬರೆಯೋದನ್ನ ನಾವು ಸಂಕಲ್ಪ ಮಾಡ್ತೀವಿ ಅಂತ ಅನ್ನೋ ಪುರುಷತ್ಗಿಲ್ದನೆ ನಮ್ ತಲೆಯಾಗ ವಿಚಾರ ಬಂತು ಶತಕೋಟಿ ರಾಮನಾಮ ಬಂದಿಕ್ ನಾವು ಪುಸ್ತಕ ಎಲ್ಲಿಂದ ಕೊಡು. ಆಗಿಂದ ಬೆಂಗಳೂರಿಗೆ ಫೋನ್ ಮಾಡಿದೆ ಅವರು ಆದಿತ್ಯ ಪ್ರಕಾಶ್ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟೇ ಸಂತೋಷದಿಂದ ಆ ಕಾರ್ಯವನ್ನು ಒಪ್ಪಿಕೊಂಡ್ರು ಅಂತಂದ್ರೆ ಗುರುಗಳು ಬೇಕಾದ ಇವತ್ತು ನಾನೊಂದು 50,000 ಒಂದು 15 ದಿನ ಒಂದು 50,000 ಮಾಡಿ ಕಳಿಸ್ತೀನಿ ಅಂದ್ರು ಗಾಡಿ ನಮ್ ಕಡೆಗೆ ಅಷ್ಟೊಂದು ಇಟ್ಕೊಳ್ಳಿಕ್ ಜಾಗ ಇಲ್ಲ, ನೀವು 10,000 15,000 15,000 ಮಾಡಿ ಕಳಿಸ್ತೀನಿ ಅಂತ ಇದ್ವಿ. ಅವ್ರು ಅದಕ್ಕೂ ಬಹಳ ಸಂತೋಷದಿಂದ ಇದನ್ನ ಮಾಡಿಕೊಂಡ್ರು. ಅಕ್ಷರಶಃ ಇನ್ನೊಂದು 5,000 ಮರಾಠಿ, 1,000 2,000 ಕನ್ನಡ ಆದ್ರೆ ಅವು ಸಹಿತ ಏನಿಟ್ಟ ಉತ್ಸವ ಸಲುವಾಗಿ ತಂದಿದೀವಿ. 120,000 ಪುಸ್ತಕಗಳು ಇವತ್ತು ಏನು ಅಂದ್ರೆ ಇಡೀ ಪ್ರಪಂಚದೊಳಗನೇ ಎಲ್ಲೆದಿಂದ ಫೋನ್ ಬರ್ತಾವೆ, ಎಲ್ಲೆದಿಂದ ಅವರು ಅಪೇಕ್ಷಾ ಪಟ್ಟು ಅರ್ಥಾತ್ ಒಂದು ಅದ್ರ ಜೊತೆಗೆ ನಾವು ಏನು ಒಂದು ಭಾವನಾ ಇಟ್ಕೊಂಡಿದ್ವಿ ಅಂದ್ರೆ ಎಲ್ಲೂ ನಾವು ಪಾರ್ಸಲ್ ಕಳ್ಸಂಗಿಲ್ಲ, ಬಸ್ಸಿಗೆ ಹಾಕಂಗಿಲ್ಲ, ಅರ್ಥಾತ್ ಕುರಿಯರ್ ಮಾಡಂಗಿಲ್ಲ. ನಾವು ಏನು ಆ ಒಂದು ಪುಸ್ತಕಗಳು ರಾಮನಾಮ ಲೇಖನ ಪುಸ್ತಕಗಳು ಬೇಕಾದ ನೀವ ಬಂದು ತಗೊಂಡು ಹೋಗ್ಬೇಕು. ಒಂದು ಇಲ್ಲಾರದ ಅನಿವಾರ್ಯವಾಗಿದ್ದ ನಾವು ತಂದು ಕೊಡ್ತೀವಿ ಹೊರತು ನಾವು ಹಾಕಂಗಿಲ್ಲ. ಅದಕ್ಕಾಗಿ ನಮ್ ಗಾಡಿ ಏನದನು ನಮ್ ಕೀರ್ತಿ ಗಾಡಿ ಏನದ ಬೆಂಗಳೂರು ಪುಣೆ ಅಲ್ಲೇ ಇಲ್ಲೇ ಎಷ್ಟು ಕಡೆಗೆ ನಮ್ ಹುಡುಗರು ತಗೊಂಡು ಅಡ್ಡಾಡಿದ್ರು ಅಂದ್ರೆ ನಮಗ ಅನಿಸ್ತಿತ್ತು ಎಷ್ಟೇ ಹುಡುಗರು ಸರ್ಪಡಿಸಿ ಮಾಡ್ತಾ ಇದ್ದಪ್ಪ ನಿಮ್ಗೆ ಹೇಳಿದ್ರು ಅನ್ಸ್ಬಹುದು. ಅಕ್ಷರಶಃ ಇಲ್ಲಿಂದ 3,500 ಆ ರಾಮನಾಮ ಲೇಖನ ಪುಸ್ತಕ ಕೊಟ್ಟು ಬಂದ್ವಿ. ಅವ್ರಿಗಂದ್ರೆ ಅವರು ಅಲ್ಲಿ ಗುರುನ ತರ್ಲಿಕ್ಕೆ ಆಗಂಗಿಲ್ಲ ಅಂದ್ರು ನಾವೊಂದು ಬಂದರೆ ಬಂದಿದ್ದೀವಿ. ಯಾರು ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ. ಆಮೇಲೆ ನಾವು ಇಲ್ಲಿಂದ 3,500 ಆ ಪುಸ್ತಕನ ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಬಂದ್ವಿ. ನಮ್ಗೆ ಎಷ್ಟೊಂದು ಸಮಾಧಾನ. ನಮ್ಗೆ ಎಷ್ಟೋ ಮಂದಿ ಅಂತಾರೆ ಏನ್ ನೀವು ಅಷ್ಟು ಪುಸ್ತಕ ಬರದೇ ಇದ್ರೆ ಏನ್ ಮಾಡ್ತೀರಿ. ನಾನು ಆ ದೃಷ್ಟಿಕೋನ ಇಟ್ಕೊಂಡು ಬರ್ಲಿಕ್ಕೆ ಕೊಟ್ಟೇ ಇಲ್ಲ, ಆ ಭಾವನಾ ಇಟ್ಕೊಂಡು ಕೊಟ್ಟೇ ಇಲ್ಲ ಅಂತ ಅವ್ರಿಗೆ ತಮ್ಮನ್ನ ದೇವ್ರನ್ನ ಇಟ್ಕೋತೀರಿ ಇಟ್ಕೋ. ಆದ್ರೆ ನಮ್ ಕಳ್ಕೊಂಡು ಏನದ ಅಂದ್ರೆ ಇಲ್ಲಿ ಇಂಥದ್ದೊಂದು ಸ್ಥಾನ ಆಗ್ಬೇಕಾಗಿಲ್ಲ ಏನು ಅಂತಂದ್ರೆ ಯಾವ ಸ್ಥಾನದಲ್ಲಿ ಯಾವ ಇಂಥದೊಂದು ಮಂದಿರ ಆಗ್ಬೇಕು ಅನ್ನುವಂತ ಅಪೇಕ್ಷಾ ಕಲ್ಪನಾ ಭಾವನಾ ಅಂದ್ರೆ ಏನು ಅಂದ್ರೆ ಯಾವ ಮಂದಿರದಲ್ಲಿ ಅರ್ಥಾತ್ ಏನು ಅಂದ್ರೆ ಒಂದು 100 ಕೋಟಿ ರಾಮನಾಮ ಅವ್ರು 100 ಕೋಟಿ ಅರ್ಥಾತ್ ಏನು ಅದಕ್ಕಿಂತ ಅದ್ರ ಬರ್ದಿರ್ತಕ್ಕಂಥ ಪದ್ಧತಿ ನೋಡಿದ್ರೆ ಬಹಳ ಹೆಚ್ಚಿಗೆ ಆಗ್ತಾವ. ಸುಮಾರು 150 ಕೋಟಿ ರಾಮನಾಮ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಇಟ್ಟಿರ್ತಕ್ಕಂಥ ಒಂದು ಮಂದಿರ ಅನ್ನುವಂತಹದ್ದು ಜಗತ್ತಿನೊಳಗೆ ನನಗೆ ಅನಿಸಿದ ಮಟ್ಟಿಗೆ ಇದು ಮೊದಲನೇದಾಗಿತ್ತು. ನೀವು ನಿಮ್ ಮನೆಯೊಳಗೆ ನಾವು ಪೂಜೆ ಮಾಡ್ತೀವಿ ನಮ್ಗೆ ಸಂತೋಷದ. ಆದ್ರೆ ಅದಕ್ಕೆ ಎಷ್ಟು ಮಹತ್ವ ಕೊಟ್ಟು ನಾವು ಮಾಡಬೇಕು ಅಂದ್ರೆ ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅಲಕ್ಷ ಉಪೇಕ್ಷ ಆಗಬಾರದು ಅನ್ನೋ ದೃಷ್ಟಿಯಿಂದ ನೀವು ಬರ್ದಿರ್ತಕ್ಕಂಥದ್ದು ಏನು ಸಾಮಾನ್ಯ
ಅದೇನಲ್ಲ ದೈವ ಕಾರ್ಯ. ಆದ್ರಿಂದ ನಾವು ಅಸಾಧ್ಯದಂತೆ ಅದು ಬಂದ ಕೂಡಲೇ ತಂದು ಕೊಟ್ಟು ಬಿಟ್ಟು ನಾವೀಗ ಅದನ್ನು ವ್ಯವಸ್ಥೆ ಮಾಡಿ ಇಡ್ತೀವಿ. ಇದ್ರ ಜೊತೆಗೆ ಮಾನ್ಯ ಸಹಜವಾಗಿ ನಮಗೊಂದು ಸಂಸ್ಥೆ ಏನು ಅಂದ್ರೆ ಎಲ್ಲಾ ಮನೆಯೊಳಗೂ ಮಹಾರಾಜರು ಫೋಟೋ ಇಟ್ಕೊಂಡಿರ್ತಾರೆ, ಪೂಜೆ ಮಾಡ್ತಾರೆ, ಜಪ ಮಾಡ್ತಾರೆ, ಉಪಾಸನ ಮಾಡ್ತಾರೆ. ನಮಗನ್ನ ಅದ್ರ ಜೊತೆಗೆ ಒಂದು ಪಾದುಕ ಇದ್ದು ಬಿಟ್ಟಿದ್ರು ಬಿಟ್ಟು ಎಷ್ಟರೇ ಏನಾಗ್ತದ ಅಂದ್ರೆ ಭಗವ ಮಹಾರಾಜರ ದಿವ್ಯ ಸಾನ್ನಿಧ್ಯದ ಭಾವ ಇನ್ನೂ ಗಾಢ ಆಗ್ತದ ಅಂತ ಸಾನ್ನಿಧ್ಯ ಹೇಳಿದ್ರೆ ಅರ್ಥಾತ್ ಏನು ಅಂದ್ರೆ ಪ್ರತಿಮಾ ಉಪಾಸನ ಪ್ರತೀಕೋಪಾಸನ. ಪಾದುಕ ಅಂದ್ರೆ ಸದ್ಗುರುಗಳ ಪ್ರತೀಕ, ಸಿಂಬಾಲ್. ಸಿಂಬಾಲ್ ಅರ್ಥ ಏನು ಅಂತಂದ್ರೆ ಅರ್ಥಾತ್ ಯಾವ ರೀತಿಯಾಗಿ ಸೌಭಾಗ್ಯವತಿಯ ಪಳಲ್ಲಿ ಅವೆಲ್ಲ ಬಂಗಾರದ ಗುಂಡೆ ಇಲ್ಲವನು, ಕೇವಲ ಬಂಗಾರದ ಗುಂಡಲ್ಲವು, ಆ ಸೌಭಾಗ್ಯವತ್ತನ್ನೋದು ಒಂದು ಪ್ರತೀಕ. ಅರ್ಥಾತ್ ಏನು ಅಂದ್ರೆ ನಾನು ಸೌಭಾಗ್ಯವತಿ ಇದ್ದೀನಿ ಅನ್ನೋದಕ್ಕೆ ಹೆಂಗ ಒಂದ್ ಅವೆಲ್ಲ ಬಂಗಾರದ ಗುಂಡು ಅಥವಾ ಅವೇನ್ ಬಾಟ್ಲಿ ಇರ್ತಾವ ಅಥವಾ ಏನ್ ಮಂಗಳ ಸೂತ್ರ ಅಂತ ಕರ್ತೀವು, ಅದು ಏನದ ಅಂದ್ರೆ ಅದು ಸೌಭಾಗ್ಯದ ಹೆಣ್ಣು ಪ್ರತೀಕದನು. ಅದೇ ರೀತಿಯಾಗಿ ನಾವು ನೋಡ್ತೀವಿ ಏನು ರಾಷ್ಟ್ರ ಧ್ವಜ ಅಂದ್ರೆ ಏನಂದ್ರೆ ಒಂದು ಗುಂಡು ಬಟ್ಟೆ ಕೆಂಪು ಕೆಂಪು ಕೇಸರಿ ಬಿಳಿ ಹಸಿರು ಬಣ್ಣದ ಕೇಸರಿ ಬಿಳಿ ಹಸಿರು ಬಣ್ಣದ ಒಂದು ಏನ್ಪಾ ಅಂದ್ರೆ ಒಂದು ತುಂಡು ಬಟ್ಟಿ. ಆದ್ರೆ ಅದನ್ನ ರಾಷ್ಟ್ರಧ್ವಜ ಅನ್ನುವಂತ ಸಂಕೇತದಲ್ಲಿ ಲಕ್ಷ ಅರ್ಥಾತ್ ಏನು ಅಂದ್ರೆ ಆ ಸಿಂಬಾಲ್ ನಾವು ಅದ್ರ ಕಡೆಗೆ ನೋಡಿದ್ರೆ ಎಷ್ಟೊಂದು ಮಹತ್ವ. ಆ ರಾಷ್ಟ್ರಧ್ವಜ ಅನ್ನೋದು ಇಡೀ ರಾಷ್ಟ್ರದ ಒಂದು ಏನು ಅಂದ್ರೆ ಅಭಿಮಾನದ ಒಂದು ವಸ್ತು. ಅದು ಹೆಂಗೋ ಹಂಗೇನದ ಅಂದ್ರೆ ಸದ್ಗುರುಗಳ ಪಾದುಕ ಅಂದ್ರೆ ಅದು ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಕೇವಲ ಸದ್ಗುರುಗಳ ಪಾದದಲ್ಲಿ ಹಾಕಿದ್ದಾರೆ ಅನ್ನುವಂತಹ ಅರ್ಥ ಅಲ್ಲ, ಅದೊಂದು ಆಧ್ಯಾತ್ಮಿಕ ಜೀವನದ ದಿವ್ಯವಾಗಿರ್ತಕ್ಕಂಥ ಸಂಕೇತ. ಆಧ್ಯಾತ್ಮಿಕ ಜೀವನವನ್ನು ನಿರ್ಮಾಣ ಮಾಡಿಕೊಂಡು ಬಾಳಿ ತಮ್ಮ ಅರ್ಥಾತ್ ಏನು ಆ ದಿವ್ಯವಾಗಿರ್ತಕ್ಕಂಥ ಅನುಭವದಿಂದ ಲಕ್ಷಾವಧಿ ಜನರಿಗೆ ಜನರ ಅಂತಃಕರಣದಲ್ಲಿ ಆಧ್ಯಾತ್ಮಿಕ ಅರ್ಥಾತ್ ಜ್ಯೋತಿಯನ್ನ ಪ್ರಜ್ವಲಿಸಿರ್ತಕ್ಕಂಥ ಸಂಕೇತ ಯಾವುದು ಅಂದ್ರೆ ಆ ಪಾದುಕ. ಆದ್ರಿಂದ ಸತ್ಪುರುಷರ ಪಾದುಕ ಅಷ್ಟೊಂದು ಮಹತ್ವ ನೋಡಿ. ಆ ಪಾದುಕ ಸುತ್ತಲೂ ಅಲ್ಲಿ ಒಳಗೆ ಸರ್ಪ ಇರ್ತದೆ, ಒಂದಾಗಿರುವ ಸರ್ಪದ ಸಾಮಾನ್ಯವಾಗಿ ಅರ್ಥಾತ್ ಈಗ ಒಂದು ನಿಮಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಪಾದುಕ ಸುತ್ತು ನಿಮ್ಮ ನಾಯಿ ಪಾದುಕ ಸುತ್ತು ಬಂದ್ಬಿಡುದು ನಿಮಗೆ ಹಾಗೆ ನಮ್ಮನಾಗೂ ಒಂದು ಕೂತ್ರೆ ಏನ್ ಮಾಡ್ಬಿಟ್ಟು. ಆದ್ರೆ ಪಾದಕ ಸುತ್ತಲೂ ಇರ್ತಕ್ಕಂಥ ಆ ಸರ್ಪದ ಒಂದು ಸಂಕೇತ ಏನು ಅಂದ್ರೆ ಅದು ಗುಂಡಲ್ಲಿ ಇರ್ತಂಗ. ಸತ್ಪುರುಷರ ಜೀವನ ಅಂದ್ರು ಅನ್ನೋದೇನದು ಆ ದಿವ್ಯವಾಗಿರ್ತಕ್ಕಂಥ ಏನು ಕುಂಡಲಿನಿ ಯಾವುದನ್ನ ಜ್ಞಾನೇಶ್ವರ ಮಹಾರಾಜರ ಜಗದಂಬ ಅಂತಿದ್ರು, ಆ ಕುಂಡಲಿನಿಯ ದಿವ್ಯವಾಗಿರ್ತಕ್ಕಂಥ ಶಕ್ತಿಯಿಂದ ಸತ್ಪುರುಷರ ಜೀವನ ಅರ್ಥಾತ್ ಉಜ್ವಲವಾಗಿರ್ತಕ್ಕಂಥದ್ದಾಗಿರ್ತದೆ ಅನ್ನೋದ್ರ ಸಂಕೇತವಾಗಿ ಏನಂತ ಅಂದ್ರೆ ಸರ್ಪ ಅರ್ಥಾತ್ ಹಾವಣ. ಈ ರೀತಿಯಾಗಿರ್ತಕ್ಕಂಥ ಪಾದುಕ. ಆಮೇಲೆ ಅಗ್ನಿ ಮಹತ್ವದ ವಿಷಯ ಏನು ಅಂದ್ರೆ ಸತ್ಪುರುಷರು ಅರ್ಥಾತ್ ಏನು ಅಂದ್ರೆ ತುಷಾ ದರ್ಶನೆ ಸ್ಪರ್ಶನೆ ಪುಣ್ಯರಾಶಿ. ಆ ಸತ್ಪುರುಷ ಕೇವಲ ನೋಡೋದ್ರಿಂದ ಅವ್ರು ಸ್ಪರ್ಶ ಮಾಡೋದ್ರಿಂದ ಅರ್ಥಾತ್ ಅವ್ರು ಸ್ಪರ್ಶ ಮಾಡಿರ್ತಕ್ಕಂಥ ವಸ್ತು ನಮ್ಗೆ ಸ್ಪರ್ಶ ಆಗೋದ್ರಿಂದ ನಮಗೇನಾಗ್ತದ ಸೂಕ್ಷ್ಮವಾಗಿ ನಮ್ಮ ಅಂತಃಕರಣದಲ್ಲಿ ನಮ್ಮ ಕಲ್ಪನಾ ಇದ್ದೇ ಇರೋ ರೀತಿಯಲ್ಲಿ ನಮ್ಮ ಅಂತಃಕರಣದಲ್ಲಿ ಅಧ್ಯಾತ್ಮದ ಪ್ರೇರಣೆ ಆಗಲಿಕ್ಕೆ ಸೂಕ್ಷ್ಮವಾಗಿ ಒಳಗೆ ಏನದ ರೆವಲ್ಯೂಷನ್. ಆದ್ರಿಂದ ಏನದಂದ್ರೆ ಅರ್ಥಾತ್ ಇಲ್ಲಿ ನಮ್ಮಲ್ಲಿ ಆರು ಜೋಡು ಪಾದುಕ ಮಹಾರಾಜರು ಎಷ್ಟು ದೊಡ್ಡದಾಗಿರ್ತಕ್ಕಂಥ ಸತ್ತ ಇಲ್ಲಿ ಕಾರ್ಯ ಮಾಡ್ಲಿಕ್ಕಂತೇದ ಅಂತ ತಿಳ್ಕೊಂಡು ನಮ್ಗೆ ಅತ್ಯಂತ ಸಮಾಧಾನ ಅನ್ನಿಸ್ತದೆ. ಮಹಾರಾಜರು ತಮ್ಮ ಪಾದಗಳಲ್ಲಿ ಧಾರಣೆ ಮಾಡಿರ್ತಕ್ಕಂಥವುಗಳೇ ಒಂದ್ ಜೋಡು ಪಾದುಕ ಎಂಥವಿವೆ ಅಂದ್ರೆ ಮಹಾರಾಜರು ಕಾಶಿ ಯಾತ್ರೆ ಹೋಗ್ಬೇಕಾದ್ರೆ ಕಾಲಾಗ ಹಾಕೊಂಡು ಹೋದದ್ದು. ಅಲ್ಲಿಂದ ಬಂದ ಬಳಸಲ್ಲಿ ಒಂದೇನು ಅಂದ್ರೆ ಒಂದು ಊರಿನಲ್ಲಿ ಒಂದು ರಾಮ ಮಂದಿರ ಕಟ್ಟಿದ್ರು. ಆ ಊರಲ್ಲಿ ರಾಮ ಮಂದಿರ ಕೊಟ್ಟರು ಮುಂದ ಆ ಮಂದಿರ ಗುಡ್ಡದ ಪಕ್ಕದಲ್ಲೇ ಇತ್ತು. ಆ ಮ್ಯಾಲಿಂದ ಕಲ್ಲು ಉಳ್ಳುಳ್ಳಿ ಬಂದ ಕೂಡಲೇ ಗುಡಿ ಬೀಳೋ ಸಂಭವ ತಂದು ಅವನ್ನ ಗೋಂದಾವರಿಯಲ್ಲಿ ಇಟ್ಟಿದ್ರು. ಅಲ್ಲಿ ಅಣ್ಣ ಸಾಹೇಬ್ ಅಂತ ಚೀಫ್ ಟ್ರಸ್ಟಿ ಇದ್ರು ಅವರು ಅವ್ರ ಹತ್ತಿರಿದ್ದು ಅವ್ರಿಗೆ ಅರ್ಥಾತ್ ಏನು ಅಂದ್ರೆ ಅವ್ರ ಕೋಲಿ ಒಳಗೆ ಮಾಡ್ನಾಗಿದ್ದು ಅವ ನಮ್ಮಲ್ಲಿ ಇನ್ನೂ ಪಾದುಕ ಇದ್ದಿದ್ದಿಲ್ಲ ಅಂದ್ರೆ ಕಾಸ್ಟ್ ಪಾದುಕ ಇದ್ದಿದ್ದಿಲ್ಲ. 1986 ನಾನು ಸಹಜವಾಗಿ ನೋಡಿದ್ಕೊಳ್ಳ ನನ್ಗೆ ಎಷ್ಟರೇ ಸಂತೋಷ ಆಗ್ತದೆ ಅಂದ್ರೆ ನಾನು ಅಣ್ಣ ಸಾಹೇಬ್ ಈ ಪಾದುಕ ನಾನು ತಗೊಂಡು ಹೋಗ್ತಿದ್ದೀನಿ ಅಂದ ಕೂಡ ಅವ್ರ ಅಗ್ರಿ ಸಂತೋಷದ ದತನ ತುಂಬ ಅಂತ ಹೇಳಿ
ನೀವು ತಗೊಂಡು ಹೋಗ್ರಿ ಇದರ ಹಿಂದೆ ಏನೋ ಒಂದು ಅವ್ರ ಸಂಕಲ್ಪದ ನೀವು ತಗೊಂಡು ಹೋಗ್ರಿ ಅಂತ ತಂದು ಕೂಡನೆ ಆಗಿಂದಾಗಿ ಫೋನ್ ಮಾಡಿ ತಿಳಿಸಿ ನಾ ಪಾತ್ರ ತಗೊಂಡು ಬಂದು ಕಟ್ತೀನಿ ಅರ್ಥಾತ್ ಬಲ್ಲಕ್ಕಿ ಇಲ್ಲಕ್ಕೆ ಎಲ್ಲ ತಯಾರಿಡ್ರಿ ಅಂತ ತಿಳ್ಕೊಂಡು ಹೇಳಿದ್ವಿ. ನಾವು ಪಾದುಕ ತಗೊಂಡು ಬಂದ್ವಿ, ನಮ್ಗೆ ಎತ್ತರ ಸಂತೋಷ ಆಯ್ತು ಅಂದ್ರೆ ಆ ಪಾದುಕೆ ಇವತ್ತಿಗೂ ಸಹಿತ ಅಲ್ಲಿರ್ತಾರೆ. ಅದ್ರ ಮೇಲೆ ಅವ್ರ ಬಟ್ಟು ಮೂಡ್ಯಾವ ಹಿಂಬಡ ಮೂಡ್ಯದೆ ಅಗದಿ ಹಿಂಬ ಸಮುದ್ರದೆ ಅಂತ ದಿವ್ಯವಾಗಿರ್ತಕ್ಕಂತಹ ಪಾದುಕೆಗಳಿಗೆ ಸ್ಪರ್ಶವಾಗಿರ್ತಕ್ಕ ಒಳಗೆ ಅವರು ಯಾವ ಪಾದುಕಾದ ಮೇಲೆ ಕಾಲಿಟ್ಟು ಪೂಜೆ ಮಾಡಿಸ್ಕೊಂಡು ಸ್ಥಾಪನೆ ಮಾಡಿದಾರು ಆ ಪಾದುಕೆಗಳಿಗೆ ನೀವು ಇವತ್ತು ನೀವು ಟಿವಿ ಒಳಗೆ ನೋಡಬಹುದು. ಆ ಪಾದುಕೆಗಳಿಗೆ ನಾವು ಅದನ್ನ ಎಲ್ಲರಿಗೂ ಯೂಟ್ಯೂಬ್ ನ ಹಾಕಿ ಕಳಿಸಿಕೊಡ್ರಿ ಅಂತ ಹೇಳ್ತೀವಿ. ಅರ್ಥಾತ್ ಏನು ಆ ಪಾದುಕೆಗಳಿಗೆ ನಾವು ಒಳಗೆ ತಗೊಂಡು ಹೋಗಿ ಅದನ್ನ ಸ್ಪರ್ಶ ಮಾಡಿಸಿ ಅದನ್ನ ತೀರ್ಥ ಸಿಂಪಡಿಸಿ ಅವ ಪಾದುಕೆಗಳನ್ನ ತಗೊಂಡು ಬಂದ್ವಿ. ನಮ್ ಕಳಕಳಿ ಏನಿದೆ ಅಂದ್ರೆ ಮಹಾರಾಜರು ಸತ್ತ ನಮ್ ಮನೆ ಮನೆಗಳಲ್ಲಿ ಏನಾಗ್ಬೇಕು ಅಂದ್ರೆ ಹೆಚ್ಚಾಗಿ ಗಾರ್ಡ್ ಹಾಕ್ಬೇಕು, ಅದರೊಳಗಿಂದ ನಮ್ಮ ಭವಿಷ್ಯ ಜೀವನ ನಿರ್ಮಾಣ ಆಗ್ಬೇಕು, ನಮ್ಮ ಸಮಾಧಾನ ಆಗ್ಬೇಕು ಅನ್ನುವಂತಹದ್ದು. ಈ ರೀತಿಯಾಗಿ ಏನದ ಅಂದ್ರೆ ಪಾದುಕೆಗಳು ಅದೇ ರೀತಿಯ ನಾಮಸ್ಮರಣೆ ಅಂತ ಹೇಳಿದ್ವಿ. ಈ ರೀತಿಯಾಗಿ ಸದ್ಗುರುಗಳ ಒಂದು ಕಾರ್ಯ ನಡೀತಾ ಇರೋ ನಮ್ಮ ಅದು ನಮ್ಮ ಜೀವನದಲ್ಲಿ ಆ ಕಾರ್ಯದ ಏನಾಗ್ಬೇಕು ಅಂದ್ರೆ ಸಾಕಾರತೆ ಉಂಟಾಗ್ಬೇಕು. ಆ ಕಾರ್ಯ ನಮ್ಮ ಜೀವನದಲ್ಲಿ ಜೀವಂತವಾಗಿ ಬೆಳೆದು ಬರ್ಬೇಕು ಅಂದ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಎಲ್ಲಾ ದುಃಖಗಳು ಏನಾದ್ರೂ ಇರ್ಕೋಬಾರ್ದು. ಆ ದುಃಖಗಳ ಬಗ್ಗೆ ನಮ್ಗೆ ದುಃಖ ಆಗುದಿಲ್ಲ. ಆಪತ್ತುಗಳ ಕಡೆ ನಾವು ನೋಡಿದ್ರೆ ಅವು ಆಪತ್ತು ಅನಿಸುವುದಿಲ್ಲ. ಆ ಅರ್ಥಾತ್ ಸಂಪದವು ನೈವ ಸಂಪದ, ವಿಪದವು ನೈವ ವಿಪದ, ವಿಪತ್ ವಿಸ್ಮರಣಂ ವಿಷ್ಣು ಸಂಪದ್ ನಾರಾಯಣ ಸ್ಮೃತಿ. ಈ ಯಾವುದನ್ನ ನಾವು ವಿಪತ್ತು ಅಂತ ತಿಳ್ಕೊಂಡಿವು, ಯಾವುದನ್ನ ನಾವು ತ್ರಾಸು ಅಂತ ತಿಳ್ಕೊಂಡಿವೋ ಅದು ವಿಪತ್ತಲ್ಲ. ಯಾವುದನ್ನ ನಾವು ಸಂಪತ್ತು ಅಂತ ತಿಳ್ಕೊಂಡಿವೋ, ಯಾವ ದುಡ್ಡು ಬೆಳ್ಳಿ ಬಂಗಾರ ವಸ್ತು ಒಳಿವಿ ಅದು ಇವಾಗ ಸಂಪತ್ತಲ್ಲ. ಮತ್ ವಿಪತ್ ಯಾವುದು ಸಂಪತ್ ಯಾವುದು ಅಂದ್ರೆ ವಿಪತ್ ವಿಸ್ಮರಣಂ ವಿಷ್ಣು ಭಗವಂತನನ್ನು ಮರೆತು ನಾವೇನು ಪ್ರಪಂಚ ಮಾಡಿ ಕತ್ತೀವೋ ಇದರಷ್ಟು ಘೋರವಾದ ವಿಪತ್ತು ಇನ್ನೊಂದು ಯಾವುದು ಇಲ್ಲ. ಸಂಪನ್ ನಾರಾಯಣ ಸ್ಮೃತಿ, ಆ ಭಗವಂತ ನಾಮಸ್ಮರಣೆ ಮಾಡುವುದೇ ಬಹಳ ದೊಡ್ಡ. ಕಬೀರ ಸಬ್ ಜಗ ನಿರ್ಧನ ಧನುವಂತ ನಹಿ ಕೋಯಿ ಧನುವಂತ ಸೋ ಜಾನಿಯೇ ಜಾಗೆ ರಾಮ ನಾಮ ಧನು. ಯಾ ರಾಮ ನಾಮ ನಿಜವ ಕಬೀರ ಸಬ್ ಜಗ ನಿರ್ವನ್ ಧನವ ಸಬ್ ಜಗ ನಿರ್ಧನ. ಕಬೀರದಾಸರು ಹೇಳ್ತಾರೆ ಈ ಪ್ರಪಂಚ ದರಿದ್ರದಿಂದ ತುಂಬಿಕೊಂಡದ. ದುಡ್ಡಿನ ಶ್ರೀಮಂತಿಕೆ ನಿಜವಾದ ಶ್ರೀಮಂತಿಕೆ ಏನ್ರಿ? ಅಂತಃಕರಣದಲ್ಲಿ ಆ ಭಗವಂತನ ನಾಮದ ಶ್ರೀಮಂತಿಕೆ ಏನದನು ಅದು ನಿಜವಾದ ಶ್ರೀಮಂತಿಕೆ. ಆದ್ರಿಂದ ಕಬೀರ ಸಬ್ ಜಗ ನಿರ್ಧನ ಧನ್ವಂತ ಸೂ ಜಾನಿಯ ಜಾಗೆ ರಾಮ ನಾಮಧನು. ರಾಮನಾಮ ಅನ್ನುವಂತಹ ಧನವನ್ ಯಾರು ಸಂಪಾದನೆ ಮಾಡಿದಾರೋ ಅವ್ರು ನಿಜವಾಗಿರ್ತಕ್ಕಂಥವ್ರು ಅನ್ನುವಂತಹ ದೃಷ್ಟಿಯಿಂದ ನಮ್ಮ ನಿಜವಾಗಿ ಬಹಳ ಸಂತೋಷ ಆಯ್ತು. ಮಹಾರಾಜರ ಒಂದು ದಿವ್ಯವಾಗಿರ್ತಕ್ಕಂಥ ಜಯಂತಿ ಉತ್ಸವ ಮಹಾರಾಜ ಸತ್ಪುರುಷರ ಅವತಾರ ಆಗುವುದನ್ನೇ ಲೋಕ ಕಲ್ಯಾಣಕ್ಕಾಗಿ ಭಗವಂತ ಹೇಳಿದ. ಅರ್ಥಾತ್ ಏನು ಅಂದ್ರೆ ಇದಾಯ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ ನಾನು ಅವತಾರ ಮಾಡಿ ಬರ್ತೀನಿ ಖರೆ, ಆದ್ರೆ ಸಮಾಜದ ಬುದ್ಧಿಯ ದಿಶಾ ಬದಲು ಮಾಡ್ತಕ್ಕಂತ ಡಿಪಾರ್ಟ್ಮೆಂಟ್ ನನ್ನ ಕಡೆ ಇಲ್ಲ. ದುರ್ಯೋಧನಿಗೆ ಹೇಳಿದಾಗ ಹೇಳಿದ ಮತ್ತೆ ದುರ್ಯೋಧನಿಗೆ ಹೇಳಿದ ಹಾಗೆ ಆ ಡಿಪಾರ್ಟ್ಮೆಂಟ್ ನೀವು ಯಾವ ಕಡೆ ಕೊಟ್ಟಿದ್ದೀವಿ ಅಂತಂದ್ರೆ ನಾನು ಸತ್ಪುರುಷರಿಗೆ ಕೊಟ್ಟಿದ್ದೀನಿ. ಏನಾದ್ರೂ ನಮ್ಮ ಜೀವನದಲ್ಲಿ ನಮ್ಗೆ ಸದ್ಬುದ್ಧಿ ಬರ್ಲಿ, ನಮ್ಮ ಜೀವನದ ದಿಶಾ ಬದಲಾಗ್ಲಿ, ನಮ್ಮ ಅಂತಃಕರಣಕ್ಕೆ ಇವತ್ತು ಏನೇನು ಕಲೆ ಅನಿಸ್ತದನೋ ಆ ಕಲೆ ತನ್ನದ ಮಹತ್ವ ಕಡಿಮೆ ಆಗಲಿ ಅನ್ನುವಂಥ ಭಾವನಾ ಇದ್ದದ್ದಾಗಿದ್ರೆ ನಾವು ಒಂದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಸದ್ಗುರುಗಳಿಗೆ ಶರಣು ಹೋಗ್ಬೇಕು. ಅಂತಃಕರಣ ಪೂರ್ವಕವಾಗಿ ಸದ್ಗುರುಗಳಿಗೆ ಶರಣು ಹೋಗ್ಬೇಕು, ಅವ್ರು ಹೇಳಿರ್ತಕ್ಕಂಥ ನಾಮಸ್ಮರಣೆ ಮಾಡಬೇಕು ಮತ್ತು ದಿವ್ಯ ಅರ್ಥಾತ್ ಅಖಂಡವಾಗಿ ಅವ್ರ ಸಹವಾಸದಲ್ಲಿರುವಂತಹ ಭಾವವನ್ನು ಪ್ರಾಕ್ಟೀಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಭಗವಂತನ ಇರುವಿಕೆಯ ಒಂದು ಭಾವದಲ್ಲಿರುವ ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಮಹಾರಾಜರ ಫೋಟೋ ಆಗಲಿ ಅಥವಾ ಅವ್ರ ಭಾವಚಿತ್ರ ಆಗಲಿ ಪಾದುಕೆ ಆಗಲಿ ಜಪಮಾಲೆಗಳಾಗಲಿ ಮತ್ತು ಅದೇ ರೀತಿಯಾಗಿ ಅವರ ದಿವ್ಯ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥಗಳಾಗಲಿ ಅಥವಾ ಅವರು ದಿವ್ಯವಾಗಿರ್ತಕ್ಕಂಥ ಸತ್ಸಂಗ ಆಗಲಿ ಅದೇ ರೀತಿಯಾಗಿ ಅವರು ಸಹವಾಸದಲ್ಲಿರ್ತಕ್ಕಂಥವ್ರ ಸಹವಾಸ ಆಗಲಿ ಇವೆಲ್ಲ ಏನು ಅಂದ್ರೆ ನಮ್ಗೆ ಹಿತಕಾರಕವಾಗಿರ್ತಕ್ಕಂಥವುಗಳು. ಆದ್ರೆ ನಮ್ಗೆ ಬಹಳ ಸಂತೋಷ ಆಗ್ತದ ಏನು ಅಂದ್ರೆ ನಾವು ಇವತ್ತು ಪಾದುಕೆ ಕೊಡ್ತೀವಿ ಮತ್ತು ಮುಖ್ಯವಾಗಿ ಇವತ್ತೇನದ ಅಂದ್ರೆ ಅರ್ಥಾತ್ 56 56 ಭೋಗ ಅಂದ್ರೆ ಪ್ರಸಾದ ನೈವೇದ್ಯ ಅಂತಿದ್ದಂಗೆ. ಕೃಷ್ಣಗ ಯಶೋಧ ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ 3 ತಾಸಿಗೆ ಒಮ್ಮೆ ಅವನಿಗೆ ಏನಾದ್ರೂ ಸಿಹಿ ಮಾಡಿ ಉಣಿಸ್ತಿದ್ರು ಇಷ್ಟ ತಿನ್ನುವಾಗ. ಆದ್ರೆ ಈಗ ಅಷ್ಟೊಂದು ಇದು
ಅರ್ಥಾತ್ ಏನು ಅಂದ್ರೆ ಆ ಕೃಷ್ಣನ ವಿಲಕ್ಷಣವಾಗಿರ್ತಕ್ಕಂತ ಪ್ರೇಮ ಮಾತೃಭಾವದಲ್ಲಿ ಅವಳು ಏನು ಅನ್ಯಾಯ ಏನಾದ್ರು ಮಾನಸಿ ಮಾಡಿ ಮಾಡಿ ತಿನ್ನಿಸ್ತಿದ್ರು ಅರ್ಥಾತ್ ಅವ್ನು ಮಲ್ಲಂತಿದ್ದ ಓಡ್ ಹೋಗ್ತಿದ್ದ ಮತ್ತೆ ಹಿಡ್ಕೊಂಡ್ ಬರ್ತಿದ್ರು ಮತ್ತೆ ಏನಾದ್ರು ಮಾಡಿ ತಿನ್ನಿಸ್ತಿದ್ರು ಹಿಂಗ ಮೂರ್ ತಾಸಿಗೊಮ್ಮೆ ತಿನ್ನಿಸ್ತಿದ್ರು. ಅವಾಗ ಮುಂದೆ ಏನಾಯ್ತು ಅಂತಂದ್ರೆ ಒಂದ್ ಒಮ್ಮೆ ನಿಂದನೆ ಅಭಿಮಾನ ಬಂದು ಅವನು ಧಾರಾಕಾರ ಬಳಿ ಸುಖಿಸಿದ ಆಕಳುಗಳೆಲ್ಲ ಕೊಯ್ದು ಹೋದ್ರು. ಗೋಪಾಲಕ್ಕೆ ಕೊಯ್ದು ಕತ್ಕೊಳ್ಳೆ ಕೃಷ್ಣಗ ಅನಿಸ್ತು ಏನು ಅಂದ್ರೆ ಈ ಅಭಿಮಾನ ಇವನು ಇಷ್ಟ ಅಭಿಮಾನ ಆದ್ರೆ ಇವನು ಅಭಿಮಾನದ ಎಡ್ತದ ನೋಡ್ತೀನಿ ಅಂತ ಹೇಳ್ಕೊಂಡು ಗೋವರ್ಧನ ಪರ್ವತವನ್ನು ಎತ್ತಿ ತನ್ನ ಕಿರುಬೇರನ್ನು ಉಗುರಿನ ಮೇಲೆ ಹಿಡ್ಕೊಂಡು ನಿಂತ. ಎಷ್ಟು ದಿವಸ ನಿಂತ ಅಂದ್ರೆ 7 ದಿವಸ ನಿಂತ. ಅವಾಗ ಯಶೋದಾಗ ಬಹಳ ಚರ್ಪಡಿಕೆ ಆತ. ಯಾಕೆ ಏನು ಅಂದ್ರೆ 7 ದಿವಸ ಆಗ್ತು ಏನೇನು ತಿಂದಿಲ್ಲ ಹುಡುಗ ತಾತ ಏನು ಅಂದ್ರೆ 8-9 ವರ್ಷದ ಹುಡುಗ್ರಿ ಏನೂ ತಿಂದಿಲ್ಲ ಬಹಳ ಚಡಪಡಿಕೆ ಆಗಿ ಯಾವಾಗ ಅವನು ಪರ್ವತ ಕೆಳಗೆ ಇಟ್ನು ಆಗಿಂದಾಗ ಎಲ್ಲಾ ಗೋಪಿಯರು ಗೋಪಿಕಾಸ್ತ್ರೀಯರು ಸೇರಿ 56 ದಿವಸಕ್ಕೆ 8ರಂತೆ 7 ದಿವಸದ ಎಷ್ಟು ಅಂದ್ರೆ 56 ಪದಾರ್ಥಗಳನ್ನು ಮಾಡಿ ಅವನು ಏನ್ ಮಾಡಿ ತಿನ್ಸಿದ್ರು. ತಾತ ಅವನೆಲ್ಲ ಉಷಾರ ತಿಂದ ಹೆಂಗು ಹಂಗೆ ಅದಕ್ಕೆ 56 ಭೋಗ ಅಂತ ಹೇಳ್ಕೊಂಡು ಹೇಳ್ತಾರ. ಆ ರೀತಿಯಾಗಿ ಕೃಷ್ಣನಿಗೆ ಇವತ್ತು ಮಾಡಬೇಕು ಅಂತ ಅನಿಸಿದ್ದು ಅರ್ಥಾತ್ ಏನು ಅಂದ್ರೆ ಅದು ಎಷ್ಟೊಂದು ಭವ್ಯವಾಗಿ ದಿವ್ಯವಾಗಿ ಸಂಪನ್ನ ಆಯಿತು. ಆ ಎಲ್ಲಾ ಪದಾರ್ಥಗಳನ್ನು ಮತ್ತಿವಾಗ ನಾವು ಊಟದಲ್ಲಿ ನಿಮ್ಗೆಲ್ಲರಿಗೂ ಬಳಸ್ತೀವಿ. ಅದೇ ರೀತಿಯಾಗಿ ಯಾರ್ಯಾರು ಕೊಟ್ಟಿದಾರೋ ಅವ್ರಿಗೆಲ್ಲರಿಗೂ ನಾವು ಕೊಟ್ಟು ಕಳಿಸ್ತೀವಿ. ಅದೇ ರೀತಿಯಾಗಿ ಏನು ಅಂತಂದ್ರೆ ಅದನ್ನ ಮತ್ತೆ ಸದ್ವಿನಿಯೋಗನೇ ಮಾಡು. ಅದು ಪ್ರತಿಯೊಂದು ಅದು ಕಣ ಕಣನು ಏನದನ್ನು ಪ್ರಸಾದ ಇರೋದ್ರಿಂದಾಗಿ ಅದು ಎಲ್ಲ ಅನೇಕ ಆ ಪ್ರಸಾದ ಮುಖ್ಯ ಎನ್ನುವಂತಹದ್ದು ಕಲ್ಕಲಿಯದೆ. ಅದೇ ರೀತಿಯಾಗಿ ಪಾದುಕೆಗಳಿಗೆ ಬಹಳ ಅಂದ್ರೆ ಬಹಳ ಮಹತ್ವ ಇದೆ. ಅಷ್ಟೇ ಮಹತ್ವದಿಂದ ಎಷ್ಟೋ ಜನರು ಏನಂತಾರಂದ್ರೆ ನಮ್ಮೂರವ್ರೊಬ್ರು ಮಂಡಾಲಿ ಹೆಬ್ಬಳ್ಳಿ ಬಂದಿ ಹತ್ತಾರೆ ನಮ್ಮೂರಾಗ 6 ಜನರಿಗೆ ಪಾದುಕ ಬೇಕಾಗ್ಯವ ನಾವ್ ಅವ್ರು ಹೇಳಿವಿ ತುಂಬಂದ್ಬಿಡ್ರಿ ಅಂತ ಕೇಳಿವಿ ಅಂತಂದ್ರೆ ನಾ ಹಂಗ ಕೊಡಂಗಿಲ್ಲ ಅಂತ. ಅರ್ಥಾತ್ ಏನು ಅಂದ್ರ ನಾವು ನಮ್ಮ ಮನೆ ಮಹಾರಾಜನ ಕರ್ಕೊಂಡು ಹೊಂಟೀವಿ ಅಂತಿದ್ರೆ ನಾವು ಆ ಕುಟುಂಬದವರೇ ಯಾರಾದ್ರೂ ಒಬ್ಬರಾಗಿ ಮಹಾರಾಜನ ಪ್ರಾರ್ಥನೆ ಮಾಡಿ ಮಹಾರಾಜ್ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ತಮ್ಮ ಸಾನ್ನಿಧ್ಯ ಇರಬೇಕು ನಾವು ನಿಮ್ಮದ ಅಖಂಡ ಸೇವಾ ಮಾಡ್ತೀವಿ ಪೂಜಾ ಪುನಸ್ಕಾರ ಬಗ್ಗೆ ಬಹಳಷ್ಟು ನಾವೇನು ವಿಚಾರ ಮಾಡಬೇಕಾದ ಕಾರಣದಿಂದ ಸಹಜವಾಗಿ ನಮ್ಮ ಮನೆಯೊಳಗಿನ ದೇವರುಗಳನ್ನ ನಾವು ಹೆಂಗ್ ಪೂಜೆ ಮಾಡ್ತೀವಿ ನಾನು ನೀರು ಹಾಕ್ಬೇಕಂತೂ ಏನಿಲ್ಲ. ಅರ್ಥಾತ್ ಗುರುವಾರಕ್ಕೊಮ್ಮೆ ಏಕಾದಶಿಗೊಮ್ಮೆ ಏನಾದ್ರೂ ನೇಮ ಇಟ್ಟುಕೊಂಡು ಅವತ್ತು ನೀರು ಹಾಕಿ ಅಭಿಷೇಕ ಮಾಡಬಹುದು ದಿನ ಮಾಡಿದ್ರು ಏನ್ ತಪ್ಪಲ್ಲ. ಎಷ್ಟಂದ್ರು ಅದು ಕಾಸ್ಟ್ ಆಗಿರೋದ್ರಿಂದ ಅದು ನಿಧಾನವಾಗಿ ನೀರು ಬಿದ್ದು ಬಿದ್ದು ಏನಾದ್ರೂ ಅದ್ರೊಳಗೆ ಅರ್ಥಾತ್ ಏನ್ ನಿರ್ಮಾಣ ಆಗುವಂತ ಸಂಭವ ಇರ್ತದೆ. ಆದ್ರಿಂದ ದಿನ ಅದ್ರೊಳಗೆ ಏನದು ನೀರ್ ಹಾಕುದು ಹಾಕದೆ ಇದ್ರು ನಡೀತದೆ ಹಾಕಿದ್ರು ಏನ್ ಅಡ್ಡಿ ಇಲ್ಲ. ಆಮೇಲೆ ಅದನ್ನೇನು ಸ್ವಲ್ಪ ಅತ್ತರ ಹಚ್ಚು ಅಥವಾ ಸುಗಂಧ ದ್ರವ್ಯಗಳನ್ನ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಏರಿಸಿ ಉದಿನ ಕಟ್ಟಿ ದುಃಖದೀಪ ಏನ್ ನಿಮ್ಗೆ ಹೆಂಗ್ ಮಾಡ್ಬೇಕು ಅನ್ನಿಸ್ತದನು ಮಹಾರಾಜರು ಅರ್ಥಾತ್ ಇದ್ರ ಅರ್ಥ ಏನು ಅಂದ್ರೆ ಯಾರ ಬಗ್ಗೆ ನಮ್ಗ ಗೌರವ ಅದ ಅಥವಾ ಪೂಜ್ಯ ಭಾವನ ಅದ ಅಭಿಮಾನ ಅದ ಪ್ರೇಮ ಅದ ಅಂತ ವ್ಯಕ್ತಿ ಮನೆಗೆ ಬಂದ್ರೆ ನಾವು ಅವ್ರನ್ನ ಹೆಂಗ ಆತಿಥ್ಯ ಮಾಡ್ತೀವೋ ಆ ಭಾವನೆ ಒಂದ್ ದಶಾಂಶದಷ್ಟಾದ್ರೂ ನಾವು ಮಹಾರಾಜರ ವಿಷಯದಲ್ಲಿ ಇಟ್ಕೊಂಡ್ಬಿಟ್ಟು ಸಾಕು. ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಏನಾದ್ರೂ ತಿಂಡಿ ಕೊಡ್ತೀವಿ ಬೇಕಾದ್ರು ಕೊಡ್ರಿ ಅಂತ ಹೇಳ್ತೀವಿ ನಾವೇ ನಾವು ಒರೆಸಬಹುದು ಅಥವಾ ಅವ್ರಿಗೆ ವರ್ಷವಳಿ ಕೊಡಬಹುದು ಅಥವಾ ಕೂಡಲಿಕ್ಕೆ ಆಸನ ಕೊಡಬಹುದು ತಿನ್ಲಿಕ್ಕೆ ಮಾಡಬಹುದು ಕುಡಿಲಿಕ್ಕೆ ಏನಾದ್ರೂ ಚಹಾನೋ ಕಾಫಿನೋ ಮಾಡಬಹುದು ಹೆಂಗೋ ಹಂಗೆ ಏನದಂದ್ರೆ ನಮ್ಮ ಸದ್ಗುರುಗಳು ನಮ್ಮ ಮನೆಯಲ್ಲಿ ಇದ್ದಾರಂದಾಗ ಅವ್ರಿಗೆ ನಾವು ಅಂತಃಕರಣ ಪೂರ್ವಕವಾಗಿ ಶಬರಿ ಇವರು ಬಾರಿ ಹಣ್ಣು ಕೊಟ್ಟು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ್ರು ಅಂತೆ ಹೆಂಗು ಹಾಗೆ ನಮ್ಗೆ ಹೆಂಗ್ ಶಕ್ತಿಯಾಗಿ ಪೂಜಾ ಮಾಡಿದ್ರು ಸಾಕು. ನಾವ್ ಈಗ ಏನ್ ಮಾಡ್ತೀವಿ ಅಂತಂದ್ರೆ ಈಗ ನೈವೇದ್ಯ ಆಗ್ತದೆ 2:13:18 ಆಯ್ತು ಈಗ ನೈವೇದ್ಯ ಆಗ್ತದೆ. ನೈವೇದ್ಯ ಆದ ಕೂಡಲೇನೆ ಯಾರು ಪಾದುಕ ತಗೊಂಡು ಹೋಗಿ ಬಂದಿರಿ ಪ್ರತ್ಯಕ್ಷವಾಗಿ ಅವ್ರು ದಯವಿಟ್ಟು ಎಲ್ಲಾರು ಏನದ ಅಲ್ಲೇ ಬಂದು ಪಾದುಕ ಇಸ್ಕೋಬೇಕಲ್ಲಿ ಪಾದುಕ ಕೊಡುವ ವ್ಯವಸ್ಥೆ ಅಲ್ಲಿ ಮಾಡಿದೀವಿ ಮತ್ತು ಉಳಿದವರು ಎಲ್ಲರೂ ಏನದನ್ನು ಇಲ್ಲಿ ಪ್ರಸಾದ ಕೂರ್ಬೇಕು. ಅರ್ಥಾತ್ ಈ ನೈವೇದ್ಯ ಆದ್ಮೇಲೆ ಎಲ್ಲರಿಗೂ ಪ್ರಸಾದ ಆಗ್ತದೆ. ಆಮೇಲೆ ಇದೇ ರೀತಿಯಾಗಿ ಏನು ಅಂತಂದ್ರೆ ಮತ್ತೆ ಮುಂದಿನ ದ್ವಾದಶಿನೂ ನಾವೇನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಪಾದುಕ ಕೊಡ್ಲಿಕ್ಕತ್ತೀವಿ. ನಾವು ಮನುಷ್ಯನ ಅಂದ್ಕೊಂಡಿವಿ ಏನು ಅಂದ್ರೆ ಏಕಾದಶಿ ದಿವಸ ಮಹಾರಾಜರ ವಿಶೇಷ ಉಪಾಸನ ಆಗ್ತದೆ. ಅದ್ವಾದಶಿ ದಿವಸ ನಾವು ಮಹಾರಾಜರಿಗೆ ಪೂಜಾ ಮಾಡಿ ಅಥವಾ ನೈವೇದ್ಯ ಮಾಡಿ ಪಾದುಕೆಯನ್ನು ಕೊಡ್ಬೇಕು ಅನ್ನುವಂತ ಕಲ್ಪನೆಯಿಂದ ನಾವು ದ್ವಾದಶಿಗೊಮ್ಮೆ ನಮಗ ಅರ್ಥಾತ್ ಏನು ಅಂದ್ರೆ ಪಾದುಕ ಎಷ್ಟು ತಯಾರಾಗ್ತಾವನು ಮತ್ತೆ ಎಷ್ಟು ಪಾದುಕೆಗಳನ್ನ
ಕೊಡಬೇಕು ಅಂತ ತಿಳ್ಕೊಂಡು ನಮ್ಗೆ ಶಕ್ತಿ ಹಾಕೊಂಡಿಕ್ ಶಕ್ತಿ ಹಾಕ್ತಾನೋ ಅಷ್ಟು ಜನರಿಗೆ ಈಗಾಗಲೇ ಲೀಸ್ಟ್ ಬಹಳ ದೊಡ್ಡದಾದದು. ಅದನ್ನ ಕೊಟ್ಟು ಯಾರು ಹೆಸರು ಕೊಡ್ತಾರ ಅವ್ರನ್ನೆಲ್ಲ ಹೆಸರು ಪಡ್ಕೋತ ಹೊಂಟಿದೀವಿ. ಆದ್ರೆ ನಮ್ಗೆ ಎಷ್ಟು ಕೊಡ್ಲಿಕ್ಕೆ ಆಗ್ತದೆ ಅಷ್ಟು ಮಂದಿ ನಾವಾಗೆ ಫೋನ್ ಮಾಡಿ ತಿಳಿಸ್ತೀವಿ ಈ ದ್ವಾದಶಿಯಿಂದ ನಿಮಗೆ ಪಾಲಕ ಕೊಡ್ತೀವಿ ಬಂದು ತಗೊಂಡು ಹೋಗ್ರಿ. ದಯವಿಟ್ಟು ನಾನು ಹೇಳಿಕತ್ತಿಲ್ಲ ಏನು ಅಂದ್ರೆ, ಯಾವ ಕುಟುಂಬದಲ್ಲಿ ಮಹಾರಾಜರ ಪೂಜಾ ನಡೀತದನೋ ಅವರೇ ಬಂದು ಏನ್ ಮಾಡ್ಬೇಕು ಅಂದ್ರೆ ಪಾದಕ ತಗೊಂಡು ಹೋಗ್ಬೇಕು ಅನ್ನುವಂತ ನಮ್ಗೆ ಕಳ್ಕಳಿ ಅದ. ಯಾರ ಕಡೆಯಿಂದ ನಾವು ಧರಿಸಿದೀವಿ ಅಥವಾ ಅನ್ನುವಂತ ಭಾವನಾ ನಮ್ಗೆ ಇರಬಾರ್ದು. ಮತ್ತು ನಾವು ಹಂಗ ಕೊಡ್ಲಿಕ್ಕೂ ನಮ್ಗೆ ಮನಸ್ಸಾಗುವುದಿಲ್ಲ. ಆದ್ರಿಂದ ನಮ್ಮ ಮನಿ ನಾವು ಬದಲಿ ಕತ್ತಿದ್ದೀವ್ರಿ, ನಮ್ಮ ಮಗನ ಮನೆಯವರು ಹೇಳಿದ್ರು ನೀವ್ ನಾರಾಯಣ ಸ್ವಾಮಿ ನಮ್ದೊಂದು ತಗೊಂಡ್ ಬಂದ್ ಬಿಡ್ರಿ ಅಂತಂದ್ರೆ ಇವಳು ಪಾದಕ ತಗೊಂಡು ಹೋಗುದು ಒಂದ್ ಡಬ್ಬೆ ಹಾಕಿಟ್ಟಿವಲ್ಲ ನಮ್ ಕಾರಿನ ಜಗಾದಲ್ಲಿ ಇನ್ನೊಂದ್ ಎರಡು ಡಬ್ಬೆಯವ್ರ ತಗೊಂಡು ಹೋಗ್ತೀವಿ ಅಂತಂದ್ರೆ ಅದು ನಮ್ಮ ಸದ್ಗುರುಗಳ ಬಗ್ಗೆ ಇರ್ತಕ್ಕಂತ ನಮ್ ಭಾವನೆ. ಅದು ಏನ್ ಅನ್ಸೋದಿಲ್ಲ ಅಂದ್ರ ಸದ್ಗುರುಗಳ ಒಂದು ಸ್ಥಾನದ ದೃಷ್ಟಿಯಿಂದ ಅದು ಬಹಳ ಗೌಣ ಅನ್ನಿಸ್ತದೆ. ಆದ್ರಿಂದ ದಯವಿಟ್ಟು ಯಾರು ಏನ್ ಮಾಡಬಾರ್ದು ಅಂತಂದ್ರೆ, ಒಬ್ಬರು ಪಾದಕ ಮೊನ್ನೆ ನಾವು ಬೆಂಗಳೂರಿನಲ್ಲಿ ಒಬ್ಬರು ಹೆಣ್ಮಗಳಿಗೆ ಹೇಳಿದ್ವಿ, ಅವ್ರು ಹೇಳಿದ್ರು ನಮ್ಗೆ 12 ಮಂದಿ ಪಾದಕ ತಗೊಂಡ್ಬರ್ರಿ ಅಂತ ಹೇಳಿ. ನಾವು ಗಾಡಿ ದೊಡ್ಡ ಗಾಡಿ ತಗೊಂಡ್ಬರ್ತೀವಿ, ನಾವು ನೀವು 12 ಡಬ್ಬಿ ಕೊಟ್ಟ ಅವನ್ನೆಲ್ಲ ಡಬ್ಬಿ ಏನದನು ಇಂದ ಅವ್ರ ಪಾಪ ಡಿಕ್ಕಿ ಒಳಗೆ ಅಂದಿಲ್ಲ ಅವ್ರು ಇಟ್ಕೊಂಡು ನಾವು ಮತ್ತೆ ಇಲ್ಲ ಅದನ್ನು ಸ್ವಲ್ಪ ಅಡಿಸಿನಿ ಅದನ್ನು ಒಂದರ ಮೇಲೆ ಒಂದಿಟ್ಟು ನಾವೇನಿಲ್ಲ ಎರಡು ಸೀಟ್ ಮತ್ತ ಕೂತ್ಕೊಂಡು ನಾವು ಬಂದು ತಗೊಂಡು ಹೋಗ್ತೀವಿ. ದಯವಿಟ್ಟು ಹಂಗ್ ಮಾಡ್ಬೇಡ್ರಿ, ನಿಮಗ್ ಬೇಕಾದ್ರೆ ನಿಮ್ ಪೂರ್ತಿಗೆ ನೀವು ಬಂದು ತಗೊಂಡು ಹೋಗ್ರಿ. ಮತ್ ಯಾರ್ಯಾರಿಗೆ ಬೇಕೋ ಅವ್ರಿಗೆ ನಿಮ್ಮ ಹೇಳ್ರಿ, ನಿಮ್ಗೆ ಯಾವಾಗ ಅನುಕೂಲ ಆಗ್ತದೋ ಅವಾಗ ಹೋಗ್ರಿ. ನಿಮ್ ಮನೆಗೆ ಬೇಕಾಗಿರೋ ಪಾದುಕ ನೀವು ತಗೊಂಡು ಬಂದ್ರಿ. ಮಹಾರಾಜರವ್ರು ಸಾಕ್ಷಾತ್ ಮಹಾರಾಜರವ್ರನ್ನು ಭಾವನಾ ಇಟ್ಟುಕೊಂಡು ನೀವು ಅದನ್ನು ಮಾಡಬೇಕು ಅನ್ನುವಂತ ನಮ್ ಕಳ್ಕಳಿ ಇದೆ. ಆದ್ರಿಂದ ನೀವ್ ಯಾರ್ಯಾರ ಹೆಸರು ಪರಿಶೀಲಿ, ಅವ್ರಿಗೆಲ್ಲಾರು ನಿಮ್ಗೆಲ್ಲಾರು ನಂಬರ್ ಕೊಟ್ಟಿದೆ. ಆ ನಂಬರ್ ನಲ್ಲಿ ಪ್ರಕಾರವಾಗಿ ಒಂದನೇ ನಂಬರ್ ನಮ್ ಹೆಸರು ಗೊತ್ತಾರೆ, ಅವಾಗ ಒಂದನೇ ನಮ್ ಸಾಧಾರಣ ಎಲ್ಲರೂ ಅಲ್ಲೇ ಇರ್ಬೇಕು. ಒಂದನೇ ನಂಬರ್ ನಾವ್ ಬಂದು ಪಾದುಕ ತಗೊಂಡು ಹೋಗ್ಬೇಕು. ಇಲ್ಲ ನೈವೇದ್ಯ ಆರತಿ ಆಗ್ತದೆ, ಆ ನೈವೇದ್ಯ ಆರತಿ ಅಂತ ನಡೀತಾ ಇದ್ದಾಗ್ಲೂ ಸಹಿತ ನಾವಿಲ್ಲ ಪಾದುಕ ಕೊಡ್ಲಿಕ್ಕೆ ಶಕ್ಯದ. ನೈವೇದ್ಯ ಆರತಿ ಆದ ತಕ್ಷಣ ಇಲ್ಲಿ ಪ್ರಸಾದದ ವ್ಯವಸ್ಥೆ ಆಗ್ತದೆ. ಇದನ್ನೆಲ್ಲ ತೆಗಿತಾರೆ, ಸಾಲು ಹಿಡಿದ ಕೂಡೋದಿರ್ತದೆ, ಕೂತ್ ಎಲ್ಲಾರು ಪ್ರಸಾದ ಮಾಡ್ಬೇಕು. ಪ್ರಸಾದ ಮಾಡಿ ಎಲ್ಲರೂ ತಮ್ಮ ತಮ್ಮ ಒಂದು ನಿವಾಸಗಳಿಗೆ ಮಹಾರಾಜರಿಗೆ ನಮಸ್ಕಾರ ಮಾಡಿ ನಿವಾಸಗಳಿಗೆ ಹೋಗ್ಲಿಕ್ಕೆ ಅಡ್ಡಿಯಿಲ್ಲ. ಈಗ ಕೊರೋನಾ ಮತ್ತೆ ಹೆಚ್ಚ ಆಗ್ತಾ ಇದೆ ಅಂತ ಸುದ್ದಿನೂ ಬರ್ತಾ ಇದೆ. ಆ ರೀತಿಯ ಮಹಾರಾಷ್ಟ್ರದಿಂದ ಇದ್ದಾಗ ಬರ್ಲಿಕ್ಕೆ ಅಲ್ಲಿ ಏನೋ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನೆಗೆಟಿವ್ ಇದ್ದೀವಿ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರು ಮಾತ್ರ ಈ ಕರ್ನಾಟಕದ ಕಡೆ ಬಿಡ್ಲಿಕ್ಕೆ ಹತ್ತಿದ. ಅದೇ ರೀತಿ ಕೇರಳದಿಂದ ಬರೋದು ಬರೋದಕ್ಕೂ ಸಹಿತ ಅಲ್ಲಿ ಒಂದು ಬಂಧನ ಹಾಕಿದ್ದಾರೆ. ಆದ್ರಿಂದ ನಮ್ಗ ಅರ್ಥಾತ್ ಏನಾದ್ರೂ ಅದ್ರೊಳಗೆ ಹೆಚ್ಚಿಗೆ ಅನಿಸಿದ್ರೆ ಬಹುಶಃ ನಾವು ಸಹಿತ ಏನೋ ಎರಡ್ ಮೂರು ದಿನದಲ್ಲಿ ವಿಚಾರ ಮಾಡಿ ಅರ್ಥಾತ್ ಏನು ಅಂದ್ರೆ ಮಗನಂತೆ ಸ್ವಲ್ಪ ಅರ್ಥಾತ್ ಏನು ಅಂದ್ರೆ ಅಷ್ಟೊಂದು ಸ್ವಲ್ಪ ಗಟ್ಟಿಯಾಗಿ ನಾವು ಏನದ್ರೆ ಈ ಬಾಗಲ ಗಟ್ಟಿಯಾಗಿ ಹಾಕ್ಬೇಕು ಅಂತ ಮಾಡಿ ಈಗ ಹತ್ರ ಹಾಕಿರ್ತೀವಿ. ನಾವು ಹೊರಗೋಗುದು ನೀವು ಒಳಗೆ ಹೋಗುದು ಎಲ್ಲ ನಡೆದಿದೆ. ಇದ್ ಸ್ವಲ್ಪ ಬಂದೋಬಸ್ತ್ ಹಾಕ್ಬೇಕು ಅಂದ್ರೆ ನಾವು ಸಹಿತ ಪ್ರತ್ಯಕ್ಷವಾಗಿ ಗಟ್ಟಿಯಾಗ್ಲಿಕ್ಕೆ ಆಗಂಗಿಲ್ಲ, ಮತ್ತು ನೀವು ಸಹಿತ ಒಳಗೆ ಬರುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ರಾಮ್ ನಂಬರ್ ಪುಸ್ತಕನು ಮುಗಿದಿರೋದ್ರಿಂದ ಅದರಿಂದ ಗುರುಪೂರ್ಣಿಮ ತನಕ ಮುಂದೆ ಎಲ್ಲಾರು ಪುಸ್ತಕ ಬಂದ ಕೂಡಲೇ ಮತ್ತೆ ಮಹಾರಾಜ ಹೆಂಗ ಮಾಡಿಸ್ತಾರೋ ಹಂಗ ನಾವು ಮಾಡೋಣಂತೆ. ಆದ್ರಿಂದ ಇದು ಒಂದು ಸೂಕ್ಷ್ಮವಾಗಿರೋ ಆರ್ಥಿಕವಾಗಿರೋ ಕಳ್ಕಳಿ ಒಂದು ಸೂಚನಾ ಕೊಟ್ಟಿಟ್ಟಿರ್ತೀನಿ ಏನು ಅಂತಂದ್ರೆ, ಅಕಸ್ಮಾತ್ ಬಂದಾಗುವ ಸಂಭವನೂ ಇದೆ. ಮತ್ತು ಮುಖ್ಯವಾಗಿ ಏನ್ ನಮ್ಗ ಅರ್ಥಾರ್ಥ ಏನು ಅಂದ್ರೆ ಇದು ಬಂದಿದೆ ಅಂದ್ರೆ ಸುದ್ದಿ ಬಂದಿದೆ ಅಂತಂದ್ರೆ, ಕೆಲವರು ಆ ರಾಮನಾಮ ಬರೆದಿರೋ ಪುಸ್ತಕವನ್ನು ಬೇರೆ ಬೇರೆ ದೇವಸ್ಥಾನಗಳಿಗೂ ಕೊಡ್ಲಿಕ್ಕತ್ತಾರ. ಅನೇಕ ದೇವಸ್ಥಾನಗಳಲ್ಲಿ ರಾಮನಾಮ ಬರೆದು ಪದ್ಧತಿನೂ ಇರ್ತದ. ಇವ್ರು ಏನ್ ಮಾಡ್ತಾರೆ, ಈ ಪುಸ್ತಕ ಬರೆದದನ್ನ ಒಯ್ದು ಅಲ್ಲಿ ಕೊಟ್ಟು ಬಿಡ್ತಾ ಇದ್ದಾರೆ. ಹಂಗ ದಯವಿಟ್ಟು ಯಾರು ಮಾಡಬಾರ್ದು. ಮಹಾರಾಜರಿಂದ ತಗೊಂಡು ಹೋಗಿರಿ ಅಂತ ತಿರುಗಿ ತಂದು ಮಹಾರಾಜರಿಗೆ ಮುಟ್ಟಿಸ್ತಕ್ಕಂಥದ್ದೇ ಬಹಳ ದೊಡ್ಡ ಒಂದು ಏನು ಅಂದ್ರೆ ಸಾಧನೆ. ನೀವು ಬರೆದಿರೋದನ್ನ ಮಹಾರಾಜರು ಪ್ರತ್ಯಕ್ಷ ನೋಡ್ಬೇಕು, ನೋಡಿದ್ರೆ ನೋಡಿ ಅವ್ರು ನಿಮಗೆ ಅನುಗ್ರಹ ಮಾಡಬೇಕು. ಆದ್ರೆ ನಮ್ ಕಳ್ಕಳಿಯ ವಿನಂತಿ ಏನದ ಅಂದ್ರೆ, ನೀವು ಇದ್ದಿಂದ ಆ ಪುಸ್ತಕಗಳನ್ನು ಯಾರ ಮೂಲಕವಾಗಿ ಆದ್ರೂ ಒಯ್ದಿರ್ಬಾರ್ದು.
ನೀವು ಆ ಪುಸ್ತಕವನ್ನು ಅವರ ಮೂಲಕವಾಗಿ ತಿರುಗಿ ಸದ್ಗುರು ಸಾನ್ನಿಧ್ಯದಲ್ಲಿ ತಂದು ಮುಗಿಸೋ ವ್ಯವಸ್ಥೆ ಜವಾಬ್ದಾರಿ ಮತ್ತು ಕಾಳಜಿ ವಹಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಇನ್ನೊಂದೇನು ಅಂದ್ರೆ ಶಕ್ತಿ ತಕ್ಕಮಟ್ಟಿಗೆ ಸ್ವಲ್ಪ ಲಘುನ ಬೇಗನೆ ಎಷ್ಟು ಕೆಲವು ಎಷ್ಟು ಬರಿತಾ ಇದ್ದಾರೆ ಅಂದ್ರೆ ನಿನ್ನೆ ಯಾರೋ ನಮ್ಗೆ ಹೇಳಿದ್ರು ನಾನು ಪ್ರತಿ ದಿವಸ 12 ಪುಟ ಬರಿತೀನಿ, ಒಬ್ರು ಹೇಳಿದ್ರು ನಾನು 14 ಪುಟ ಬರಿತೀನಿ. ಎಷ್ಟದೇ ಅವ್ರದ್ದು ಅರ್ಥಾತ್ ಅದ್ರ ಬಗ್ಗೆ ಕಲ್ಕಳಿ ಅದ. ನಾವು ಖಾಲಿ ಇದ್ದಾಗೆಲ್ಲ ಬರಿಬೇಕು, ಹಗಲು ರಾತ್ರಿ ಸಮಯ ಇದ್ದಾಗೆಲ್ಲ ಬರೆದು ನಾವು ಸಹಿತ ಅದನ್ನು ಬೇಗನೆ ಮುಗಿಸ್ಬೇಕು ಅನ್ನೋದು ನಮ್ ಕಲ್ಕಳಿ ಇದೆ. ಆದ್ರಿಂದ ನಾವು ರಾಮನವಮಿಗೆ ಏನ್ ಮಾಡ್ಬೇಕಂತ ಮಾಡಿದೀವಿ ಅಂದ್ರ ಆ ಎಲ್ಲಾ ಪುಸ್ತಕಗಳು ಅಷ್ಟೊತ್ತಿಗೆ ತಿರುಗಿ ಬಂದು ಬರ್ತಾವೆ. ಬಂದ ಕೂಡಲೇ ನಾವು ಅದನ್ನು ಭವ್ಯವಾಗಿ ಆ ಪುಸ್ತಕಗಳನ್ನ ಒಂದು ಕಡೆಗೆ ಇಟ್ಟು ಸದ್ಯ ಇನ್ನೂ ಮಂದಿರ ನಿರ್ಮಾಣ ಆಗಿರದೆ ಇದನ್ನು ಅವಕ್ಕೆ ನಾವು ಪೂಜೆ ಮಾಡಬೇಕು ಅನ್ನುವಂತ ನಮ್ಮದು ಅಪೇಕ್ಷಾ ಅದ. ಆದ್ರಿಂದ ರಾಮನವಮಿ ಒಳಗಾಗಿ ನೀವು ಯಾರಾದ್ರೂ ಎಲ್ಲಾರು ಏನಾದ್ರು ಪುಸ್ತಕ ಮುಟ್ಟಿಸ್ಬೇಕು. ಅಕಸ್ಮಾತ್ ನಿಮ್ಗೆ ಅದ್ರೊಳಗೆ ನಿಮ್ಗೆ ಬರೀಲಿ ಆಗ್ಲಿಲ್ಲ ಅಂದ್ರೂ ತಿರುಗಿ ಕೊಡ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಯಾರಿಗಾದ್ರೂ ಒಂದು ಅದನ್ನು ಸ್ವಲ್ಪ ಹೆಚ್ಚಿಗೆ ಬರೋ ಪ್ರಯತ್ನ ಮಾಡ್ತಕ್ಕಂಥವರಿಗೆ ನಾವು ಪಟ್ಟದನ್ನು ಮುಗಿಸ್ತಕ್ಕಂತ ವ್ಯವಸ್ಥೆ ಮಾಡ್ಕೋತೀವಿ. ಆದ್ರಿಂದ ಮುಗಿದಿದ್ರು ಆತು, ಮುಗಿದೇ ಇದ್ರು ಆತು, ನೀವು ರಾಮನವಮಿಗೆ ಅದನ್ನು ಆ ಪುಸ್ತಕವನ್ನು ತೆರಿ ಮುಟ್ಟುವಂತ ಒಂದು ಪ್ರಯತ್ನ ಮಾಡಬೇಕು. ಇನ್ನು ಮುಖ್ಯವಾಗಿ ಏನು ಅಂದ್ರೆ ಪಾದುಕೆಗಳನ್ನು ತಗೊಂಡು ಹೋಗ್ಬೇಕು. ಮತ್ತು ಮುಂದಿನ ದ್ವಾದಶಿಗೆ ಯಾರಿಗೆ ಪಾದುಕೆ ಬೇಕನ್ನಿಸ್ತಾವನೋ ಅವ್ರು ಈಗಾಗಲೇ ಆಫೀಸ್ನಲ್ಲಿ ಆಗ್ಲಿ ಅಥವಾ ನಮ್ಮ ಗಿರೀಶನ್ ಕಡೆಗೆ ಆಗ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಹೆಸರು ಬರೆಸಿದ್ರೆ ಮುಂದಿನ ಅಷ್ಟಾಸ್ತಿಗೆ ಹೆಸರು ಬರೆಸಿಕೊಂಡ ಹೋಗ್ಬೇಕು. ಅಲ್ಲಿ ಇಷ್ಟಿನ ಪ್ರಕಾರವಾಗಿ ನಿಮ್ಮ ಪಾದುಕೆ ಒಂದು ಸಮಯ ಅರ್ಥಾತ್ ಏನು ಅಂದ್ರೆ ತಾರೀಖು ನಿಮಗೆ ತಿಳಿತದೆ ಈ ಮುಂದಿನ ದ್ವಾದಶಿಗೆ ನಮ್ಗೆ ಎಷ್ಟು ಕೊಡ್ಲಿಕ್ಕೆ ಶಕ್ತಿ ಆಗ್ತದೆ ಅನ್ನೋದನ್ನ ನೋಡಿ. ಯಾಕಂದ್ರೆ ಏನಂದ್ರೆ ಜನರು ಅನೇಕ ಭಕ್ತರು ನಮ್ಗೆ ಕಟ್ಟಿಗೆ ಕೊಡ್ತಾರೆ, ಅನೇಕ ಭಕ್ತರು ಅನೇಕ ರೀತಿಯಿಂದ ಅನುಕೂಲ ಮಾಡ್ತಾರೆ. ಕಟ್ಟಿಗೆ ಬಂದಷ್ಟು ನಾವು ಮಾಡಿಸಿಕೊಡ್ಲಿಕ್ಕೆ ಆದ್ರಿಂದ ಆ ಕಟ್ಟಿಗೆ ಅಷ್ಟು ಬರ್ತದೆ ಅನ್ನೋದ್ರ ಮೇಲಿಂದ ನಾವು ಆ ಪಾದುಕೆಗಳನ್ನು ಮಾಡಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಸಲ ನಮಗೆ ಈ ಒಂದು ಸಮಯಕ್ಕೆ ನಮ್ಗೆ ಕಟ್ಟಿಗೆ ಸಾಕಷ್ಟು ಪ್ರಾಪ್ತ ಆಗುದರಿಂದ 122 ಪಾದುಕೆಗಳನ್ನು ನಾವು ತಯಾರು ಮಾಡ್ಕೊಂಡು ಕೂತಿದ್ದೀವಿ. ಅದ್ರಾಗ 5 ಪಾದುಕೆಗಳು ಕೆಲವು ಒಬ್ಬರಿಗೆ ಅವ್ರು ಹೇಳಿರೋದ್ರಿಂದ ಅವ್ರದ್ದು ಉದ್ದ 118 ಪಾದುಕೆಗಳಿಗೆ ಹೆಸರು ಕೊಟ್ಟಿದ್ದಾರೆ. ಅವ್ರಿಗೆ ಆ ಪಾದುಕೆಗಳನ್ನ ನಾವು ಮುಗಿಸೋ ವ್ಯವಸ್ಥೆ ಮಾಡ್ತೀವಿ. ಆದ್ರಿಂದ 8 ಪಾದುಕೆ ಬೇಕನ್ನುವರು ಅಲ್ಲಿ ಬಂದು ಸಾಲಾಗಿ ನಿಂತು ಕೂತು ಜಪ ಮಾಡ್ಕೊಂಡು ಕೂರ್ಬೇಕು. ನಾವು ಒಬ್ಬೊಬ್ಬರದ ಹೆಸರು ಓದ್ತೀವಿ. ಅವ್ರು ಬಂದ ಆ ಪಾದುಕೆ ಜೊತೆಗೆ ಒಂದು ಅರ್ಥಾತ್ ಇನ್ನೂ ಒಂದು ಸಂತೋಷದ್ದು ಮತ್ತು ಅತ್ಯಂತ ಸಮಾನ ಸಂತೋಷದ ವಿಷಯ ಏನು ಅಂದ್ರೆ ಮೊನ್ನೆ ನಾವು ಗೋಂದಾವಲಿಯಿಂದ ನಮ್ಮಲ್ಲಿ ಕಫನಿ ಸ್ವಲ್ಪ ಕಡಿ ಬೀಳ್ತಾವ ಅಂದ್ರು. ಆದ್ರಿಂದ ಗೋಂದಾವಲಿಯಿಂದ 60 ಕಫನಿ ತರಿಸಿದ್ವಿ. ಅರ್ಥಾತ್ ಏನು ಅಂದ್ರೆ ಅಲ್ಲಿ ಯಾರು ಕಫನಿ ಹೊಲಿತಾರೋ ಮತ್ತು ಯಾರು ಬಂದದ ಕಫನಿ ಸಮಾಧಿ ಹಾಕಿರ್ತಾರೋ ಅಂತ ಒಂದು 60 ಕಫನಿ ತರಿಸಿವಿ. ಮುಂದಿನ ಸಲನು ಅವ್ರು ಸ್ವಲ್ಪ ಕೊಡ್ತೀವಿ ಅಂತಂದಿದ್ದಾರೆ. ಸಮಾಧಿ ಹಾಕಿರೋ ಕಫನಿನ ನಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೋಬೇಕು. ಅದೇ ರೀತಿಯಾಗಿ ಏನು ಅಂದ್ರೆ ಕಫನಿ ಕೊಡ್ತೀವಿ. ಚರಿತ್ರೆ ಮತ್ತು ಪ್ರವಚನ ಪುಸ್ತಕ ನಿಮ್ ಕಡೆ ಇದ್ರು ಸಹಿತ ನಾವ್ ಯಾಕೆ ಕೊಡ್ಲಿಕ್ಕೆ ಅಂದ್ರೆ ಮಹಾರಾಜರ ಪಾದುಕ ಜೊತೆಗೆ ಚರಿತ್ರೆ ಪ್ರವಚನ ಪುಸ್ತಕ ಆಶೀರ್ವಾದ ರೂಪದಲ್ಲಿ ಬಂದಿವೆ ಅನ್ನುವಂತ ಭಾವನೆ ಉಂಟಾಗಬೇಕು ಅನ್ನುವಂತ ದೃಷ್ಟಿಯಿಂದ ಅದೇ ರೀತಿಯಾಗಿ ಒಂದು ಜಪಮಾಲೆ ಮತ್ತು ನಾವು ಇಲ್ಲಿನೂ ಸಹಿತ ಅರ್ಥದ ಹಚ್ಚಿರ್ತೀವಿ. ಅದಕ್ಕೆ ಅದ್ರ ಜೊತೆ ಒಂದು ಅರ್ಥದ ಬಾಟ್ಲಿನೂ ಕೊಡ್ತಾ ಇದ್ವಿ. ಕೇವಲ ಅರ್ಥದ ಬಾಟ್ಲಿನೂ ಕೊಡ್ತಾ ಇದ್ದೀವಿ. ದಿನ ಅದರೊಳಗಿಂದ ಒಂದು ಹನಿ ಅರ್ಥದ ನೀವು ಹಚ್ಚಬೇಕು ಅನ್ನೋ ತರ್ಕಾರಿ ಇದೆ. ಅದೇ ರೀತಿಯಾಗಿ ಹಿಂದೆ ಅವರು ಸಣ್ಣ ಸಣ್ಣ ಪುಸ್ತಕ ಕೊಡ್ಲಿಕ್ಕೆ ಯಾವುದು ಅಂದ್ರೆ ಉಪಾಸನಾ ಕೈಪಿಡಿ ಮತ್ತು ಅರ್ಥಾತ್ ನಾಮಚಂದ್ರಿಕಾ ಅನ್ನುವಂತ ದಯವಿಟ್ಟು ಆ ಯಾರ ಮನೆಯ ಪಾದುಕ ಹೋಗ್ತಾವ ನಾಮಚಂದ್ರಿಕೆ ಹೋಗ್ತದನೋ ಆ ನಾಮಚಂದ್ರಿಕೆ ಒಂದ್ಸಲ ಓದ್ಬೇಕು. ಸಣ್ಣ ಪುಸ್ತಕದ ಇಷ್ಟ ಒಂದು 12 ಪೇಜಿಂದು. ಅದೇ ರೀತಿಯಾಗಿ ಏನು ಅಂತಂದ್ರೆ ಒಂದು ವಸ್ತ್ರವನ್ನು ನಾವು ಕೊಡ್ತೀವಿ. ಈ ರೀತಿಯ ಎಲ್ಲ ಮಹಾರಾಜರು ಅವ್ರ ಸಂಕಲ್ಪಕ್ಕನುಸಾರವಾಗಿ ಅವ್ರ ಇಚ್ಛೆಗನುಸಾರವಾಗಿ ಅವ್ರ ವ್ಯವಸ್ಥೆಗೆ ಅನುಸಾರವಾಗಿ ಅವರು ಒಂದು ಆಶೀರ್ವಾದ ರೂಪದಲ್ಲಿ ಸಿಕ್ತಕ್ಕಂತ ಇದನ್ನ ನೀವು ಭಾಗ್ಯ ಅನ್ನುವಂತ ಭಾವದಿಂದ ತಗೊಂಡು ಹೋಗಿ ನಿಮ್ಮ ಮನೆಗಳಲ್ಲಿ ನಿಮಗೆ ಬರೇ ದಿನ ಏನಪ್ಪ ನಮಗೆ ಆ ಗುಡಿಂದ ಒಂದು ತುಳಸಿದಳ ಏರಿಸಿ ಎರಡು ಪಾದುಕಾದ ಮೇಲೆ 14 ಉಪಾದ ತುಳಸಿದಳ ಏರಿಸಿ ನಾ ನಮಸ್ಕಾರ ಮಾಡ್ತೀನಿ ಅನ್ನೋ ಉದ್ದೇಶ ಆದ್ರೂ ಇಟ್ಕೊಂಡ್ರು ನಮ್ಗೆ ಸಮಾಧಾನ. ಅರ್ಥಾತ್ ಅದಕ್ಕಿಂತ ನಮ್ಗೆ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಅನ್ಸಿದ್ರು ಸಮಾಧಾನದ. ಏ ನನ್ಗೆ ಅದು ಸಹಿತ ಆಗುದಿಲ್ಲ, ನಾ ದಿನ ಒಂದ್ಸಲ ಪಾದುಕಾದ ನಾನು ತಲೆ ಇಟ್ಟು ನಮಸ್ಕಾರ ಮಾಡ್ತೀನಿ ಅಂದ್ರು ನಮ್ಗೆ ಬಹಳ ಸಂತೋಷ. ಅಷ್ಟ ಮಾಡಿದ್ರು ಸಾಕು ಅನಿಸ್ತದೆ.
ಆದರೆ ಮಹಾರಾಜ ಆ ತಾಲೂಕಾದ ರೂಪದಲ್ಲಿ ಸಾಕ್ಷಾತ್ ಮಹಾರಾಜರೇ ನಮ್ಮ ಮನೆಯಲ್ಲಿದ್ದಾರೆ ಅನ್ನುವಂತ ನಿಮ್ ನಿತ್ಯ ಜೀವನದಲ್ಲಿ ಇಳಿದು ಬರಬೇಕು ಅಂದ್ರೆ ಮಾತ್ರ ನಾವು ಅದಕ್ಕೆ ತಗೊಂಡು ಬಂದದ್ದು ಮತ್ತು ಅಲ್ಲಿ ಇಟ್ಕೊಂಡದ್ದು ಸಾರ್ಥಕ ಆಗ್ತದೆ ನೈವೇದ್ಯ ಏನ್ ಮಾಡ್ಬೇಕಂತ ಹಣ್ಣು ಮಾಡ್ರಿ ಅಥವಾ ಸಕ್ಕರೆ ಮಾಡ್ರಿ ಅಥವಾ ಹಾಲು ನೈವೇದ್ಯ ಮಾಡ್ರಿ ಮತ್ತೇನಾದ್ರು ಮಾಡ್ರಿ ನೀವು ಮಾಡಿರೋ ಅಡಿಗೆ ನೈವೇದ್ಯ ಮಾಡ್ರಿ ಅಥವಾ ನೀವು ಊಟ ಮಾಡ್ಬೇಕಾಗಿರ್ತಕ್ಕಂತ ತಾಟೆ ಬಡಿಸಿಟ್ಟಿರ್ತದನು ಅದನ್ನ ಮಹಾರಾಜ ನೈವೇದ್ಯ ಮಾಡ್ರಿ ಅರ್ಥಾತ್ ಹೆಂಗಿರ್ತದೆ ಅಂದ್ರೆ ಸಾಕ್ರೆಟಿಸ್ನಿಗೆ ವಿಷ ಕೊಟ್ಟು ಅನ್ನೋದು ಏನ್ ಮಾಡಿದ್ರು ಅಂತಂದ್ರೆ ಅವನಿಗೆ ಸಾವಿಗೀಡು ಮಾಡಿದ್ರು ವಿಷ ಕೊಟ್ಟು ಸಾಕ್ರೆಟಿಸ್ನಿಗೆ ಕೊನೆಗೆ ಆಮೇಲೆ ಅಗ್ನಿ ಕೊನೆಗೆ ವಿಷ ತಗೊಳ್ಳೋ ಮುಂದ ಅವನ ಜೈಲರ್ ಕೇಳಿದ ಏನು ಅಂತಂದ್ರೆ ನಾನು ಪ್ರತಿ ದಿವಸ ಏನಾದ್ರೂ ಸೇವನೆ ಮಾಡಿದ್ರು ಅದನ್ನ ನಮ್ಮ ದೇವರಿಗೆ ನೈವೇದ್ಯ ತೋರಿಸ್ತೀನಿ ನನ್ನ ದೇವರಿಗೆ ನಾನು ನೈವೇದ್ಯ ತೋರಿಸ್ತೀನಿ ಆದ್ರಿಂದ ಇದನ್ನ ನಾನು ಕುಡಿಯೋ ಮುಂದ ನಾನು ಇದ್ರೊಳಗಿನ ಒಂದ್ ಎರಡು ಹನಿ ಏನಾದ್ರು ನನ್ನ ದೇವರಿಗೆ ನೈವೇದ್ಯ ಮಾಡಿದ್ರೆ ನಡೀತದೆ ಏನು ಅಂತ ನೋಡ್ರಿ ವಿಷ ಕುಡಿಲಿಕ್ಕೆ ಅಂತವ್ರಿಗೂ ಅವನಿಗೆ ಅನಿಸ್ತೇ ಅನ್ನೋದು ಇದನ್ನ ಭಗವಂತಗೆ ಅರ್ಪಣೆ ಮಾಡಿ ನಾನು ಕುಡಿಬೇಕು ಯತ್ಕರೋಶಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಅಂತ ಏನ್ ಮಾಡ್ತೀರಿ ಏನ್ ತಿಂತೀರಿ ಏನ್ ಕುಡಿತೀರಿ ಅರ್ಥಾತ್ ಏನು ಅಂದ್ರೆ ಅದನ್ನ ನಾವು ಭಗವಂತಗೆ ಅರ್ಪಣೆ ಮಾಡಿ ನಾವು ಸೇವನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ ನಮ್ಮ ಕಾಡ ನೈವೇದ್ಯ ಮಾಡಿದ್ರು ನಡೀತದೆ ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ನಮ್ಗೆ ಯಾವ ರೀತಿ ಅವ್ರನ್ನ ಶಬರಿ ನಾ ಹೇಳಿದೆ ಹಣ್ಣು ಕೊಟ್ಲು ಅಂತ ಶಿವಾನಂದದ ಹರಿಯಲ್ಲಿ ಶಂಕರಾಚಾರ್ಯರು ಬೇಡ್ರ ಕಣ್ಣಪ್ಪ ಹೆಂಗ ಪೂಜೆ ಮಾಡ್ದ ಅನ್ನೋದನ್ನು ಬರ್ದ ಅವನ ಮಾಂಸದ ತುಂಡ ತಂದ ನೈವೇದ್ಯ ತೋರಿಸ್ಬೇಕು ಬಾಯಲ್ಲಿ ಹಿಡ್ಕೊಂಡು ಬಂದಿರೋ ನೀರು ಉಗುಳಿ ಅಭಿಷೇಕ ಮಾಡಬೇಕು ಶಂಕರಾಚಾರ್ಯ ಅವನಿಗೆ ಏನಂದ ಅಂದ್ರ ಭಕ್ತ ಕೌಸ್ ಅಂದ ಭಕ್ತ ಭಕ್ತ ಶ್ರೇಷ್ಠ ಅಂತಂದ ಕೊನೆಗೇನು ಅಂತಂದ್ರೆ ತಾನ್ ತಲೆ ಮ್ಯಾಲ ತಲೆಯಾಗಿ ಇಟ್ಕೊಂಡು ಬಂದಿರೋ ಹೂವು ಏರಿಸಬೇಕು ಇಂಥ ಒಂದು ಭಾವದಿಂದ ಅವನು ಮಾಡಿದ್ದಕ್ಕೂ ಭಗವಂತ ಏನ್ ಮಾಡಿದ ಅಂದ್ರ ಜ್ಞಾನೇಶ್ವರ ಮಹಾರಾಜರು ಬರೀತಾರ ಒಂದ್ ವೇಳೆ ನಿಮ್ಗೆ ತಾಜಾ ತುಳಸಿ ದಳ ಸಿಗದೆ ಇದ್ರ ತಾಜಾ ಬಿಳುಪತ್ರಿ ಪಾದುಕಾ ಏನ್ ಏರಿಸಿದ್ರು ನಡೀತದೆ ನೀವು ತುಳಸಿ ಏರಿಸಲಿ ಬಿಳುಪತ್ರಿ ಏರಿಸಲಿ ದೂರ್ವಾ ಏರಿಸಲಿ ಅಥವಾ ಏನ್ಪಾ ಅಂದ್ರೆ ಯಕ್ಕಿ ಹೂವು ಏರಿಸಲಿ ಅರ್ಥಾತ್ ಏನು ಅಂದ್ರೆ ಏನ್ ನಿಮಗ ದೇವರಿಗೆ ಏರಿಸುವಂತ ಏನ್ ಅವನು ಅವನ್ನೆಲ್ಲಾನು ಪಾದುಕಾ ಏರಿಸಿದ್ರು ನಡೀತದೆ ಆದ್ರಿಂದ ಸದ್ಗುರುಗಳಿಗೆ ಅವೆಲ್ಲ ನಡೀತಾ ಯಾಕಂದ್ರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವು ಮಹೇಶ್ವರ ಅನ್ನೋ ರೀತಿಯಿಂದ ಏನ್ ಏರಿಸಿದ್ರು ಮಹಾರಾಜರು ನಡೀತದ ಆದ್ರಿಂದ ಅಕಸ್ಮಾತ್ ನಿಮ್ಗೆ ತಾಜಾ ಹೂ ಸಿಗ್ಲಿಲ್ಲ ತಾಜಾ ಪತ್ರಿ ತುಳಸಿ ಸಿಗ್ಲಿಲ್ಲ ಅಂದ್ರ ಜ್ಞಾನೇಶ್ವರ ಮಹಾರಾಜ ಜ್ಞಾನೇಶ್ವರಿ ಬರೀತಾರೆ ಏನಂದ್ರ ನಿನ್ನೀರದ ಬಾಡಿದ್ದದ ಅಂತ ಅನ್ನೋದನ್ನ ಕೊಟ್ಟರು ಸೈ ಏರಿಸಿದ್ರು ಸಹಿತ ನಾನೇನ್ ಮಾಡ್ತೀನಿ ಅಂದ್ರೆ ಅತ್ಯಂತ ಪ್ರೇಮದಿಂದ ತಿಂತೀನಿ ಅಂತ ಹೇಳ್ತಾರ ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತು ಪಹತಂ ಅಶ್ನಾಮಿ ಪ್ರೇತ ಆತ್ಮನಃ ನಾನದನ್ನು ತಿಂತೀನಿ ನನ್ನ ಭಕ್ತ ಕೊಟ್ಟಿರ್ತಕ್ಕಂಥ ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ಆ ಮಣಿಯಲ್ಲಿ ಎಲ್ಲಿ ನಾ ತಿಂತೀನಿ ಅಂತ ತಿಳ್ಕೊಂಡು ಭಗವಂತ ಹೇಳ್ತಾನೆ ಅನ್ಬೇಕಾದ್ರೆ ನಾವು ಹೆಂಗ್ ಪೂಜೆ ಮಾಡಿದ್ರು ಅಂತ ತಪ್ಪಾಗುದಿಲ್ಲ ಆದ್ರೆ ಮಾಡದೆ ಇದ್ರೆ ಮಾತ್ರ ಸ್ವಲ್ಪ ತಪ್ಪಾಗ್ತದೆ ಅದನ್ನು ಒಂದೊಂದು ದಿವಸ ಎರಡು ದಿವಸ ಕೂತೆ ಮಹಾರಾಜ ಕ್ಷಮಾ ಮಾಡ್ತಾರೆ ಅದಕ್ಕೂ ಏನ್ ಬಹಳ ಗಾಬರಿ ಕಾರಣಿಲ್ಲ ಆದ್ರೆ ತಪ್ಪಿಸಿದ್ವಲ್ಲಪ್ಪ ಅನ್ನೋ ಹಳಹಳಿ ನಮಗಾದ್ರೆ ಅವ್ರು ಕ್ಷಮಾ ಮಾಡ್ತಾರೆ ಹೋಗ್ಬಿಟ್ಟು ನಡೀತದೆ ಎರಡು ದಿವಸ ಏನ್ ಅಂದ್ರ ಅವ್ರು ಏನ್ ಮಾಡ್ತಾರ ನಮ್ಗೆ ಗೊತ್ತಿದೆ ಅದ್ನಂಗ ಹೇಳಿದಾನು ಹೇಳಿದ್ರು ನೋಡು ಆದ್ರಿಂದ ನಮ್ ಕಲ್ಕರಿ ಎಲ್ಲ ಏನು ಅಂದ್ರೆ ನಾವು ಈ ಪಾದುಕ ತಗೊಂಡು ಕೊಂಡ್ಸೀವಿ ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮ್ಯಾಲ ಬಿಟ್ಟಪ್ಪ ಅಂತ ತಿಳ್ಕೋಬಾರ್ದು ಏನ್ರಿ ಎಂತ ನಮ್ ತಲೆ ಮ್ಯಾಲ ಭಾರ ಹಾಕಿದ್ರು ಅಂತ ತಿಳ್ಕೋಬಾರ್ದು ಇದ್ರೊಳಗ ದೊಡ್ಡ ಉಪಾಧಿ ಶುರುವಾತ್ ನಮ್ದು ಅಂತೂ ತಿಳ್ಕೋಬಾರ್ದು ಒಯ್ದು ಅದು ಕೂಡಿ ಹೆಂಗ್ ಕಪನಿ ಇಟ್ಟೀವಿ ಆ ಕಪನಿ ಏನದ ಒಂದ್ ಮಾಡಿದಾಗ ಇಟ್ಟು ಅದ್ರ ಮ್ಯಾಲ ಪಾದುಕ ಇಟ್ಟು ಮುಂಜಾನೆ ಎದ್ದು ಕೂಡಲೇ ಕೈಕಾಲು ತೊಳ್ಕೊಂಡು ಬಂದ ಕೂಡಲೇ ಒಂದ್ಸಲ ಪಾದುಕ ಹಣ್ಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ಅವತ್ತಿನ ದಿವಸದ ಪೂಜಾ ಮುಗೀತು ಅಷ್ಟು ಮಾಡಿದ್ರು ಆ ಪಾದುಕ ದಿವ್ಯ ಅಂತ ತಿಳ್ಕೊಂಡು ಆ ಪಾದುಕೆ ನಮಸ್ಕಾರ ಏನದನು ನಮ್ ಜೀವನದ ಉದ್ಧಾರಕ್ಕೆ ಸಾಕಾಗ್ತದೆ ಆದ್ರಿಂದ ಏನು ಅಂದ್ರೆ ನೀ ನನ್ನ ನಮಸ್ಕಾರ ಮಾಡುವಂತೂ ಭಗವದ್ಗೀತಾ ನಮಸ್ಯಂತ್ಯಷ್ಟಮಾಂ ಭಕ್ತ ನಿತ್ಯಯುಕ್ತ ಉಪಾಸತೆ ಅವ್ರು ನನ್ ಪ್ರತಿ ದಿವಸ ನಮಸ್ಕಾರ ಮಾಡ್ತಾರೆ ಅನ್ನೋದನ್ನು ಭಗವಂತ ಎಷ್ಟೊಂದು ಸತತಂ ಕೀರ್ತಯಂತೋ ಮಾಂ ಯದಂತಶ್ಚ ಧರ್ಮವ್ರತಾ ನಮಸ್ಯಂತ್ಯಷ್ಟಮಾಂ ಭಕ್ತ ನಿತ್ಯಯುಕ್ತ ಉಪಾಸತೆ ಪ್ರತಿ ದಿವಸ ತಪ್ಪಲ್ದೆ ನಮಸ್ಕಾರ ಮಾಡುವುದು ಅರ್ಥಾತ್ ನಮಸ್ಕಾರ ಮಾಡೋದ್ರೂ ಹೆಂಗ್ ಭಾವ ಇರ್ಬೇಕು ಅನ್ನೋದಕ್ಕೆ ಒಂದ್ ಸಾಕು ಉದಾಹರಣೆ ಹೇಳ್ತೀನಿ ಏನು ಅಂದ್ರೆ ಒಬ್ಬ ಪಿ ಎಸ್ ಆಗಿದ್ದ
ಎಸ್ಪಿ ಇದ್ದ ಪಿ ಎಸ್ ಐ ಇದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಮನುಷ್ಯ ಅವನು ಏನ್ ಮಾಡ್ತಿದ್ದ ಅಂದ್ರೆ ತಂದೆ ತಾಯಿ ಸ್ವಲ್ಪ ಜೋರ್ ಮಾಡ್ತಿದ್ದ ಬೈತಿದ್ದ ಅರ್ಥಾತ್ ಈ ಮ್ಯಾನ್ ಒದರಾಡು ಪದರಾಡು ಮಾಡ್ತಿದ್ದ ಪಾಪ ತಂದೆ ತಾಯಿ ಹಾಗೆ ಕರ್ತರ ನಡುತ್ತಿದ್ರು ಇವನು ಜೋರ್ ಮಾಡ್ತಿದ್ದ ಕೊನೆಗೆ ಅವ್ರ ತಂದೆ ತಾಯಿ ಏನ್ ಮಾಡಿದ್ರು ಅಲ್ಲಿ ಊರಾಗ ಒಬ್ರು ಕೀರ್ತನಕಾರರು ಅಥವಾ ಸಾಧು ಸಂತೋಷರು ಯಾರು ಬಂದಿದ್ರು ಇವ್ರು ಹೋಗಿ ನಮಸ್ಕಾರ ಮಾಡಿ ನಮ್ಮ ಮಗನ ಸ್ವಲ್ಪ ಹೇಳ್ರಿ ಏನ್ ಬೈತಾನ್ರಿ ಏನ್ ಅಂತಾನ್ರಿ ಏನ್ ಆಡ್ತಾನ್ರಿ ಅಂತಂದ್ರೆ ಕೂಡಲೇ ಅವ್ರು ಏನ್ ಕಾಳಜಿ ಮಾಡೋಣ ಅಂತ ಹೇಳ್ತೀನಿ ಕೊನೆಗೆ ಅವ್ರು ಏನಂದ್ರು ಅವ್ನು ಗಟ್ಟಿ ಆಗಿತ್ತು ಮನೆ ಹೋಗಿ ಹೇಳಿದ್ರು ನೋಡ್ಪಾ ಹೋಗು ನೀನು ನಮಸ್ಕಾರ ಮಾಡಬಾರ ಪಾಂಬೋಳು ಬಂದಾರೆ ಕೂಡಲೇ ಹೋದ ಹೋದ ಕೂಡಲೇ ಪಾಂಬೋಳು ನೋಡಿದಾರ ಸ್ವಲ್ಪ ಏನೋ ಚಲೋ ಅನ್ನಿಸ್ತು ಪಾಂಬೋಳು ನೀವು ಏನಾದ್ರೂ ಒಂದು ನಿಯಮ ಹೇಳಿದ್ನಾರಿಲ್ಲ ಅಂತಂದು ಕಟಾಕ್ಷದಿಂದ ಪಾಲಿಸ್ತೀನಿ ನಾನ್ ನನ್ನ ಡ್ಯೂಟಿ ಒಳಗೆ ಹೆಂಗಿದ್ದೀನಿ ಅಂತಂದ್ರೆ ತಂದೆ ಬರೋಬ್ಬರಿ ಇದ್ದೀನಿ ಅಂತ ತಿಳ್ಕೊಂಡು ನಮ್ ಕೂಡ ಹಿಂಗ್ ಮಾಡಪ್ಪ ಮುಂಜಾನೆ ಎದ್ದ ಕೂಡಲೇ ನಿಮ್ ತಂದೆ ತಾಯಿ ಒಂದು ನಮಸ್ಕಾರ ಮಾಡಿಬಿಡು ಮುಂದೆಲ್ಲ ತಾನು ಸರಿ ಆಗ್ತದ ಆಯ್ತು ಕೊಡ್ರಿ ಏನ್ ಅಡ್ಡಿ ನಾ ಮಾಡ್ತಂತ ತಿಳ್ಕೊಂಡು ಹೋಗಿ ಮನೆಗೆ ಹೋದ ಬರ್ರಿ ನಿಬ್ರು ಅಂತ ಕಾವ್ಯಕ್ಕಿಟ್ಟು ಯಾಕಂತದ್ದು ನಾನಿಲ್ಲ ನನಗ ಸ್ವಾಮಿಗಳು ದಿನ ಏನದ ಎದ್ದು ಕೂಡಲೇ ನಮಸ್ಕಾರ ಮಾಡು ಅಂತ ಹೇಳ ಆದ್ರ ನಾ ಹೇಳುದ್ರೊಳಗ ನೀವಿಬ್ರು ನನ್ ಬಾಗಿಲ್ದ ಬಂದ್ ನಿಂತಿರ್ಬೇಕು ಹೋಗಿ ಸ್ವಾಮಿಗಳಿಗೆ ಹೇಳಿ ಬಂದು ಆ ಮಗನಿಗೆ ನಮಸ್ಕಾರ ಮಾಡ್ಬೇಕಂತ ಕೇಳ ನಮ್ಮ ನಮಸ್ಕಾರ ಹಂಗ ಆಗ್ಬಾರ್ದು ಏನು ಅಂದ್ರೆ ಬಡ ಬಡ ಕಾಲ ಕೂಡವ ಪ್ಯಾಂಟು ಶರ್ಟು ಹಾಕೊಂಡೀವಿ ಅಲ್ಲಿ ನಿಮಿಷಕ್ಕೆ ಒಂದ್ಸಲ ನಮಸ್ಕಾರ ಮಾಡಿದ್ವಿ ಪದಕ ತಂದೆ ಅಲ್ಲಿಂದ ನಾ ಈಗ ತೋಟ ಈಗ ಮಾಡಿದ್ದೀನಿ ಅಂತ ತಿಳ್ಕೊಂಡು ಈಗ ಮಾಡೋದು ಹಂಗೆಲ್ಲ ನಾವು ಮಾಡೋದಿಲ್ಲ ನೀವು ಮಾಡೋದಿಲ್ಲ ನಮ್ಗೆ ಗೊತ್ತದ ನಂಗೆ ಎಲ್ಲೆಲ್ಲೋ ಒಂದೊಂದ್ ಕಡೆ ನಂಗೆ ಹೇಳ್ತಾರೆ ಅಂತಕೊಂಡು ನಾವು ನಿಮ್ಗೆ ಹೇಳ್ತೀವಿ ಆದ್ರಿಂದ ನಿಜವಾಗಿ ನಾವು ಬಹಳ ಸಂತೋಷದ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣದಲ್ಲಿ ಅನನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಜಯ 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 ಇನ್ನೊಂದು ಪ್ರತಿ ನಮ್ಮ ಸೂಚನಾ ಏನು ಅಂತಂದ್ರೆ ಈಗ ನಾವೇನ್ ಪಾಲನೆ ಕೊಡ್ತಾ ಇದ್ದೀವಿ ಇದು ಕೇವಲ ನಿಮ್ಮ ಮನೆಯ ಉಪಾಸನೆಗಾಗಿ ಅಂತ ಕೊಡ್ತಾ ಇದ್ದೀವಿ ಅಕಸ್ಮಾತ್ ಅಕ್ಕಪಕ್ಕದವ್ರು ಊರಾಗ ಯಾರಾದ್ರೂ ನಮ್ಮನೆಗೂ ಒಂದ್ ಸ್ವಲ್ಪ ಪಾಲಕೆ ತಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತಂದ್ರೆ ದಯವಿಟ್ಟು ಈ ಪಾಲಕೆಯನ್ನು ಹಂಗ ಬೇರೆ ಒಂದು ಕಡೆಗೆ ಒಯ್ಯಬಾರ್ದು ಯಾಕೆಂದ್ರೆ ಇವ್ರು ನಾವು ನಮ್ಮ ಭಕ್ತಿಯಿಂದ ತಂದು ನಮ್ಮ ಪ್ರತ್ಯೇಕ ನಾವು ಉಪಾಸನೆ ಮಾಡ್ಲಿಕ್ಕೆ ಇಟ್ಕೊಂಡಿರ್ತಕ್ಕಂತಹ ಪಾಲಕೆ ಆಗಿರೋದ್ರಿಂದ ಮಹಾರಾಜರ ಪಾದುಕ ಏನು ಪ್ರತ್ಯಕ್ಷ ಅವ್ರ ಕಾಲದಲ್ಲಿ ಹಾಕೊಂಡಿರೋ ಪಾದುಕ ಅವನು ಅವ್ನು ನಾವು ಯಾರ ಮನೆಗೆ ತಗೊಂಡು ಹೋದ್ರು ನಡೀತದೆ ಇವ್ ನಾವು ಅದ್ರೊಳಗ ಅರ್ಥಾತ್ ಏನು ಅದು ಮಹಾರಾಜರನ್ನ ಭಾವಿಸಿ ಅವ್ರ ಮಹಾರಾಜರ ಸ್ಪರ್ಶ ಮಾಡಿಸಿ ತಗೊಂಡು ಹೋಗಿರ್ತಕ್ಕಂತಹ ಪಾದುಕೆಗಳನ್ನ ನಾವು ನಮ್ಮ ಮನೆಗೆ ಉತ್ತೇಕಂತೆ ನಾವು ಇಟ್ಕೋಬೇಕೆ ಹೊರತು ನಾವು ಬೇರೆ ಮನೆಗೆ ಒಯ್ಯಬಾರ್ದು ಅಕಸ್ಮಾತ್ ಹಂಗೆ ಅವ್ರಿಗೆ ಏನಾದ್ರೂ ಬಂದಿಸಿದ ನಮ್ಮ ಮನೆಯಲ್ಲಿ ಬಂದು ನಮಸ್ಕಾರ ಮಾಡಿದ್ರಿ ನೀವು ಅಂತ ತಿಳ್ಕೊಂಡ್ರೆ ಕೇಳಿದ್ರೆ ಸಾಕು ಆದ್ರಿಂದ ಅಷ್ಟೊಂದು ನೀವು ಕಾಳಜಿ ವಹಿಸಬೇಕಾಗಿ ವಿನಂತಿ ಸದ್ಗುರುನಾಥ ಮಹಾರಾಜ ಕೀ ಜಯ.